ಹಲೋ ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸ್ಪಂದನ ವಾಹಿನಿಗೆ ಇವತ್ತು 5 ವರ್ಷ ತುಂಬಿದೆ. 5 ವರ್ಷದ ಈ ಪ್ರಯಾಣದಲ್ಲಿ ಎಂಥ ಈ ಪ್ರಯಾಣ ಎಷ್ಟು ರೋಚಕವಾಗಿರ್ತದಲ್ಲ, ಈ 5 ವರ್ಷದಲ್ಲಿ ನೀವು ಎಷ್ಟೊಂದು ಕಾರ್ಯಕ್ರಮಗಳನ್ನೆಲ್ಲ ನೋಡಿದ್ದೀರಿ, ಎಷ್ಟೊಂದು ನಿರೂಪಕರನ್ನು ನೋಡಿದ್ದೀರಿ, ಎಷ್ಟೊಂದು ಮಾಂಟಾಜಸ್ಗಳನ್ನು ನೋಡಿದ್ದೀರಿ, ಎಷ್ಟೊಂದು ಬಿ ಜೀಸ್ ನೋಡಿದ್ದೀರಿ, ಎಷ್ಟೊಂದು ಹೊಸತನವನ್ನು ನೋಡಿದ್ದೀರಿ, ಇನ್ನೇನೇನೋ ಎಷ್ಟೊಂದೆಲ್ಲ ನೋಡಿದ್ದೀರಿ. ಸೊ 5 ಇಯರ್ಸ್ ಹ್ಯಾಸ್ ಬಿನ್ ವೆರಿ ಇಂಟ್ರೆಸ್ಟಿಂಗ್. ನಿಮ್ಗೆ ಗೊತ್ತಿರೋ ಹಾಗೆ ನನಗೆ ಇಲ್ಲಿ ಇಲ್ಲದೇ ಇದ್ದರೂ ಕೂಡ ಈ ವಾಹಿನಿ ಜೊತೆ ಮತ್ತು ಈ ಸಂಸ್ಥೆ ಜೊತೆ ಬೇರೆದೇ ತರಹದ ಒಂದು ನಂಟು. ವರ್ಲ್ಡ್ ಈಸ್ ಎ ಗ್ಲೋಬಲ್ ವಿಲೇಜ್, ಝೀರೋ ಹೀಗೆ ರೌಂಡ್ ಇರ್ತವೆ. ನಾವೆಲ್ಲ ಹೋದರೂ ಮತ್ತೆ 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 ಸಿಗುವಂಥ ಅವಕಾಶಗಳು ಹೆಚ್ಚಾಗಿರ್ತದೆ. ಸೊ ಇವತ್ತು ಈ ವಿಶೇಷ ಕಾರ್ಯಕ್ರಮವನ್ನು ನಿರೂಪಣೆ ಮಾಡುವಂಥ ಅವಕಾಶ ನನಗೆ ಸಿಕ್ಕಿದೆ. ಸೊ ಹಾಗಾಗಿ ನನ್ನ ಹಿಂದಿನ ಸಂಸ್ಥೆ ಅನ್ನ ಕೊಟ್ಟ ಸಂಸ್ಥೆಗೆ ಧನ್ಯವಾದ ಮತ್ತು ಅಭಿನಂದನೆ ಎರಡನ್ನೂ ಹೇಳ್ತಾ ಈ ಹೊತ್ತಿನ 1.5 ಗಂಟೆಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮವನ್ನು ವಿಶೇಷ ವ್ಯಕ್ತಿಗಳ ಜೊತೆ ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೇನಲ್ಲ, ಅದು ನನಗೊದಗಿ ಬಂದ ಭಾಗ್ಯ ಅಂತ ನಾನು ಭಾವಿಸಿದ್ದೇನೆ. ಈ ಹೊತ್ತಿನಲ್ಲಿ ನಮ್ಮ ಜೊತೆ 3 ವಿಶೇಷ ವ್ಯಕ್ತಿಗಳಿದ್ದಾರೆ. ಇವರು ಸ್ಪಂದನ ಟಿ ವಿ ಜೊತೆ ಒಂದಲ್ಲ ಒಂದು ರೀತಿಯಲ್ಲಿ ಬೇರೆ ಬೇರೆ ತರಹದಲ್ಲಾದರೂ ಅಸೋಸಿಯೇಟ್ ಆಗಿರ್ತಾರೆ. ಆನ್ ಟು ಮೈ ಇಮಿಡಿಯೇಟ್ ರೈಟ್ 3 ಜನರನ್ನ ನಾನು ನಿಮ್ಗೀಗ ಪರಿಚಯ ಮಾಡಿಕೊಡ್ತೀನಿ. ನಿಮ್ಗೆ ಪರಿಚಯ ಇದೆ ಅವರದ್ದು, ಬಟ್ ಈ ಹೊತ್ತಲ್ಲಿ ನಾನು ಅವರಿಗೆ ಇನ್ಫಾರ್ಮಲ್ ಆಗಿ ವೆಲ್ಕಮ್ ಮಾಡ್ತೇನೆ. ತಕ್ಷಣಕ್ಕೆ ನನ್ನ ಜೊತೆ ಸೂಪರ್ ಹ್ಯಾಂಡ್ಸಮ್ ಶಾಹಿದ್ ಕಪೂರ್ ಥರ ರೆಡಿಯಾಗಿ ಕಾಣ್ತಾ ಇದ್ದಾರೆ ವಿಜಯರಾಜ್ ಅವರು. ಸಂಖ್ಯಾ ಜ್ಯೋತಿಷಿ ಖ್ಯಾತಿಯ ವಿಜಯರಾಜ್ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತ. ನಮಸ್ಕಾರ ಸರ್, ಹೇಗಿದ್ದೀರಿ? ಮತ್ತೆ ವೆಲ್ಕಮ್ ಟು ದ ಶೋ. ಸೊ ನಿಮ್ಮ ಕುರ್ತಾ ಬಹಳ ಚೆನ್ನಾಗಿದೆ, ಅದಕ್ಕಾಗಿ ನಿಮಗೆ ಈ ಹೂವಿನ ಗುಜ್ಜ. ಥ್ಯಾಂಕ್ ಯು. ಆ್ಯಂಡ್ ಆರ್ ವಿ ಸರ್, ನಾವೆಲ್ಲ ಶಾರ್ಟ್ ಫಾರ್ಮ್ ಆಗಿ ಅವ್ರಿಗೆ ಕರಿತೇವೆ, ರಾಜೇಂದ್ರ ಭಟ್ರು. ಏನು ಹೇಳೋದು ಅವರಿಗೆ? ಹೀ ಡಸಂಟ್ ನೀಡ್ ಎನಿ ಇಂಟ್ರೊಡಕ್ಷನ್. ಸ್ಮಾರ್ಟ್ ಕ್ಲಾಸ್ ಅನ್ನುವಂಥ ಒಂದು ಹೊಸ ಕಾನ್ಸೆಪ್ಟನ್ನು ಒಂದು ರೀಜನಲ್ ಚಾನೆಲ್ನಲ್ಲಿ ಅದನ್ನು ಹುಟ್ಟು ಹಾಕಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಒಂದು ಫೇಮಸ್ ಮಾಡಿ ಎಷ್ಟೊಂದು ಜನ ಸ್ಟೂಡೆಂಟ್ಸ್ಗಳಿಗೆ ಅವರು ಒಂದು ಮಾರ್ಗದರ್ಶಿಯಾಗಿದ್ದಾರೆ, ಇನ್ನೂ ಆಗ್ತಾನೆ ಇದ್ದಾರೆ. ಅವರ ಟ್ರೈನಿಂಗ್ಸ್ಗಳು ಅದ್ಭುತ, ಅವರ ಮಾತು ಚಂದ, ಅವರ ಯುವ ಸ್ಪಂದನ ಎಷ್ಟೋ ಸಂಚಿಕೆಗಳನ್ನೆಲ್ಲ ಪೂರೈಸಿದೆ, ಅದಕ್ಕೆಲ್ಲ ಈ ಸ್ಪಂದನ ವಾಹಿನಿ ವೇದಿಕೆಯಾಗಿದೆ. ಸೊ ಹಾಗಾಗಿ ಸರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೆಲ್ಕಮ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಸೊ ಆನ್ ಟು ಮೈ ಎಕ್ಸ್ಟ್ರೀಮ್ ರೈಟ್, ಕ್ರೀಮ್ ಶರ್ಟಲ್ಲಿ ನನಗೆ ಬಹಳ ಆತ್ಮೀಯರವರು. ಅವ್ರ ಜೊತೆ ಒಂದು ಇನ್ಫಾರ್ಮಲ್ ಆಗಿ ನನಗೆ ಮಾತಾಡೋದಕ್ಕೆ ಸಾಧ್ಯ ಇಲ್ಲ, ಬಹಳ ವರ್ಷಗಳಿಂದ ನನಗೆ ಪರಿಚಿತರು. ಮತ್ತು ಈ ವಾಹಿನಿ ಶುರುವಾದ ದಿನಗಳಲ್ಲಿ ಅವ್ರ ಜೊತೆ ಒಂದು 30 ಸಂಚಿಕೆಗಳನ್ನು ಮಾಡಿದ ನೆನಪು ನನಗೆ ಮತ್ತೆ ಮತ್ತೆ ಹಾಗೆ ಮರುಕಳಿಸ್ತಾನೆ ಇರ್ತದೆ. ನನಗೆ ಬಹಳ ಆತ್ಮೀಯರಾದಂಥ ಗುರುರಾಜನೆಲ್ಲರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅವರನ್ನು ನಾನು ಅತಿ ಅದ್ಭುತವಾದಂಥ ಸಂಪದ್ ಭರಿತ ಉರಗ ತಜ್ಞ ಅಂತ ಕರಿತೇನೆ. ವೆಲ್ಕಮ್ ಟು ದ ಶೋ ಸರ್. ಥ್ಯಾಂಕ್ ಯು ವೆರಿ ಮಚ್. ಅದೇ ಇದು ತನ್ನ ಲೆಫ್ಟ್ ಹ್ಯಾಂಡೆಡ್. ಸೊ ಲೆಟ್ ಮೀ ಸ್ಟಾರ್ಟ್ ಫ್ರಮ್ ವಿಜಯರಾಜ್ ಅವರಿಂದ ಶುರು ಮಾಡಲ ನಾನು, ಇಲ್ಲ ಸರ್ ಇಂದ ಶುರು ಮಾಡಲ, ಅವ್ರು ಫಸ್ಟ್ ಆಕ್ಚುಲಿ, ಅವ್ರು ಹಿರಿಯರು ಮತ್ತೆ ಫಸ್ಟ್ ಆಕ್ಚುಲಿ ನಮ್ಮ ಜೊತೆ ಬಂದವರು. ಸೊ ಸರ್ ಅಂತ ಇಲ್ಲಿ ಬರೋದಿಲ್ಲ ಅವಿನಾಶ್, ಹಿರಿತನಕ್ಕಿಂತ 2012 ಫೆಬ್ರವರಿ 24ನೇ ತಾರೀಕು ಇದೇ ಸ್ಪಂದನದ ಮೆಟ್ಟಲು ಏರಿಕೊಂಡು ಬಂದು ಇಲ್ಲಿ ಫಸ್ಟ್ ಶೋ ನಾನು ಮಾಡಿದ್ದೆ. ಕರೆಕ್ಟ್. ಆ ದಿನ ಗೆಸ್ಟ್ ಆಗಿದ್ದೆ ನಾನು. ಪರೀಕ್ಷಾ ಬಗ್ಗೆ ಮಕ್ಕಳಿಗೆ ತರಬೇತಿ ಕೊಡಬೇಕು ಅಂತ ಹೇಳಿದ್ರು, ಒಬ್ರು ಆಂಕರ್ ಇದ್ರು. ನನ್ನ ಸಂದರ್ಶನ ಆ ದಿವಸ ಪ್ರಕಟ ಆಗಿತ್ತು 24ನೇ ತಾರೀಕು. ಐ ರಿಮೆಂಬರ್ ಅವತ್ತಿನಿಂದ ಕೂಡ ಸ್ಪಂದನ ಒಂಥರ ಫ್ಯಾಸಿನೇಷನ್. ಅವತ್ತಿನಿಂದ ಇವತ್ತಿನ ತನಕ ಕೂಡ ಸ್ಪಂದನ ಒಂದು ಅದ್ಭುತವಾದ ಫ್ಯಾಸಿನೇಷನ್, ಒಂದು ಅದ್ಭುತವಾದ ವೇದಿಕೆ. ಸೊ ಬೆಳಿಬೇಕು ಅಂತ ಆಸೆ ಪಡೋರಿಗೆ ಸ್ಪಂದನ ಅದ್ಭುತವಾದ ಲಾಂಚಿಂಗ್ ಪಾಯಿಂಟ್ ಆಗಿತ್ತು. ಇವತ್ತು ಕೂಡ ನನ್ನನ್ನು ಸೇರಿದಂತೆ ಬಹಳ ಮಂದಿಗಾಗಿದೆ ಸರ್. ಟೋಟಲ್ ಎಷ್ಟು ಪ್ರೋಗ್ರಾಮ್ಸ್ ಆಗಿರ್ಬೋದು ಈಗ? ಸೊ ಸ್ಪಂದನದ ಬ್ಯಾನರ್ ಅಲ್ಲಿ ಸುಮಾರು 1.5 ಸಾವಿರ ಕಾರ್ಯಕ್ರಮ ಖಂಡಿತ ದಾಟಿದೆ. 1500 ಪ್ರೋಗ್ರಾಮ್ಸ್ ಆಗಿದೆ. ಯುವ ಸ್ಪಂದನ ಇರ್ಬೋದು, ಸಿಹಿ ಸಿಹಿ ನೆನಪು ಕಾರ್ಯಕ್ರಮ ಇರ್ಬೋದು, ಸ್ಕೈಸ್ ದ ಲಿಮಿಟ್ ಕಾರ್ಯಕ್ರಮ ಇರ್ಬೋದು, ಸ್ಮಾರ್ಟ್ ಕ್ಲಾಸ್ ಇರ್ಬೋದು, ಎಲ್ಲ ಕೌಂಟ್ ಮಾಡಿದ್ರೆ 1500 ಕ್ರಾಸ್ ಆಗ್ತದೆ. ಇಷ್ಟೊಂದು ವೇದಿಕೆಯನ್ನ ನಂಗೆ ಜಗತ್ತಲ್ಲಿ ಯಾವುದು ಕೊಟ್ಟಿಲ್ಲ, ಸ್ಪಂದನ ಮಾತ್ರ ಕೊಟ್ಟಿರ್ತಕ್ಕಂಥದ್ದು. ವೆರಿ ನೈಸ್ ಸರ್. ನಾನು ವಿಜಯರಾಜ್ ಅವ್ರ ಹತ್ರ ಬರ್ತೇನೆ ಸರ್. ನೀವೇನು ಸರ್ ಲೈಫಲ್ಲಿ ಹೀಗೆಲ್ಲ ಎಷ್ಟು ಚಂದ ಚಂದ ಕಾಣ್ತಾ ಇದ್ದೀರಿ. ಸೊ ನೈಸ್, ನಿಮ್ಮನ್ನು ಬೇರೆ ಕಾರ್ಯಕ್ರಮದಲ್ಲಿ ನಾವು ಮಾತಾಡೋದೆ, ನಾವು ತುಂಬ ಸಲ ಈ ಥರ ಭೇಟಿಯಾಗಿದ್ದೇವಲ್ಲ ಇನ್ಫಾರ್ಮಲ್ ಕಾರ್ಯಕ್ರಮದಲ್ಲಿ. ಖಂಡಿತ. ಸೊ ಇದು ಎಲ್ಲಿದ್ದು ಕುರ್ತಾ, ಇದು ಕೋಟ್? ಅಯ್ಯೋ ಎಲ್ಲಿ, ಅದು ಬೇಕೇ ಬೇಕಾಗುತ್ತೆ ಪ್ರೋಗ್ರಾಮ್ಗೆ ಬೇಕಾಗುತ್ತೆ. ಯಾವ ಊರು ನೀವು? ತುಂಬ ಹೋಗ್ತಾ ಇರ್ತೀರಿ ಪಂಜಾಬ್, ದಿಲ್ಲಿ? ಹಾಂ, ಹೋಗ್ತಾ ಇರ್ತೀನಿ. ಸೊ ಯು ಬಾಟ್ ಇಟ್ ಫ್ರಮ್? ನಾನು ಎಲ್ಲಿಂದ? ಫ್ರಮ್ ಉಡುಪಿ. ಓಕೆ. ಸೊ ಸರ್ ಹೇಗಿದೆ ನಿಮ್ಮ ಜರ್ನಿ 5 ಇಯರ್ಸ್? ಪರವಾಗಿಲ್ಲ. ಸ್ಪಂದನದಲ್ಲಿ 9ನೇ ತಾರೀಕು 7ನೇ ತಿಂಗಳು 2012 ಪ್ರೋಗ್ರಾಮ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ದು. ಓಕೆ. ಇಲ್ಲಿವರೆಗೆ ಕೂಡ ನಿರಂತರವಾಗಿ ಬರ್ತಾನೆ ಇದೆ. ಜುಲೈ 9ನೇ ತಾರೀಕು. ಹಾಂ ಹೌದು, ಜುಲೈ 9ನೇ ತಾರೀಕು 2012. ಅಂದರೆ 5ನೇ ವರ್ಷದಲ್ಲಿ ಈಗ ಇದ್ದೇವೆ ನಾವು. ಸ್ಪಂದನಕ್ಕೆ 5 ವರ್ಷ ಪೂರ್ತಿ ಆಯಿತು. ನಾನು 5ನೇ ವರ್ಷದಲ್ಲಿ ಚಲಾವಣೆಯಲ್ಲಿದ್ದೇನೆ ಈಗ. ಸೊ ಇದರಲ್ಲಿ ಕಡಿಮೆ ಅಂದರೂ ಕೂಡ ನಾನು ಕೂಡ ನಿಯರ್ ಅಬೌಟ್ 1400 ಪ್ರೋಗ್ರಾಮ್ ಕೊಟ್ಟಿರ್ಬೋದು ಲೈವ್. ವಾವ್, ವೆರಿ ಲೈವ್ ಆಗಿ. ಸೊ ಅಷ್ಟೊಂದು ಜೀವನದಲ್ಲಿ ಎಣಿಸ್ಲಿಕ್ಕೇನೆ ಇಲ್ಲ ಅಷ್ಟು ಪ್ರೋಗ್ರಾಮ್ ನಾವು ಕೊಡ್ತೀನಿ ಅಂತ. ಬಂದಾಗಂತೂ ಎಣಿಸಿರಲಿಲ್ಲ.
ಈಗಂತೂ ಎಣಿಸುವುದಿಲ್ಲ. ಸೊ ಬೇಕಾಗಿಲ್ಲ, ಸೊ ಗೊತ್ತಿಲ್ಲ ಎಷ್ಟು ಇನ್ನು ಹೋಗುತ್ತೆ ಅಂತ. ಹೋಗ್ಬೇಕಂತ ಆಸೆ ಉಂಟು, ಗೊತ್ತಿಲ್ಲ ಅದು ಯಾವ ರೀತಿ ಹೋಗ್ತಾ ಇರ್ತದೆ ಅಂತ. ಹೋಗ್ತಾ ಇರೋ ನಮ್ಮ ಕಾರ್ಯಕ್ರಮಕ್ಕೂ ತುಂಬ ಡಿಫರೆನ್ಸ್ ಇದೆ, ಅವರದೆಲ್ಲ ಲೈವ್ ಕಾರ್ಯಕ್ರಮಗಳು. ಕರೆಕ್ಟ್, ಲೈವ್ ಕಷ್ಟ ಕಾರ್ಯಕ್ರಮ. ಆಕ್ಚುಲಿ ನಿಮ್ದು ಯುವ ಸ್ಪಂದನ ಲೈವ್ ಇತ್ತು. ಹೌದು, ಮಧ್ಯೆ ಮಧ್ಯೆ ಅಂದ್ರೆ ಹೆಚ್ಚಾಗಿ ಲೈವ್ ಇತ್ತು. 1400 ಕಾರ್ಯಕ್ರಮ ಲೈವ್ ಮಾಡಿದ್ದಾರೆ. ಅದ್ಭುತವಾಗಿರ್ತಕ್ಕಂತ ಪ್ಯಾಸೇಜ್. ಅಬ್ಸಲ್ಯೂಟ್ಲಿ. ಸೊ ಸನಿಲ್ ಅವರಿಗೆ ನಮಸ್ಕಾರ. ನಮಸ್ತೆ. ನೀರ್ದಾನೆ ಮೂಲ ನೆನ್ಪಿದೆ, ನಾವು ಕಾರ್ಯಕ್ರಮದ ಬಗ್ಗೆ ಈ ತರ ಒಂದು ಸಂಚಿಕೆಗಳನ್ನ ಮಾಡುವ ಅಂತ ಹೇಳಿ ನಾವು ಫಸ್ಟ್ ಮಾತಾಡಿದ ನೆನಪಿದೆ. ನೆನಪಿದೆ ಅಂದ್ರೆ ಅದು 2012 ನಮ್ಮ ಈ ಸರ್ ಹೇಳಿದಾಗೆ 2012 ಇವರ ಕಾರ್ಯಕ್ರಮ ಇರುವಾಗ್ಲೇ ನನ್ಗೆ ಒಂದು ನೀವು ಬಂದಿದ್ರಿ ಕಾರ್ಯಕ್ರಮ ಮಾಡೋಣ ಅಂತೇಳಿ. ಅವರಿಗೆ ನನಗೆ ಆ ಒಂದು ಕಲ್ಪನೆನೇ ಇರಲಿಲ್ಲ, ಯಾಕಂದರೆ ಅದೊಂದು 32 ಎಪಿಸೋಡ್ ನಾವು ಮಾಡಿದ್ವಿ ಸ್ಪಂದನದಲ್ಲಿ. ಆ 32 ಎಪಿಸೋಡಿನಿಂದ ಇಡೀ ಗ್ರಾಮೀಣ ಪ್ರದೇಶದ ಅಷ್ಟೂ ಜನರಿಗೆ ಮಾಹಿತಿ ಹೋಗಿದೆ ಈ ಹಾವುಗಳ ಬಗ್ಗೆ ಆಗಲಿ, ಮೂಢನಂಬಿಕೆ ಬಗ್ಗೆ ಆಗಲಿ, ಮತ್ತು ನನ್ನ ಬಗ್ಗೆ, ನನ್ನ ಪರಿಚಯದ ಬಗ್ಗೆ ಸಾಕಷ್ಟು ತೆರೆದುಕೊಳ್ಳಿಕ್ಕೆ ಒಂದು ಅವಕಾಶ ಸ್ಪಂದನ. ಅದಕ್ಕೆ ನಾನು ಸದಾ ಋಣಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಇಷ್ಟು ಎಪಿಸೋಡ್ಸ್ ಬಗ್ಗೆ ನಾವು ಮಾತಾಡ್ತಿದ್ವಿ, ತುಂಬಾ ಎಪಿಸೋಡ್ ಅದು ಶನಿವಾರ ಇರ್ತಾ ಇತ್ತಂತ. ಶನಿವಾರ ಇರ್ತಾ ಇತ್ತು, 5 ಗಂಟೆಗೂ ಇರ್ತಾ ಇತ್ತು. ಆಮೇಲೆ ನಾವು ಎವ್ರಿ ಎಪಿಸೋಡಿಗೆ ನಾವು ಪ್ರಿಪೇರ್ ಅದಕ್ಕೆ ರೆಡಿ ಆಗ್ತಿದ್ದೆ. ನೆನಪಿದೆ ಸರ್ ನಿಮ್ಗೆ? ಖಂಡಿತ ನೆನ್ಪು ಮಾಡಿ ಹೇಳಿ ಸರ್. ಅಲ್ಲ, ಆ ಒಂದು ಅಂದರೆ ಆ ಒಂದು ತಯಾರಿ ನಡೆಸ್ತಾ ಇದ್ವಿ. ನನಗೆ ಆತಂಕ ಇತ್ತು ಆ ಸಂದರ್ಭದಲ್ಲಿ, ಆತಂಕ ಇತ್ತು ಯಾಕಂದರೆ ಒಂದೊಂದು ಹಾವುಗಳ ಬಗ್ಗೆ ಮಾತಾಡಬೇಕಾದ್ರೆ ಅಷ್ಟು ಜ್ಞಾನ ಬೇಕು. ನಾವು ವೀಕ್ಷಕರಿಗೆ ಸರಿಯಾದ ಮಾಹಿತಿಯನ್ನು ಕೊಡಬೇಕು, ಎಲ್ಲೂ ಒಂದು ಪೊಳ್ಳು ಮಾಹಿತಿಯನ್ನು ಕೊಡಲಿಕ್ಕಿಲ್ಲ. ಅದಕ್ಕೆ ತುಂಬ ಪ್ರಿಪೇರ್ ಆಗ್ತಾ ಇದ್ದೆ. ಬಹುಶಃ 32 ಎಪಿಸೋಡೇ ನನಗೆ ಸಾಕಷ್ಟು ಆ ಜೀವಜಾಲಗಳ ಬಗ್ಗೆ ಕಲೀಲಿಕ್ಕೆ ಅವಕಾಶ ಮಾಡಿಕೊಡ್ತು. ಇಲ್ಲದೆ ನಾನು ಎಲ್ಲೋ ಒಂದು ಕಡೆ ನನಗೆ ಬೇಕಾದ್ದನ್ನು ಒಂದು ಕಾರ್ಯಕ್ರಮದಲ್ಲಿ ಎಷ್ಟು ಮಾತಾಡಬೇಕು ಅಷ್ಟನ್ನು ನಾನು ಪ್ರಿಪೇರ್ ಆಗಿ ಹೋಗ್ತಾ ಇದ್ದೆ. ಆದರೆ ಇಲ್ಲಿ ಒಂದು ವಿಶಾಲವಾದ ವೇದಿಕೆ ಇದು, ಸಾಕಷ್ಟು ಜನ ವಿದ್ಯಾವಂತರು, ಮಾಹಿತಿ ಗೊತ್ತಿರುವವರು ಕೂಡ ವೀಕ್ಷಕರು ಕೂತ್ಕೊಂಡು ನೋಡ್ತಾ ಇದ್ರು, ಅವರಿಗೂ ತಪ್ಪುಗಳು ತಿಳಿತಾ ಇತ್ತು. ಅದನ್ನೆಲ್ಲ ನಾನು ಹೋಗಲಾಡಿಸ್ಬೇಕಾದ್ರೆ ಒಂದಷ್ಟು ಅಧ್ಯಯನ ಮಾಡಿದೆ ಈ 32 ವಾರಗಳಲ್ಲಿ. ಎಪಿಸೋಡ್ಗಳಲ್ಲಿ ಅಷ್ಟು ಅಧ್ಯಯನ ಮಾಡಿದೆ, ಸಾಕಷ್ಟು ವಿಷಯಗಳನ್ನು ಕಲೆ ಹಾಕೊಂಡೆ. ಅದನ್ನ ಮತ್ತೆ ತಿಳಿಸ್ಲಿಕ್ಕೆ ಒಂದು ಒಳ್ಳೆ ವೇದಿಕೆ ಇದೆ, ಯಾಕಂದ್ರೆ ಅದ್ಭುತ ಅಂತ ಹೇಳ್ತೇನೆ ಅವಿನಾಶ್ ಅವರದು. ಯಾಕಂದ್ರೆ ಹಾವು ನಾವು ಕಾರ್ಯಕ್ರಮ ಅರಿಚಿ ಕಾರ್ಯಕ್ರಮ ಇದುವರೆಗೆ ಯಾವ ಟಿವಿಯಲ್ಲೂ ಬಂದಿಲ್ಲ. ನೋಡ್ಕೊಂಡು ಹೇಳ್ತಾ ಇದ್ದಾರೆ. ಸೊ ಆ ರೀತಿ ಕಾರ್ಯಕ್ರಮ ಒಂದು ಡಿಸ್ಕವರಿ ಚಾನಲ್ ಕೂಡ ಅರಿತಿ ಕಾರ್ಯಕ್ರಮ ಯಾವುದೇ ಕರ್ನಾಟಕ ಸ್ಟೇಟ್ ಚಾನಲ್ ಎಲ್ಲೂ ಆ ತರ ಬರೇ ಹಾವಿ ನಮಗೆ ಅಷ್ಟು ಕಾರ್ಯಕ್ರಮ ಯಾರು ಮಾಡಿಲ್ಲ. ನನಗೆ ಗಮನಿಸಿದ ನನಗೆ ನನ್ನ ಪರಿಚಯ ಜನರಿಗಾದ್ದು ಅದೊಂದು ಕಾರ್ಯಕ್ರಮದಿಂದ, ಮತ್ತೆ ಜನರಲ್ಲಿ ಜಾಗೃತಿ ಮೂಡಿದ್ದು ಆ 32 ಕಾರ್ಯಕ್ರಮದಲ್ಲಿ. ಆ ನಂತರ ಜನರಲ್ಲಿ ಹಾವುಗಳ ಬಗ್ಗೆ ಮತ್ತು ಪರಿಸರದ ಬಗ್ಗೆ ಸಾಕಷ್ಟು ವಿಷಯದಲ್ಲಿ ಜಾಗೃತಿ ಮೂಡಲಿಕ್ಕೆ ಇದೊಂದು ವೇದಿಕೆ ದೊಡ್ಡ ಸ್ಪಂದನ. ಇವಾಗ ಹಾವುಗಳನ್ನು ಹೊಡಿಯದೆ ಅವುಗಳನ್ನು ಅವುಗಳ ಪಾಡಿಗೆ ಬಿಡ್ತಾ ಇದ್ದಾರೆ ಜನ ಅಂದರೆ ಅದಕ್ಕೆ ಒಂದು ಕಾರಣ ಇದು ನಮ್ಮ ವೇದಿಕೆ. ಸರ್, ನನಗೆ ಇನ್ನೂ ನೆನಪಿದೆ, ನಾವು ಪ್ರತಿ ವಾರ ವಾರ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಒಂದು ಅವ್ರು ಇಲ್ಲಿ ಆಫೀಸಿಗೆ ಬರ್ತಾ ಇದ್ರು, ಕೂತು ಅವ್ರ ಹತ್ರ ಇರುವಂಥ ಕಲೆಕ್ಷನ್ಸ್, ಇವತ್ತು ಈ ಪ್ರಭೇದದ ಹಾವುಗಳ ಬಗ್ಗೆ ಕಲೆಕ್ಷನ್ಸ್ ಎಲ್ಲ ಕೊಡ್ತಾ ಇದ್ರು, ನಾವು ಅದನ್ನು ಸ್ಕ್ಯಾನ್ ಮಾಡಿ ತೋರಿಸ್ತಾ ಇದ್ವಿ, ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ನಾವು ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಸಾಕಷ್ಟು ಸಲ ಕೂತಿದ್ದೇವೆ, ತುಂಬ ಸಲ ವುಡ್ಲ್ಯಾಂಡ್ಸ್ ಹೋಟೆಲ್ ಅಲ್ಲಿ ಕೂತಿದ್ದೇವೆ, ತುಂಬ ಸಲ ಮಾತಾಡಿದ್ದೇವೆ ಅದ್ರ ಬಗ್ಗೆ. ಅಲ್ಲಿಂದ ಒಂದ್ಸಲ ಕಾರ್ಯಕ್ರಮ ಮುಗಿಸಿ ನಾವು ವುಡ್ಲ್ಯಾಂಡ್ಸ್ ಹೋಟೆಲ್ಗೆ ಟೀ ಕುಡಿಯೋದಕ್ಕೆ ಹೋಗ್ತಾ ಇದ್ವಿ, ಹೋಗಿದ್ವಿ. ಹೋಗಿ ಆಗ ಅವ್ರ ಹತ್ರ ಓಮ್ನಿ ಗಾಡಿ ಇತ್ತು, ವೈಟ್ ಕಲರ್. ಓಕೆ, ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಈ ಶಾರದಾಂಬ ದೇವಸ್ಥಾನದ ರಸ್ತೆ ಹತ್ರ ಬರಬೇಕಾದ್ರೆ ಅವರು ನಂಗೊಂದು ಮಾತು ಹೇಳಿದರು, ಅದೇನಂತ ನಾನು ಲಾಸ್ಟಿಗೆ ಹೇಳ್ತೇನೆ. ಸೊ ವಿಜಯರಾಜ್ ಸರ್ ಅವರೇ, ಕಾರ್ಯಕ್ರಮ ಸಂಖ್ಯಾ ಜ್ಯೋತಿಷ್ಯ ಅಂತ ಹೆಸರಿಂದನೇ ಶುರು ಆಯ್ತಲ್ಲ? ಹೌದು ಅಲ್ಲ. ಓಕೆ, ಸೊ ಈ ದಾರಿನಲ್ಲಿ ನೀವು ಕಂಡಂಥ ಏರ್ಪೇರುಗಳು ಹೇಗಿತ್ತು ಅಂತ ಹೇಳಿ, ನಿಮ್ಗೊಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿದೆ, ನಿಮ್ಗೆ ಗೊತ್ತಿದೆ ಅದು ಅಲ್ವಾ? ಈ ನಿಮ್ಮ ಜರ್ನಿ ಬಗ್ಗೆ ಹೇಳಿ ಅವ್ರು ಸ್ವಲ್ಪ. ಅವ್ರು ಸ್ವಲ್ಪ ನೋಡ್ತಾ ಇದ್ದಾರೆ, ಅವ್ರ ಸ್ಟೈಲ್ ಆಗಿ ಹ್ಯಾರ್ ಸ್ಟೈಲ್ ಎಲ್ಲ ಮಾಡಿದ್ದಾರೆ. ಅದೇ 2012 ಇಲ್ಲಿ ಬರಬೇಕಾದ್ರೆ ಪ್ರಿಪರೇಷನ್ ಅಂದರೆ ನನಗೆ ಇಲ್ಲಿ ಹೆದರಿಕೆ ಇತ್ತು, ತಗೊಳ್ತಾರ ಇಲ್ವಾ. ನಾನೊಂದು ಟಿ ವಿಯಲ್ಲಿ ಪ್ರೋಗ್ರಾಮ್ ಕೊಡ್ತಾ ಇದ್ದೆ ವಾರಕ್ಕೆ ಒಂದು ದಿನ, ಸೊ ತುಂಬ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ ಆ ಮೂಮೆಂಟಲ್ಲಿ. ಆದರೆ ಇಲ್ಲಿ ಬರಬೇಕಾದ್ರೆ ಶ್ರೀನಿಧಿ ಅಂತ ಮ್ಯಾನೇಜರ್ ಇದ್ದರು, ಸೊ ನಿಮ್ಮಲ್ಲೇ ನಾನು ಕಾಂಟ್ಯಾಕ್ಟ್ ಮಾಡಿದ್ದು ಬರಬೇಕಂತ. ಸೊ ನೀವೇ ನನ್ನನ್ನು ಕರ್ಕೊಂಡು ಬಂದದ್ದು. ಶ್ರೀನಿಧಿ ಅವರು ಇದಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟದ್ದು ಅಂದರೆ ಅವರು ಮ್ಯಾನೇಜ್ಮೆಂಟಲ್ಲಿದ್ದರು, ಮ್ಯಾನೇಜರ್ ಆಗಿದ್ದರು. ಅವ್ರೇನು ಹೇಳಿದ್ರು ಅಂದರೆ ನನಗೆ ಅವರ ಬಗ್ಗೆ ತಿಳಿಸ್ಬೇಕಿತ್ತು ಮೊದಲು, ಅವ್ರು ನಂಬಬೇಕು ತಾನೇ ನನ್ನನ್ನು. ನಾನು ಅವ್ರ ಬಗ್ಗೆ ಒಂದೆರಡು ಮೂರು ಮಾತುಗಳನ್ನು ಕ್ಲೂ ಕೊಟ್ಟು ಬಿಟ್ಟು, ಹೀಗೀಗುಂಟು ಹೀಗೀಗುಂಟು ಲೈಫಲ್ಲಿ ಹೀಗೀಗ ನೋಡಿ ಅಂತ. ಅವರು ಹಾರಿಬಿಟ್ರು, ಅಬ್ಬ ದೇವ್ರೆ ಅದನ್ನು ನೀವು ಫಿಕ್ಸ್ ಮಾಡ್ರಿ ಇಲ್ಲಿ, ನಾಳೆಯಿಂದಲೇ ಬನ್ನಿ ಅಂತ. ಆಯ್ತು, ಮುಗೀತು, ಅದು ಬಂದುಬಿಟ್ಟೆ ನಾನು. ಇನ್ನು ಹೆಸರೆಂತ ಕೊಡೋದು? ಅಲ್ಲಿ ಸಂಖ್ಯೆಗಳ ಬಗ್ಗೆ ಮಾತಾಡ್ತೇನೆ, ಜ್ಯೋತಿಷದ ಬಗ್ಗೆ ಮಾತಾಡ್ತೇನೆ, ಹಾಗಾದರೆ ಸಂಖ್ಯಾ ಜ್ಯೋತಿಷ್ ಅಂತ ಇರಲಿ ಅಂತ. ಅದು ಶ್ರೀನಿಧಿ ಅವರೇ ಕೊಟ್ಟ ಹೆಸರು. ನ್ಯೂಮರಾಲಜಿ ಪ್ರಕಾರ ಕೂಡ ಸೆಟ್ ಮಾಡಿದಾಗ ಅದು ಕರೆಕ್ಟ್ ಆಯಿತು.
ಸೊ ಸಂಖ್ಯಾ ಜ್ಯೋತಿಷ್ ಅಂತ ಇರಲಿ. ಅಲ್ಲಿಂದ ಇಲ್ಲಿವರೆಗೆ ಕೂಡ ಆ ಮೂಮೆಂಟಲ್ಲಿ ಹೇಗಿತ್ತಂದರೆ ನಾಳೆಗೆ ಏನು ಹೇಳುವುದು, ನಾಳೆ ಏನು ಪ್ರಿಪೇರ್ ಮಾಡ್ಕೊಂಡು ಹೋಗಲಿ, ನಾಳೆ ಯಾವುದ್ರ ಬಗ್ಗೆ ಮತ್ತೆ ಪ್ರಿಪೇರ್ ಮಾಡಬೇಕಿತ್ತು. ಸಮಯ ಬಂದಾಗ ಈಗ ಎಷ್ಟು ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ ಅಂದರೆ ಪ್ರಿಪೇರೆನ್ಸ್ ಏನಿರುವುದಿಲ್ಲ. ಸೀದಾ ರಾತ್ರಿ ಮಲಗಿದಾಗ ಏನಾದರೂ ಎಣಿಸ್ಕೊಳ್ಳೋದು ನಾಳೆ ಈ ರೀತಿ ಮಾತಾಡಬೇಕಂತ ಸೀದಾ ಹಾಗೆ ಬಂದ್ಬಿಡಿದು. ಎಲ್ಲಿ ಕೂಡ ಬರ್ಕೊಂಡು ಬರೋದಾಗಲಿಲ್ಲ, ಅದು ಬರ್ಕೊಂಡು ಬರುವಂಥದ್ದು ಹಿಂದಿನಿಂದ ಕೂಡ ಇಲ್ಲ, ಈಗ ಕೂಡ ಬರ್ಕೊಂಡು ಬರಲ್ಲ. ಸೊ ಏನಿದ್ರು ಕೂಡ ಪಟಪಟ ಅಂತ ಇಲ್ಲಿ ನಿಂತಾಗಲೇ ನನಗೆ ಬರ್ತದೆ ಕೆಲವೊಮ್ಮೆ ಇಂಥ ವಿಚಾರಗಳನ್ನ ಮಾತಾಡಬೇಕು. ಅದೊಂದು ಮಾತ್ರ ತುಂಬ ವಿಚಿತ್ರ ನನ್ನ ಲೈಫಲ್ಲಿ, ನನಗೆ ಗೊತ್ತೇ ಇಲ್ಲದಂಥ ವಿಚಾರ. ಇಲ್ಲಿ ನಾನು ಮಾತಾಡಲಿಕ್ಕೆ ಬಾಯಿ ಹಾಕಿದಾಗ ಆ ಪದಕ್ಕೆ ಬಾಯಿ ಹಾಕಿದಾಗ ಟಕ 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 ಅಂತ ಬರ್ತಿರ್ತದೆ. ಅದು ಮಾತ್ರ ಭಾರಿ ವಿಶೇಷ, ಅದು ಭಗವಂತನ ಕೃಪೆ ಅಂತ ಹೇಳ್ಬೇಕು, ಬೇರೆ ಏನಿಲ್ಲ. ಸೊ ಅಲ್ಲಿಂದ ಪ್ರಿಪೇರ್ ಆಗಿದೆ. ನೀವು ಹೇಳ್ತೀರಿ ಏರುಪೇರು ಅಂತ, ಅದರಲ್ಲಿ ಏರುಪೇರು ಇಲ್ಲ, ಏರೆ ಏರೆ ಬಂದೇ ಇಲ್ಲ ಅಂತದ್ದು, ಅಂತ ಸಂದರ್ಭನೇ ಬಂದಿಲ್ಲ. ಯಾರು ಕೂಡ ರಿಜೆಕ್ಟ್ ಮಾಡಿದಂತ ಇದುವರೆಗಿಲ್ಲ. ಖಂಡಿತ ನೀವು ಏರೆ ಅಂತ ನಮ್ಗೆ ಗೊತ್ತಾಗುತ್ತೆ. ವಿಜಯರಾಜ್ ಅವರು ಇಲ್ಲಿಗೆ ಸ್ಪಂದನಕ್ಕೆ ಬರ್ಬೇಕಾದ್ರೆ ಅವರು ಮೊದಲು ಬಸ್ ಅಲ್ಲಿ ಬರ್ತಾ ಇದ್ರು, ಆಮೇಲೆ ಅವರು ಆಟೋದಲ್ಲಿ ಬರ್ತಾ ಇದ್ರು, ಆಮೇಲೆ ಅವರು ರಿಡ್ಜ್ ಕಾರ್ ಅಲ್ಲಿ ಬರ್ತಾ ಇದ್ರು, ಈಗ ಸದ್ಯಕ್ಕೆ ಅವ್ರು ಸಿಯಾಸ್ ಕಾರ್ ಅಲ್ಲಿ ಬರ್ತಾ ಇದ್ರು. ಸರ್, ಕಮಿಂಗ್ ಟು ಯು, ನಂಗೆ ಹೇಳಿ, ಲಾಟ್ ಆಫ್ ಪ್ರೋಗ್ರಾಮ್ಸ್, ಸೊ ತುಂಬಾ ಕಾರ್ಯಕ್ರಮ ಮಾಡಿದಾಗ ಎಲ್ಲವೂ ನೆನಪಲ್ಲಿ ಇರೋದು ಕಷ್ಟ, ಬಟ್ ಆನ್ ಹೀಗೆ ಹೇಳಿದ ಪ್ರಶ್ನೆ ಕೇಳಿದಾಗ ಟಾಪ್ ಆಫ್ ದ ಮೈಂಡಿಗೆ ಒಂದೆರಡು ಪ್ರೋಗ್ರಾಮ್ಸ್ ಬರುತ್ತಲ್ಲ, ಸೊ ಯಾವ್ದಿದೆ? ಬಹಳ ಕಷ್ಟಕರವಾದ ಪ್ರಶ್ನೆ ಅಂತ ನಂಗೆ ಅನಿಸ್ತಾ ಇದೆ, ಬಟ್ ಅವಿನಾಶ್ ಕೇಳ್ತಾ ಇದ್ದಾನೆ, ಹೇಳಲೇಬೇಕಾಗ್ತದೆ. ಸ್ಟಾರ್ಟಿಂಗಲ್ಲಿ ನಾನು ಕಾರ್ಯಕ್ರಮ ಗೆಸ್ಟ್ ಆಗಿ ಬರ್ತಾ ಇದ್ದೆ, ಆಮೇಲೆ ಹಲೋ ಸ್ಟೂಡೆಂಟ್ಸ್ ಅಂತ ಒಂದು ಕಾರ್ಯಕ್ರಮ ಸರಣಿ ಸ್ಟಾರ್ಟ್, ಡೈಲಿ ನೇರ ಪ್ರಸಾರ ಕಾರ್ಯಕ್ರಮ, ವಿದ್ಯಾರ್ಥಿಗಳು ಫೋನ್ ಮಾಡ್ತಾರೆ ನಾನು ಮಾತಾಡಬೇಕು ಅನ್ಸಿಡುವಂಥದ್ದು. ಮತ್ತೆ ಒಂದು 6 ತಿಂಗಳಾದ್ಮೇಲೆ ಯುವ ಸ್ಪಂದನ ಸರಣಿಗಳು ಸ್ಟಾರ್ಟ್ ಆಯಿತು. ಸೊ ಅದರಲ್ಲಿ ಪ್ರತಿ ಬುಧವಾರ ಕೂಡ ಕ್ಯಾಂಪಸ್ ವರ್ಡಿಟ್ ಕಾರ್ಯಕ್ರಮ, ಬೇರೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು ಬರ್ತಾ ಇದ್ರು, ಅವರಿಗೆ ಒಂದು ವಾರ ಮೊದಲೇ ಟಾಪಿಕ್ಸ್ ಕೊಡ್ತಿದ್ದೆ, ಪ್ರಶ್ನೆಗಳನ್ನು ಕೊಡ್ತಿದ್ದೆ. ಇಲ್ಲಿ ಗುಡುಗು ಸಿಡಿಲು ಬರ್ತಿತ್ತು, ಅದೊಂದು 30-35 ಎಪಿಸೋಡ್ ತನಕ ಹೋಯಿತು, ತುಂಬ ಡಿಮ್ಯಾಂಡ್ನ ಕಾರ್ಯಕ್ರಮ. ಸೊ ಆ ಮೂಲಕ ನಂಗೆ ಏನು ಖುಷಿ ಅಂತ ಹೇಳಿದ್ರೆ, ಆ ಕ್ಯಾಂಪಸ್ ಒಳಗೆ ಬಂದಿರತಕ್ಕಂಥ ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ಬಹಳ ದೊಡ್ಡ ಡಿಬೇಟರ್ಸ್ಗಳಾಗಿದ್ದಾರೆ. ಸೊ ಕಾರ್ತಿಕ್ ಕುಂದರ್ ನಮ್ಮಲ್ಲಿ ಈಗ ಆಂಕರಿಂಗ್ ಮಾಡ್ತಾ ಇದ್ದಾರೆ, ಚೈತ್ರ ನಮ್ಮಲ್ಲಿಗೆ ಆಂಕರಿಂಗ್ ಮಾಡ್ತಾ ಇದ್ದಾರೆ, ಆ ರೀತಿ ಸಹನಾ ಕುಂದರ್ ಇದ್ದಾರೆ, ಆಮೇಲೆ ಅವರೆಲ್ಲ ಇಲ್ಲಿ ಬಂದು ಬೆಳೆದಿರ್ತಕ್ಕಂಥವ್ರು. ಈ ಕ್ಯಾಂಪಸ್ ವರ್ಲ್ಡ್ ಕಾರ್ಯಕ್ರಮ ತುಂಬ ನನಗೆ ಖುಷಿ ಕೊಟ್ಟಿರತಕ್ಕಂಥ ಕಾರ್ಯಕ್ರಮ. ಆಮೇಲೆ ವೈವಿಧ್ಯವನ್ನು ಕ್ರಿಯೇಟ್ ಮಾಡಬೇಕು ಅಂತ ಅನ್ನಿಸ್ತು. ಹೊಸ ಹೊಸ ಕಾರ್ಯಕ್ರಮ, ಪ್ರತಿದಿನ ಹೊಸ ಹೊಸ ಥೀಮ್ಸ್ ತಗೊಂಡು ಮಾಡುವಂಥ ಕಾರ್ಯಕ್ರಮ. ಈಗ ಫಾರ್ ಎಕ್ಸಾಂಪಲ್, ಅಬ್ದುಲ್ ಕಲಾಂ ಸತ್ತು ಹೋದ್ರು, ಆ ದಿವಸಕ್ಕೊಂದು ಕಣ್ಣೀರು ಹಾಕುವಂಥ ಕಾರ್ಯಕ್ರಮ, ಸಿ ವಿ ರಾಮನ್ ಬಗ್ಗೆ ಕಾರ್ಯಕ್ರಮ, ವೈಜ್ಞಾನಿಕ ಕಾರ್ಯಕ್ರಮ, ಯಕ್ಷಗಾನ ಬಗ್ಗೆ ಕಾರ್ಯಕ್ರಮ, ಸಾಹಿತ್ಯದ ಕಾರ್ಯಕ್ರಮ. ಪ್ರಾಯಶಃ ನನಗೆ ತುಂಬ ಇವತ್ತು ಹೆಮ್ಮೆ ಇದೆ, ಸ್ಪಂದನದೊಂದು ಅದ್ಭುತವಾದ ವೆರೈಟಿ ಕ್ರಿಯೇಟ್ ಮಾಡಲಿಕ್ಕೆ ನನಗೆ ಸಾಧ್ಯ ಆಯಿತು. ಅದಕ್ಕೆ ಕಾರಣ ಮ್ಯಾನೇಜ್ಮೆಂಟ್ ಕೊಡ್ತಕ್ಕಂಥ ಸ್ವಾತಂತ್ರ್ಯ, ಇಲ್ಲಾದರೂ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಈ ಕಾರ್ಯಕ್ರಮ ಮಾಡ್ಬೋದಾ, ಅದು ಮಾಡ್ಬೋದಾ ಅಂತ ಕೇಳ್ತಾನೆ ಇರಲಿಲ್ಲ ನಾನು, ಬಟ್ ಮಾಡಿದ ಕಾರ್ಯಕ್ರಮ ಸಾಕಷ್ಟು ವೆರೈಟಿಯನ್ನು ಕ್ರಿಯೇಟ್ ಮಾಡಲಿಕ್ಕೆ ನನಗೆ ಸಾಧ್ಯ ಆಯಿತು. ಸೊ 1,500 ಕಾರ್ಯಕ್ರಮದಲ್ಲಿ ನಾನು ಸುಮಾರು, ನನ್ನ ಪ್ರಕಾರ ನನಗೆ ಖಂಡಿತ ನೆನಪಿದೆ, 1,000 ಜಾಸ್ತಿ ಮಾಂಟೇಜ್ ಅನ್ನು ಬಳಸ್ಕೊಂಡಿದ್ದೇನೆ, ಹೊಸ ಹೊಸ ಮಾಂಟೇಜ್ಗಳು. ಪ್ರತಿ ಹೊಸ ಕಾರ್ಯಕ್ರಮ, ಅದಕ್ಕೆ ಬೇಕಾಗಿರ್ತಕ್ಕಂಥ ಗೆಸ್ಟ್ ಅನ್ನು ಹುಡುಕೋದೇ ಬಹಳ ತ್ರಾಸದ ಕೆಲಸಗಳು. ಎಷ್ಟೋ ಸಲ ಗೆಸ್ಟ್ಗಳು ಬರ್ತಾನೆ ಇರಲಿಲ್ಲ. ಲಾಸ್ಟ್ ಟೈಮಲ್ಲಿ ನಾನು ಮತ್ತು ನನ್ನೊಬ್ಬನೇ ಕೂತು ಕಾರ್ಯಕ್ರಮ ಮಾಡ್ತಿದ್ದೆ, ಬಟ್ ಹೊಸ ಥೀಮ್ಗಳ ಕಾರ್ಯಕ್ರಮ ಹೋಗ್ತಿತ್ತು. ಅದಕ್ಕೆಲ್ಲ ಕಾರಣ ಇಲ್ಲಿ ಕೊಟ್ಟ ಟೆಕ್ನಿಷಿಯನ್ಸ್ಗಳ ಸಪೋರ್ಟ್ ಮತ್ತು ನಮ್ಮ ಮ್ಯಾನೇಜ್ಮೆಂಟ್ ಕೊಟ್ಟ ಸಪೋರ್ಟ್. ಇಷ್ಟು ಮಾತ್ರ ಹೇಳ್ತೇನೆ. ಒಂದು ಮಾತನ್ನು ಸೇರಿಸ್ಬೇಕು ಅವಿನಾಶ್, ನಾನೊಬ್ಬ ಸ್ಪೀಕರ್ ಆಗಿ ಅಥವಾ ಒಬ್ಬ ಟ್ರೈನರ್ ಆಗಿ ನನ್ನ ಜನ ಗುರುತಿಸ್ತಾ ಇದ್ರು, ಅದು ಒಂದು ಸೂಕ್ತವಾಗಿರ್ತಕ್ಕಂಥ ಒಂದು ಪ್ರೊಫೈಲ್ಗೆ ಮಾತ್ರ. ಬಟ್ ಒಬ್ಬ ರಿಕ್ಷಾ ಡ್ರೈವರು, ಒಬ್ಬ ಕಾರ್ ಡ್ರೈವರು, ಒಬ್ಬ ಬಸ್ ಕಂಡಕ್ಟರು ಕೂಡ ಇವತ್ತು ಸರ್ ಸ್ಪಂದನ ಅಂತ ಹೇಳ್ತಾರೆ ಟಿಕೆಟ್ ಕೊಡುವಾಗ, ತುಂಬ ಖುಷಿ ಕೊಡುವಂಥದ್ದು. ಒಬ್ಬ ಗ್ರಾಸ್ ರೂಟ್ನ ಜನಸಾಮಾನ್ಯರು ಕೂಡ ಇವತ್ತು ನನ್ನನ್ನು ಸ್ಪಂದನದ ಮೂಲಕ ಗುರುತಿಸ್ತಾ ಇದ್ದಾರೆ. ಹೈ ಪ್ರೊಫೈಲ್ನ ಜನಗಳು ಮಾತ್ರ ಅಲ್ಲ, ಒಬ್ಬ ಗ್ರಾಸ್ ರೂಟ್ ಮೆಂಬರ್ ಕೂಡ ನನ್ನ ಇವತ್ತು ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಅವರ ಮನೆಯೊಳಗೆ ನಾನು ಹೋಗ್ತಾ ಇದ್ದೇನೆ, ಆ ಖುಷಿ ನನಗೆ ಯಾವತ್ತೂ ಇರ್ತದೆ. ಅದಕ್ಕೆ ಕಾರಣ ಸ್ಪಂದನ, ಮತ್ತೆಂತದಿಲ್ಲ. ಸೊ ಸನಿಲ್ ಸರ್, ನಮಗೆ 4 ಆಯ್ತು, ಆ್ಯಕ್ಚುಲಿ 4.5 ಆಯ್ತು ನಮ್ಮ ಸಂಚಿಕೆ ಸರಣಿಗಳೆಲ್ಲ ಮುಗ್ದು. ನಿಮಗೆ ತುಂಬ ಒಂದು ಚಾಲೆಂಜಿಂಗ್ ಅಂತ ಅನಿಸ್ತಾ ಇದ್ದಿದ್ದು ಅಲ್ಲಿ ಬರ್ತಾ ಇದ್ದಂಥ ಫೋನ್ಸ ಅಥವಾ ಇನ್ನೇನು ಅಂತ? ಫೋನ್ಸ್ ನಮಗೆ ಓಕೆ. ಆ ಜನರ ದೂರ ಈ ಕರೆಗಳಿಗೆ ನಾವು ಸ್ಪಂದಿಸುವಂಥ ಸಂದರ್ಭ ಬಂದಾಗ ನನಗೆ ಅದು ತುಂಬ ವಿಷಯಗಳನ್ನು ನಾನು ಗ್ರಹಿಸಲಿಕ್ಕೆ ಅವಕಾಶ ಆಯಿತು. ಯಾಕಂದರೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳುವಾಗ ಹೊಸ ಪ್ರಶ್ನೆಗಳು ನನ್ನಲ್ಲಿ, ಅಷ್ಟು ವಿಷಯ ಮಾಹಿತಿ ನನ್ನೊಳಗೆ ಇದ್ದವು ಅಂತೇಳಿ ನನಗೆ ತಿಳಿದದ್ದೇ ಆ ಫೋನ್ ಕಾಲ್ಸ್ಗಳ ಮೂಲಕ. ಅಷ್ಟು ಜನ ಫೋನ್ ಮಾಡಿ ಕೇಳುವಾಗ ಅಂಥ ಉತ್ತರಗಳು ನಾನು ಕಂಡುಕೊಂಡಂಥದ್ದೆಲ್ಲ ವಿಷಯ ಹೊರಗೆ ಬರ್ತಾ ಇತ್ತು. ಓಕೆ. ಸೊ ಡಿಬೇಟಿಂಗ್ ಫ್ರಮ್ ದ ಟಾಪಿಕ್, ಈಗ ಒಂದು ಸುಮಾರು 4.5 ಈ ನಿಮ್ಮ ಜೀವನದ ಪ್ರಯಾಣದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ, ಅಂದಹಾಗೆ ನಿಮ್ಗೆ ಅಭಿನಂದನೆಗಳು. ಕಳೆದ ವರ್ಷ ನಿಮಗೆ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂತು. ಸೊ ನೀವೊಬ್ಬ ಬರೀ ಹಾವುಗಳನ್ನು ಹಿಡಿದು ಅಥವಾ ಅದನ್ನು ಸಂರಕ್ಷಣೆ ಮಾಡುವಂಥ ವ್ಯಕ್ತಿ ಆಗಿ ಮಾತ್ರ ನೀವು ಗುರುತಿಸಿಕೊಳ್ಳಿಲ್ಲ, ಒಬ್ಬ ಸಾಹಿತಿಯಾಗಿ ಒಂದು 5-6 ಕೃತಿಗಳನ್ನು ರಚಿಸಿ
ಇಡೀ ಕರ್ನಾಟಕದಾದ್ಯಂತ ನೀವು ತಲುಪೋದಕ್ಕೆ ನಿಮ್ಮ ಪ್ರಯತ್ನ ಜಾರಿಯಲ್ಲಿದೆ. ಸೊ ಈ 4-5 ವರ್ಷಗಳ ಜೀವನದ ಅನುಭವ ಹೇಗಿತ್ತು ಅಂತ. ಹೌದು, ಬಹುಶಃ ನಾನೀಗ ಕೃತಿ ಬರೀಲಿಕ್ಕೆ ಆರಂಭ ಮಾಡಿದ ಮುಖ್ಯ ಉದ್ದೇಶ, ಆ ನಂತರ ಸ್ವಲ್ಪ ಜನರಿಗೆ ಪ್ರಚಾರ ಬಂತು, ಸಾಕಷ್ಟು ಮಾಹಿತಿ ಬರವಣಿಗೆ ಮೂಲಕ ಬರಲಿಕ್ಕೆ ಒಂದು ಮುಖ್ಯ ಕಾರಣ ಅಂದರೆ, ನೀವು ಹೇಳಿದಾಗೆ ಮೊದಲೆಲ್ಲ ಹಾವುಗಳನ್ನು ಹಿಡಿಯೋದು, ಒಂದು ಕಡೆ ಒಂದಷ್ಟು ಮಾಹಿತಿಯನ್ನು ಕೊಡೋದು, ಮತ್ತೆ ತಗೊಂಡೋಗಿ ಎಲ್ಲೋ ಒಂದು ಒಳ್ಳೆ ಜಾಗಕ್ಕೆ ಬಿಟ್ಬಿಡೋದು, ಅಲ್ಲೇ ನಡೀತಾ ಇತ್ತು ಅಷ್ಟೇ, ಹಾವುಗಳನ್ನು ಹಿಡಿಯುವ ಅಂತ ಇತ್ತು. ಆದರೆ ನನಗೆ ಸಾಕಷ್ಟು ಕಡೆಗಳಲ್ಲೆಲ್ಲ ಹೋದಾಗ, ಆ ಮನೆಗಳಿಗೆ ಹೋದಾಗ, ಸುಮಾರು ಒಂದು 20,000 ಮನೆಗಳಿಗೆ ನಾನು ಹಾವಿಡಲಿಕ್ಕೆ ಹೋದ ಸಂದರ್ಭ, ಅಷ್ಟೂ ಮನೆಗಳಲ್ಲಿ ಇರುವಂಥ ಮೂಢನಂಬಿಕೆಗಳು, ಆ ಜೀವಿಗಳ ಬಗ್ಗೆ ಇರುವಂಥ ತಾಸ್ತಾರ ಮತ್ತು ಅಜ್ಞಾನ ಇದನ್ನೆಲ್ಲ ನೋಡಿದಾಗ ನನಗೆ ಬರವಣಿಗೆ ಅಂದರೆ ಯಾವ ರೀತಿ ಕೊಡೋಣ. ಈಗ ಟಿ ವಿ ಮಾಧ್ಯಮಗಳು ಒಂದು ವೇದಿಕೆ, ಆದರೆ ನಾವು ಮಾಡುವಂಥ ಭಾಷಣಗಳು ಇನ್ನೊಂದು ವೇದಿಕೆ. ಯಾಕಂದರೆ ಅದು ಅಲ್ಲಲ್ಲೇ ಮರ್ತು ಹೋಗುವಂಥದ್ದು ಇರುವುದು, ಅವ್ರು ರೆಕಾರ್ಡ್ ಮಾಡಿ ಇಟ್ಟುಕೊಳ್ಳುವಂಥದ್ದು ಮಾಹಿತಿ ಸಾಧ್ಯ ಇಲ್ಲ. ಈ ಪ್ರಾತ್ಯಕ್ಷಿಕೆಗಳು ಮತ್ತೊಂದು ವೇದಿಕೆ. ಹೌದು, ಪ್ರಾತ್ಯಕ್ಷಿಕೆ ಮತ್ತು ಭಾಷಣ ಅದೆಲ್ಲ ಮತ್ತೊಂದು ವೇದಿಕೆ. ಈ ದಾಖಲಾತಿ ಅಂದರೆ ನಾನು ಈ ವಿಷಯವನ್ನು ಸಮಾಜಕ್ಕೆ ಸರಿಯಾಗಿ ಮನದಟ್ಟು ಮಾಡಬೇಕನ್ನೋ ಒಂದು ವೇದಿಕೆ ನನಗೆ ಬೇಕಿತ್ತು. ಆವಾಗ ನನಗನ್ನಿಸ್ತು, ಸಾಕಷ್ಟು ವಿಷಯಗಳನ್ನು ನಾನು ಅಧ್ಯಯನ ಮಾಡಿದಾಗ ನನಗೆ ಅದನ್ನು ಬರೀಬೇಕು ಅಂತ ಅನ್ನಿಸ್ತು. ಬರೆದಾಗ ಮಾತ್ರ ಪ್ರತಿ ಒಂದು ಮನೆಯಲ್ಲಿ ಆ ಬರವಣಿಗೆ ಇದ್ದಾಗ, ಆ ಸಂದರ್ಭದಲ್ಲಿ ಆ ಪುಸ್ತಕವನ್ನು, ಆ ಬರವಣಿಗೆಯನ್ನು ತೆಗೆದು ನೋಡಿ ಹಾವುಗಳನ್ನು ಪರಿಚಯ ಮಾಡಿದವರು ಎಷ್ಟೋ ಮಂದಿ. ಮತ್ತು ಹಾವುಗಳನ್ನು ಕಚ್ಚಿಸಿಕೊಂಡ ಸಂದರ್ಭದಲ್ಲೂ ಪುಸ್ತಕ ನೋಡಿ ಇಂಥ ಹಾವನ್ನು ತಿಳ್ಕೊಂಡು ಆಸ್ಪತ್ರೆಗೆ ಹೋಗದಿರುವರು ಎಷ್ಟೋ ಮಂದಿ. ಓಕೆ 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 ಓಕೆ, ನನಗೆ ಅದು ಅನ್ನಿಸ್ತು. ಆವಾಗ ಸವಾಲುಗಳು ತುಂಬ ಅನೇಕ ಎದುರಾಗ್ತವೆ. ಯಾಕಂದರೆ ಈ ಒಂದು ವಿಷಯವನ್ನು ನಾನು ಕಂಡುಕೊಂಡಂಥ ಒಂದು ವಿಷಯವನ್ನು, ಈಗ ಮುಟ್ಟಾದ ಮನೆಯೊಳಗೆ ನಾಗರ ಯಾಕೆ ಬರುತ್ತೆ ಅಂತ ಒಂದು ವಿಷಯ, ಆ ವಿಷಯವನ್ನು ನಾನು ಜನರಿಗೆ ಮುಟ್ಟಿಸಬೇಕು. ಭಾಷಣ ಮಾಡುವಾಗ ಸಂಕೋಚ ಆಗುತ್ತೆ, ಆ ಮುಟ್ಟು ಅದು ಇದು ಅಂತ ಹೆಸರು ತೆಗೆಯುವಾಗ ಅಲ್ಲಿ ಏನೋ ಒಂದು ಹೆಂಗಸರಿದ್ದರೆ ಒಂದು ಏನೋ ಒಂದು ಮುಜುಗರ, ಆ ಮುಜುಗರ ಇರುತ್ತೆ. ಆದರೆ ಅದನ್ನು ನಾನು ಬರವಣಿಗೆ ಮೂಲಕ ಕೊಡಬಲ್ಲೆ ಅಂತ ಅನ್ನಿಸ್ತು. ಹಾಗಾಗಿ ನನ್ನ ಹುತ್ತ ಸುತ್ತಮುತ್ತ ನಾಗಬೀದಿಯೊಳಗಿಂದ ಈ ಪುಸ್ತಕಗಳಲ್ಲಿ ಅದನ್ನು ನಾನು ಬರೀಲಿಕ್ಕೆ ಶುರು ಮಾಡಿದೆ. ಅದು ತುಂಬ ಏನು ಪರಿಣಾಮಕಾರಿಯಾಗಿ ಕೆಲಸ ಮಾಡಿತು ಸಾಕಷ್ಟು ಇದರಲ್ಲಿ. ಅದಕ್ಕೆ ಒಂದು ಕಾರಣ ಏನು ಅಂದರೆ, ಈಗ 5 ವರ್ಷದ ಜರ್ನಿ ಅಂತ ಹೇಳಿದರೆ ಆ ಬರವಣಿಗೆ ಮೂಲಕನೇ ಹಂಚ್ಕೊಳ್ತಾ ಬಂದೆ. ಅಲ್ಲಿ ಬೆಳವಣಿಗೆ ಶುರುವಾಯಿತು, ಸಾಕಷ್ಟು ಇದರಲ್ಲಿ ಪ್ರಚಾರ ಬರಲಿಕ್ಕೆ. ಈ ಕರ್ನಾಟಕದಾದ್ಯಂತ, ಸಾಮಾನ್ಯ ದಕ್ಷಿಣ ಕನ್ನಡ ಅಂತ ನಾನು ಹೇಳೋದಕ್ಕಿಂತ ಕರ್ನಾಟಕದಾದ್ಯಂತ ನನ್ನ ಪುಸ್ತಕ ಮತ್ತು ನನ್ನ ಬರವಣಿಗೆ ತಿಳಿದಿದ್ದರಿಂದ ಒಂದು 20 ಜಿಲ್ಲೆಗಳಲ್ಲಿ ಈಗ ನನ್ನ ಪುಸ್ತಕಗಳನ್ನು ಅಧ್ಯಯನ ಮಾಡುವಂಥ ವರ್ಗ ತಜ್ಞರುಗಳು ಇದ್ದಾರೆ, ಅವರು ಕಲಿಯುವವರು ಇದ್ದಾರೆ. ಅದರಿಂದ ಅಲ್ಲಲ್ಲೇ ಜಾಗೃತಿ ಮಾಡಲಿಕ್ಕೆ ಒಂದು ಅವಕಾಶ ಆಯಿತು. ವೆರಿ ನೈಸ್. ಸೊ ಮತ್ತೆ ಒಂದು ಮಾತು, ಈ ವೇದಿಕೆ, ಈ ಸ್ಪಂದನ ವಾಹಿನಿ ಪರಿಸರಕ್ಕೆ ಅಂದರೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಯಾವ ಒಂದು ಕೊಡುಗೆಯನ್ನು ಸಮಾಜಕ್ಕೆ ಕೊಟ್ಟಿದೆಯೋ ಅದು ನನಗಷ್ಟು ಗೊತ್ತಿಲ್ಲ. ಆದರೆ ಈ ಪರಿಸರಕ್ಕೆ ನಾನು ಮಾಡಿದಂಥ ಒಂದು ಕೆಲಸದಲ್ಲಿ ಮುಖ್ಯವಾದ ಪಾತ್ರ ಸ್ಪಂದನ ಮತ್ತು ನಿಮ್ಮದಿದೆ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ಯಾಕಂದರೆ ಆ 32 ಎಪಿಸೋಡನ್ನು ನೀವು ಕರೆದು ನನ್ನನ್ನು ನಿಮ್ಮಲ್ಲಿ ಕಲ್ಪನೆ ಹುಟ್ಟಿ ನೀವು ಕರ್ಕೊಂಡು ಬಂದು ಆ ಜನರಿಗೆ ಆ ಮಾಹಿತಿಯನ್ನು ಕೊಡದಿದ್ದರೆ ಬಹುಶಃ ಎಷ್ಟೋ ಕಡೆಗಳಲ್ಲಿ ಈ ಒಂದು ಅಜ್ಞಾನ ಸದಾ ಇರ್ತಾ ಇತ್ತು ಜನರಲ್ಲಿ. ಅದೊಂದು ದೊಡ್ಡ ವೇದಿಕೆ. ನಿಮಗೂ ಮತ್ತು ಸ್ಪಂದನಕ್ಕೂ ನನ್ನ ಅಭಿನಂದನೆ ಮತ್ತು ಋಣಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಅವಿನಾಶ್. ವಾರಕ್ಕೊಂದು ಎಪಿಸೋಡ್ ಸ್ಕೈಸ್ ದ ಲಿಮಿಟ್ ಗಳನ್ನು ಮಾಡ್ತಾ ಇರುವಾಗ ಒಂದು ಎಪಿಸೋಡ್ಗೆ ಸರ್ ಬಂದಿದ್ರು, ಅವರ ಬದುಕಿನ ಫೋಟೋಗಳನ್ನು ನೋಡ್ತಾ ಹೋದಾಗ ನಂಗೆ ಅದ್ಭುತ ಅಂತ ಅನ್ನಿಸ್ತು. ಯೂಟ್ಯೂಬ್ ಅಲ್ಲಿ ಇದೆ, ಈಸಿಲಿ ದಟ್ ಕ್ಯಾನ್ ಬಿ, ನಾನು ನೋಡಿದೆ. ಯೂಟ್ಯೂಬ್ ಅಲ್ಲಿ ಇದೆ. ಸೊ ಇಂತಹ ವ್ಯಕ್ತಿಗಳನ್ನು ಪರಿಚಯಿಸುವಂತ ಅವಕಾಶವನ್ನು ಕೂಡ ಸ್ಪಂದನ ಕೊಡ್ತಾನೆ. ಗ್ರೇಟ್. ಸೊ ಈ ಪುಸ್ತಕಗಳನ್ನು ಗಂಗಾವತಿ ಪ್ರಾಣೇಶ್ ಯಾವತ್ತು ಹೇಳ್ತಾ ಇರ್ತಾರೆ, ಸೊ ಪುಸ್ತಕಗಳನ್ನು ಓದೋದು ಕಡಿಮೆ ಆಗ್ತಾ ಇದೆ, ಓ ಪುಸ್ತಕ ಓದಿದಾಗ ಇಲ್ಲಿ ಜ್ಞಾನ ತುಂಬಿದಾಗ ಇಲ್ಲಿಂದ ಬರ್ತದೆ ಅಂತ. ಅವರ ಪುಸ್ತಕಗಳನ್ನು ಸಾಧ್ಯ ಆದರೆ ಖಂಡಿತ ಓದಿ. ಹಾವು ನಾವು ಒಂದು, ಹಾವು ನಾವು ಪರಿಷ್ಕೃತ ಆವೃತ್ತಿ, ನಂತರ ದೇವರ ಹಾವು ನಂಬಿಕೆ ವಾಸ್ತವ, ನಂತರ ನಗಬಿದಿಯೊಳಗಿಂದ, ನಂತರ ಹುತ್ತ ಸುತ್ತಮುತ್ತ, ನಂತರ ಈಗ ಮುಂದಿನ ಕೃತಿ ರೆಡಿ ಆಗ್ತಾ ಇದೆ. ಆಯ್ತು, ವಿಷಯಾಂತರ ಆಯ್ತು, ವಿಷಯ ಮುಂದಿನ ಕೃತಿ ಒಂದು ರೆಡಿ ಆಗ್ತಾ ಇದೆ. ಸೊ ನಾನು ವಿಜಯರಾಜ್ ಅವರಲ್ಲಿ ಬರ್ತೇನೆ. ಸಾಕಷ್ಟು ಜನ ನಿಮಗೆ ಕರೆ ಮಾಡ್ತಾರೆ, ತುಂಬ ಜನ ಅವ್ರ ಸಮಸ್ಯೆಗಳನ್ನು ಹೇಳ್ತಾರೆ, ನೀವು ಅವ್ರಿಗೆ ಸಾಂತ್ವನ ಹೇಳ್ತೀರಿ. ನಿಮ್ಗೆ ಗೊತ್ತಿರುವಂಥ ಟೆಕ್ನಿಕ್ಸ್ಗಳು ಬಹಳ ವಿಭಿನ್ನವಾಗಿರ್ತವೆ. ಸೊ ನಿಮ್ಮಿಂದ ಸಾಂತ್ವನ ಪಡ್ಕೊಂಡವರ ಜನ ಮಂದಿ ಎಷ್ಟು, ನಿಮಗೆ ಕೊಡ್ತಾ ಇರುವಂಥ ರಿಪ್ಲೈಗಳು ಎಷ್ಟು, ಇದೆಲ್ಲ ಟಿ ವಿಯಿಂದ ಆಗಿರುವಂಥದ್ದು. ಸೊ ಎಷ್ಟು ಜನ, ಎಷ್ಟು ಮಂದಿ? ಲೆಕ್ಕ ಇಲ್ಲದಷ್ಟು. ಅಷ್ಟು ಮಂದಿ ಕೂಡ ರಿಪ್ಲೈ ಮಾಡ್ತಾರೆ. ಆ್ಯಕ್ಚುಲಿ ಏನಾಗುತ್ತೆ, ನಾನು ಸ್ವಲ್ಪ ರಫ್ ಆ್ಯಂಡ್ ಟಫ್, ಮುಂಚೆ ಜಾಸ್ತಿ ಈಗ ಸ್ವಲ್ಪ ಕಡಿಮೆ, ನೇರ ಮಾತಾಡೋದು, ನೇರ ನನಗೆ ಅದರಲ್ಲಿ ಚುಪಾ ಚುಪಿ ಅವರನ್ನು ಖುಷಿ ಪಡಿಸ್ಲಿಕ್ಕೋಸ್ಕರ ಮಾತಾಡಬೇಕು ಅಥವಾ ಅದರ ಬಿಸ್ನೆಸ್ ಮಾಡಬೇಕು ಅದೆಲ್ಲ ಬರುವುದಿಲ್ಲ. ನೇರ ಅಲ್ಲಿ ಜಾತಕದಲ್ಲಿ ಏನುಂಟು ಅದನ್ನೇ ನಾನು ಹೇಳಬೇಕು, ಬೇರೆ ನನಗೆ ಹೇಳಲಿಕ್ಕಿಲ್ಲ. ಅದರಲ್ಲಿ ಇದ್ದದ್ದು ನಾನು ಹೇಳ್ತೇನೆ, ಅದು ಒಳ್ಳೆಯದೋ ಕೆಟ್ಟದ್ದು ನಂಗೆ ಗೊತ್ತಿಲ್ಲ, ನೀವು ನೋಡ್ಕೊಳ್ಳಿ. ಓಕೆ, ಒಂದು ಮತ್ತು ನಾನು ಏನು ಟೆಕ್ನಿಕ್ ಕೊಟ್ಟಿದ್ದೇನೆ,
ಆ ಟೆಕ್ನಿಕ್ ಅವರು ಉಪಯೋಗ ಮಾಡ್ಕೊಳ್ಬೇಕು. ಈಗ ವಿಜಯರಾಜ ಫೋನ್ ಮುಖಾಂತರ ಕೊಟ್ಟಿದ್ದಾರೆ, ಇದೇನಪ್ಪ ಅಂತ ಹೇಳಿದ್ರೆ ನಾನೇನು ಮಾಡುವಾಗಿಲ್ಲ, ಉಪಯೋಗ ಮಾಡ್ಬೇಕು. ಉಪಯೋಗ ಮಾಡ್ಕೊಂಡು ಅದು 100% ವರ್ಕ್ ಆಗ್ತದೆ ಅಂತ ನನಗೆ ಕಾನ್ಫಿಡೆನ್ಸ್, ಅದು ವರ್ಕ್ ಆಗಿಯೇ ಆಗುತ್ತೆ, ಉಪಯೋಗ ಮಾಡ್ಕೊಳ್ಬೇಕು. ಸೊ ಹಾಗೆ ಈಗ ರೀಸೆಂಟಾಗಿ ನಾನು ಕಲರ್ ಥೆರಪಿ, ಈ ಕಲರ್ ಥೆರಪಿ ಬಗ್ಗೆ ಮಾಹಿತಿ ಪಡ್ಕೊಂಡು ಕಲ್ತ್ಕೊಂಡು ಬಂದು ಈಗ ಜನರಿಗೆ ಅದನ್ನು ಕೊಡ್ತಾ ಇದ್ದೀನಿ. ಅದು ಎಷ್ಟು ಎಫೆಕ್ಟ್ ಕೊಡ್ತದೆ ಅಂದರೆ ನಾನು ನಂಬಲಿಕ್ಕೇನೆ ಸಾಧ್ಯ ಇಲ್ಲ. ನಾನು ಕಲ್ತ ವಿದ್ಯೆಯಲ್ಲಿ ಎಷ್ಟುವರೆಗೆ ನಾನು 13 ಗುರುಗಳ ಹತ್ರ ಪಾಠ ಹೇಳ್ಸ್ಕೊಂಡಿದ್ದೇನೆ, 13 ಗುರುಗಳು, ಈ 13ನೇ ಗುರುಗಳೇ ನನ್ನ ಕಲರ್ ಥೆರಪಿ ಗುರುಗಳು. ಸೊ ಅವರೊಂದು ಎಷ್ಟು ಯುನಿಕ್ ಮೆಥಡ್ ಇದೆ ಅದರಲ್ಲಿ, ಎಂಥ ಜನರನ್ನು ಬೇಕಾದ ಸರಿ ಮಾಡಲಿಕ್ಕೆ ಆಗುತ್ತೆ, ಎಂತಹ ರೋಗವನ್ನು ಸಹ ಗುಣ ಮಾಡಲಿಕ್ಕೆ ಆಗುತ್ತೆ. ನಿಮ್ಮ ಕಾಲು ನೋವು, ಗಂಟು ನೋವು, ಸೊಂಟ ನೋವು, ಎದೆ ನೋವು ಇದೆಲ್ಲ ಅರ್ಧ ಗಂಟೆಯಲ್ಲಿ ಮಾಯ. ಓಕೆ, ನಂಬ್ತಿರಲ್ವಾ ನೀವು? ಎಷ್ಟೋ ಜನರಿಗೆ ಟಿ ವಿ ಮುಖಾಂತರ ಹೇಳಿಕೊಟ್ಟಿದ್ದೇನೆ. ಸೊ ಮಾಡ್ತಾ ಇದ್ದಾರೆ, ತುಂಬ ಜನರಿಗೆ ಅದು ಬೆನಿಫಿಟ್ ಆಗ್ತಾ ಉಂಟು. ಇನ್ನು ಸ್ಟಡಿ ನಾನು ನಡೀತಾ ಉಂಟು ಅದರಲ್ಲಿ. ನಾನು ಯಾಕೆ ಸ್ಟಡಿ ಮಾಡ್ತಾ ಇದ್ದೇನೆ ಅಂದರೆ ಅದು ರೋಗಗಳನ್ನು ಗುಣಪಡಿಸ್ತೇವೆ. ಓಕೆ, ನೋ ಪ್ರಾಬ್ಲಮ್. ಯಾಕಂದರೆ ವರ್ಣ ಥೆರಪಿ ಅನ್ನೋದು ಭಾರತದ ಪ್ರಾಚೀನ ವಿದ್ಯೆ. ಸೊ ಈ ಮೆಡಿಕಲ್, ನಿಮ್ಮ ಆಯುರ್ವೇದ ಇರ್ಬೋದು, ಮೆಡಿಕಲ್, ಇವರೆಲ್ಲ ಏನು ಮಾಡಿದ್ರೆ ಅದನ್ನೆಲ್ಲ ಒಂದು ಪಕ್ಕ ಕೆಟ್ಟುಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಆಯಿತು. ರೈಟ್, ಎಲ್ಲ ಬಿಸ್ನೆಸ್ ಸ್ಟಾರ್ಟ್. ಈಗ ವರ್ಣ ಥೆರಪಿ ಎಲ್ಲೂ ಇಲ್ಲ. ಈಗ ನಮ್ಮ ಗುರುಗಳವರು ಅಲಹಾಬಾದ್ನವರು, ಅವ್ರು ಹೇಳಿಕೊಡ್ತಾ ಇದ್ದಾರೆ, ನಾನು ಹೋಗಿ ಬೆಂಗಳೂರಿನಲ್ಲಿ ಕಲ್ತ್ಕೊಂಡು ಬರಬೇಕು. ತುಂಬ ಚೆನ್ನಾಗಿ ಕಲ್ತು ಹೇಳಿಕೊಡ್ತಾರೆ. ಅದರ ಯುನಿಕ್ ಟೆಕ್ನಿಕ್ ಅದು ಏನಿಲ್ಲ, ನಾನು ಕಲ್ತ ವಿದ್ಯೆಯಲ್ಲೇ ಒಂದು ಮಹಾವಾಸ್ತು, ಇನ್ನೊಂದು ಕಲರ್ ಥೆರಪಿ. ಇಟ್ಸ್ ಅ ವೆರಿ ಯುನಿಕ್ ಟೆಕ್ನಿಕ್, ಅದು ತುಂಬ ಚೆನ್ನಾಗಿ ಕೆಲಸ ಮಾಡುವಂಥದ್ದು. ಸೊ ಇದರ ಮುಖಾಂತರ ಎಷ್ಟು ಕೊಟ್ಟಿದ್ದೇನೆ ಅಂದರೆ, ಇದರ ಮುಖ ಒಳ್ಳೆ ರಿಸಲ್ಟ್ ಬರ್ತಾ ಉಂಟು. ಈಗ ರಿಸಲ್ಟ್ ಬರ್ತಾ ಉಂಟು. ಸೊ ನನ್ನ ಲೆಕ್ಕದಲ್ಲಿ ಪ್ರತಿಯೊಬ್ಬರು ಕೂಡ ಕಲರ್ ಥೆರಪಿಯನ್ನು ಬೇಸಿಕಲ್ಲೇ ಸ್ವಲ್ಪ ಕಲ್ತ್ಕೊಂಡ್ರೆ, ಮತ್ತು ಕೆಲವು ಟೆಕ್ನಿಕ್ಸ್ ಇದೆ ಯಾವ ರೀತಿ ನಮ್ಮನ್ನು ನಾವೇ ರಕ್ಷಣೆ ಮಾಡ್ಕೊಳ್ಬೋದು, ಅಥವಾ ನಮ್ಮ ದೇಹವನ್ನು ರಕ್ಷಣೆ ಮಾಡ್ಕೊಳ್ಬೋದು, ಪ್ರೊಟೆಕ್ಷನ್ ಮಾಡ್ಕೊಳ್ಬೋದು, ಪ್ರಿಕಾಷನ್ ತಗೊಳ್ಬೋದು, ಕೆಲವು ಟೆಕ್ನಿಕ್ಸ್ ಇದೆ. ಆ ಟೆಕ್ನಿಕ್ಸ್ ಸಮೇತ ಟಿ ವಿಯಲ್ಲಿ ಕೊಟ್ಬಿಟ್ಟಿದ್ದೇನೆ. ಅದನ್ನೆಲ್ಲ ಮಾಡಿಕೊಂಡ್ರೆ ಜನರು ನಾಳೆ ಹಾಸ್ಪಿಟಲ್ಗೆ ಹೋಗಲ್ಲ, 100% ಹೋಗೋದಿಲ್ಲ. ಅವ್ರು ಅವರಾಗಿಯೇ ಟೆಕ್ನಿಕ್ ಮಾಡ್ಕೊಳ್ತಾರೆ, ಸರಿಯಾಗಿರ್ತಾರೆ. ಯಾಕಂದರೆ ಅತೀ ಸುಲಭ ರೀತಿಯಲ್ಲಿ ಎಲ್ಲವೂ ಉಂಟು ಮಾಡ್ಕೊಳ್ಳಿಕ್ಕೆ. ಮನುಷ್ಯನಿಗೆ ಈ ಪರಮಾತ್ಮ ಪ್ರಕೃತಿ ತುಂಬ ಕಷ್ಟ ಆಗಬೇಕಂತ ಕೊಡಲಿಲ್ಲ, ತುಂಬ ಈಸಿಯಾಗಿ ಕೊಟ್ಟಿದ್ದೇನೆ. ಎಲ್ಲವನ್ನು ಕೂಡ ಈಸಿಯಾಗಿ ಕೊಟ್ಟುಬಿಟ್ಟಿದ್ದೇನೆ. ಜನರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ, ಜನರಿಗೆ ಅರ್ಥ ಮಾಡಿಸೋರಿಲ್ಲ, ಹೇಳಿಕೊಡೋರಿಲ್ಲ, ಅದನ್ನು ಬಿಸ್ನೆಸ್ ಆಗಿ ತಗೊಳ್ತಾರೆ, ಸೀಕ್ರೆಟ್ ಆಗಿ ಇಟ್ಕೊಳ್ತಾರೆ. ಸೊ ಜನರು ಪಾಪ ಏನು ಮಾಡಲಿ, ಈಗ ಎಲ್ಲಿಗೆ ಹೋಗಲಿ ಅವರು? ಅದನ್ನು ನಾನು ಪ್ರಯತ್ನ ಮಾಡ್ತೇನೆ, ಇಲ್ಲಿಂದ ಕೊಡಲಿಕ್ಕೆ ಹೋಗಲಿ, ಎಲ್ಲರೂ ಒಳ್ಳೆಯದಾಗಲಿ, ಹೋಗ್ತಾ ಇರ್ತದೆ. ನಾನು ವಿಜಯರಾಜ್ ಅವರ ಕೆಲವು ಕಾರ್ಯಕ್ರಮಗಳನ್ನು ಮನೇಲಿ ಕುತ್ಕೊಂಡು ನೋಡಿದ್ದೇನೆ. ಎಷ್ಟೋ ಜನ ಹೆಣ್ಮಕ್ಕಳು ಅವರ ಕಷ್ಟ ಹೇಳ್ಕೊಂಡು ಕಣ್ಣೀರು ಹಾಕುವಂಥದ್ದು, ಅದಕ್ಕೆ ಅವರ ಸಾಂತ್ವನ ಹೇಳುವಂಥದ್ದು, ಧೈರ್ಯವಾಗಿರಿ ಅಮ್ಮ, ಧೈರ್ಯ ತುಂಬಿಸುವಂಥದ್ದು, ಈ ಶಕ್ತಿ ಪ್ರತಿಯೊಂದು ಪ್ರೋಗ್ರಾಮ್ ಕೂಡ ಎದ್ದು ಕಾಣುವಂಥದ್ದು. ಅವ್ರು ಯಾವುದಕ್ಕೂ ಕೂಡ ನೀವು ಕಣ್ಣೀರು ಹಾಕಬೇಕಮ್ಮ, ನಿಮ್ಮ ದೆಸೆ ಚೆನ್ನಾಗಿಲ್ಲ ಅಂತ ಹೇಳೋದಿಲ್ಲ, ಪಾಸಿಟಿವ್ ಸ್ಟ್ರೋಕ್ಸ್ ಕೊಡ್ತಾ ಹೋಗ್ತಾರೆ. ಈ ಕಾರ್ಯಕ್ರಮ ಮೂಲಕ ಸಂಖ್ಯಾ ಜ್ಯೋತಿಷ್ಯತ್ವ ನಂಬರ್ 1 ಆಗ್ತಾ ಇದೆ. ಅವರೆಲ್ಲರಿಗೂ ಧೈರ್ಯ ತುಂಬಿಸ್ತಾರೆ. ಸರ್, ಕಮಿಂಗ್ ಟು ಯು ಸರ್, ನನಗೆ ಎರಡು ನಿಮ್ಮ ಜೊತೆ ನಾನು ಮಾತಾಡಿದಂತಹ 2-3 ಸಂಚಿಕೆಗಳು ನನಗೆ ನೆನಪಾಗ್ತಾ ಇದೆ. ಒಂದು, ನಾವು ಇತ್ತೀಚೆಗೆ 1 ವರ್ಷದ ಹಿಂದೆ ಪಾಸ್ ವರ್ಸಸ್ ಫೇಲ್ ಅಂತ ಮಾಡಿದ್ದು, ಅದೊಂದು. ಸೆಕೆಂಡ್, ನಾವು ನಿಮ್ಗೆ ನೆನಪಿದೆ, 2013 ಇರಬೇಕು ಮೋಸ್ಟ್ಲಿ. ನಾವು ರಾತ್ರಿ 8 ಗಂಟೆಗೆ ಶುರು ಮಾಡಿ 12:30-1 ಗಂಟೆ ತನಕ ಪ್ರೋಗ್ರಾಮ್ ಮಾಡಿದ್ದು ನೆನಪಿದೆ. ಸೊ ಈ 2 ಪ್ರೋಗ್ರಾಮ್ಸ್ ನನಗೆ ನೆನಪಿಗೆ ಬರ್ತಾ ಇದೆ. ಅಪಾರ್ಟ್ ಫ್ರಮ್ ದಟ್, ಎನಿಥಿಂಗ್ ಎಲ್ಸ್? ತುಂಬ ಇದೆ ಮೇಡಮ್, ಶ್ರೀಮೋಟಿನಲ್ಲಿ ಭಾಳಷ್ಟು ಕಾರ್ಯಕ್ರಮ ಮಾಡಿದ್ದೇನೆ. ಜೊತೆಗೆ ಸ್ಪಂದನ ಮೂಲಕ ಮಾಡಿರ್ತಕ್ಕಂಥ ಎಲ್ಲ ಪ್ರೋಗ್ರಾಮಲ್ಲಿ ಕೂಡ ನನಗೆ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಿ, ಹೊಸ ರೀತಿ ಕನ್ಸೆಪ್ಟ್ಗಳನ್ನು ಕೊಟ್ಟಿದ್ದೀರಿ, ಹೊಸ ರೀತಿ ಗೆಸ್ಟನ್ನು ಪರಿಚಯ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿದ್ದೀರಿ. ಆ ಕಾರ್ಯಕ್ರಮಗಳೆಲ್ಲ ಜನಮಾನಸವನ್ನು ತಟ್ಟಿದೆ ಅನ್ಸೋಣದು ಭಾಳ ಇಂಪಾರ್ಟೆಂಟ್. ನಾವು ಕಾರ್ಯಕ್ರಮಕ್ಕೋಸ್ಕರ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದಲ್ಲ, ಸ್ಪಂದನ ಒಂದು ಪ್ರಚಲಿತ ವಿದ್ಯಮಾನ ತಗೊಂಡು ಮುಂದಕ್ಕೆ ಹೋಗ್ಬೇಕು ಅಂತ ಹೇಳುವಂಥದ್ದು, ಅದರಲ್ಲಿ ಒಂದು ವೈವಿಧ್ಯತೆಯನ್ನು ಕ್ರಿಯೇಟ್ ಮಾಡುವಂಥದ್ದು, ಜನರಿಗೆ ಬೇಕಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಕನ್ವರ್ಟ್ ಮಾಡಿರ್ತಕ್ಕಂಥದ್ದು. ಉದಾಹರಣೆಗೆ ಕೈಯಾರ ಕಿನ್ನನ್ ರೈಸ್ ಹತ್ತು ಹೋಗಿರ್ತಕ್ಕಂಥ ದಿನ, ಆ ದಿನ ನಾವು ಅವರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು, ಅಬ್ದುಲ್ ಕಲಾಂ ಅವರು ತೀರಿ ಹೋದ್ರೆ ಎಂಬ ದಿನ, ಆ ದಿನಕ್ಕೊಂದು ಕಾರ್ಯಕ್ರಮ ಮಾಡಿಕ್ರಮ ಸಾಧ್ಯ ಇದೆ. ಸೊ ಈ ರೀತಿ ಕಾರ್ಯಕ್ರಮಗಳು ಬೇರೆ ರಾಷ್ಟ್ರೀಯ ವಾಹಿನಿಗಳು ಅದನ್ನು ಪ್ರಿಪೇರ್ ಮಾಡ್ತಾ ಇರೋ ಮೊದಲೇ ನಾವು ಕಾರ್ಯಕ್ರಮ ಮಾಡಿ ಆಗಿದೆ ಇಲ್ಲಿ. ಇದು ಸ್ಪಂದನ ಕೊಟ್ಟಿರ್ತಕ್ಕಂಥ ಇಂಪ್ಯಾಕ್ಟ್ ಅಂತ ಭಾವಿಸ್ಕೊಳ್ತೇವೆ. ಮತ್ತೆ ಬಹಳ ವಿಶೇಷ ಅಂತ ಹೇಳಿದ್ರೆ, ನಾನು ಸ್ಪಂದನದ ಕಾರ್ಯಕ್ರಮಗಳನ್ನ ನಿಮ್ಮ ಮೇಜರ್ ಡ್ರಮ್ ಕಾರ್ಡ್ ವಾಸ್ ಸ್ಮಾರ್ಟ್ ಕ್ಲಾಸ್. ಎಷ್ಟು ಜನ ಫೋನ್ ಮಾಡ್ತಾ ಇದ್ರು ಅದಕ್ಕೆ, ಎಕ್ಸಾಮ್ ಟೈಮ್ ಅಲ್ಲಂತೂ ಎಷ್ಟು ಹೆಲ್ಪ್ ಆಗಿತ್ತು ಅದು ಸ್ಟೂಡೆಂಟ್ಸ್. ಹೌದು, ಸ್ಮಾರ್ಟ್ ಕ್ಲಾಸ್ಗಳು ಅಷ್ಟೊಂದು ಧಮಾಕ ಕ್ರಿಯೇಟ್ ಮಾಡ್ತಾ ನನಗೂ ಗೊತ್ತಿರಲಿಲ್ಲ. ಸೊ ಉದಯಶಂಕರ್ ಭಟ್ರು ಇಲ್ಲಿ ಪ್ರೋಗ್ರಾಮ್ ಹೆಡ್ ಆಗಿದ್ರು. ಸೊ ಅವರು ನಮ್ಮನ್ನು ಕರೆದು ಸ್ಮಾರ್ಟ್ ಕ್ಲಾಸ್ಗಳನ್ನು ಮಾಡ್ಲಿಕ್ಕೆ ಹೇಳಿದ್ರು. ಈ ರೀತಿ ಆಗುತ್ತೆ ಅಂತ ನಮ್ಮ ದೇವರಾಣೆ ಕೂಡ ಗೊತ್ತಿರಲಿಲ್ಲ. ಸೊ ಎಕ್ಸಾಮ್ ಹೊತ್ತಲ್ಲಿ ನಾವು 2 ಗಂಟೆ 2.5 ಗಂಟೆ 3 ಗಂಟೆ ಲೈವ್ ಮಾಡೋ ಬಂದ ಫೋನ್ ಕಾಲ್ಗಳ ಸಂಖ್ಯೆ ನೋಡಿದ್ರೆ, ಸೊ ಮಕ್ಕಳ ಭಾವನೆಗಳನ್ನು ನೋಡಿದ್ರೆ, ಮತ್ತೆ ಶಾಲೆಗೆ ಹೋದಾಗ ಮಕ್ಕಳದನ್ನು ಇಷ್ಟಪಡುವಂಥ ರೀತಿ ನೋಡಿದರೆ, ಅಧ್ಯಾಪಕರು ಅದನ್ನು ಮೆಚ್ಚಿಕೊಂಡ ರೀತಿ ನೋಡಿದಾಗ, ಸ್ಮಾರ್ಟ್ ಕ್ಲಾಸ್ಗಳು ಯಾವುದೇ ದೃಶ್ಯವಾಹಿನಿಯಲ್ಲಿ ಕೂಡ ಬಂದಿಲ್ಲ ಅಂತ ಹೇಳುವಂಥದ್ದು. ಓಕೆ, ಸೊ ಸನಿಲ್ ಸರ್, ಮುಂದಿನ ನಿಮ್ಮ ಕೃತಿ, ನೀವು ಇತ್ತೀಚೆಗೆ ಹೆಚ್ಚು ಹೆಚ್ಚು ಸಾಹಿತ್ಯ ಕೃಷಿ ಮಾಡ್ತಾ ಇದ್ದೀರಿ, ಬೇರೆ ಬೇರೆ ಕಡೆಗಳಲ್ಲಿ ನೀವು ಭಾಷಣಕಾರರಾಗಿ ಹೋಗ್ತಾ ಇದ್ದೀರಿ. ನನಗೆ ಗೊತ್ತಿರೋ ಹಾಗೆ ಮುಂದೆ ನಿಮ್ಮದೊಂದು ಅಕಾಡೆಮಿಕ್ ಮಟ್ಟದಲ್ಲಿ ಒಂದು ಭಾಷಣ ಸದ್ಯದಲ್ಲೇ ಇದೆ. ಮುಂದಿನ ಕೃತಿ ಯಾವುದು ಅಂತ ಹೇಳಿ, ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಬೇಕು ನಾನು ನಿಮಗೆ. ಮುಂದಿನ ಕೃತಿ
ದೇವರ ಹಾವು ನಂಬಿಕೆ ವಾಸ್ತವ ಇದೆಯಲ್ಲ, ಅದನ್ನೇ ಪರಿಷ್ಕೃತ ಆವೃತ್ತಿ ಅಂತ ಮಾಡ್ತಾ ಇದ್ದೇನೆ. ನಿಮ್ಗೆ ನೆನಪಿದೆ ದೇವರ ಹಾವು ನಂಬಿಕೆ ವಾಸ್ತವ ಬಗ್ಗೆ ನಾವು ಆಗಸ್ಟ್ 12, 2014 ನಾಗರ ಪಂಚಮಿಯ ದಿನ ಒಂದು ವಿಶೇಷ ಪುಸ್ತಕದ ಬಗ್ಗೆ ವಿಶೇಷ ಕಾರ್ಯಕ್ರಮ ನಾವು ಮಾಡಿದ್ವಿ. ಹೌದು, ಈಗ ಈ ನಾಗನ ಸರ್ಪದ ಬಗ್ಗೆ ಇರುವಂತಹ ಮೂಢನಂಬಿಕೆ ಏನಿದೆ ನೋಡಿ, ನಂಬಿಕೆ ಹೊರತುಪಡಿಸಿ ಮೂಢನಂಬಿಕೆ ಏನಿದೆ ಅದನ್ನೆಲ್ಲ ತಿಳಿಬೇಕಾದ್ರೆ ದೇವರ ಹಾವು ನಂಬಿಕೆ ವಾಸ್ತವ ಓದಿದ್ರೆ ಸಾಕು. ಕರೆಕ್ಟ್, ಅದು ದೇವರ ಹೌದು ಅಲ್ವ ಅಂತ ನಾನು ಹೇಳುವುದಿಲ್ಲ ಎಲ್ಲೂ, ಅದು ನನಗೆ ರೈಟ್ ಇಲ್ಲ. ಆದರೆ ಈ ಪುಸ್ತಕದಿಂದ ಆ ಹಾವನ್ನು ನಾನು ಪರಿಚಯಿಸಿದ್ದೇನೆ, ಈಗ ಅದನ್ನು ಪರಿಷ್ಕೃತ ಮಾಡ್ತಿದ್ದೇನೆ, ಇನ್ನಷ್ಟು ಸತ್ಯಗಳನ್ನು ಹಾಕ್ತಾ ಇದ್ದೇನೆ. ಅಂದರೆ ಸ್ವಲ್ಪ ನಿಷ್ಠೂರ ಸತ್ಯಗಳು ಅದರಲ್ಲಿವೆ. ಅಂದರೆ ಏನು ವಾಸ್ತವ ಏನು, ಓಕೆ, ಆ ವಿಷಯವನ್ನು ನಾನು ಇನ್ನಷ್ಟು ಪರಿಷ್ಕೃತ ಮಾಡಿ ಇನ್ನಷ್ಟು ಮಾಹಿತಿ ನನಗೆ ಆನಂತರ ಸಿಕ್ಕಿದ ಮಾಹಿತಿಯನ್ನು ಸೇರಿಸಿ ಬೇರೆಯೇ ರೀತಿಯಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಕೊಡ್ತಾ ಇದ್ದೇನೆ. ಅದು ಸುಮಾರು ಒಂದು 220 ರೂಪಾಯಿದ್ದು ಪುಸ್ತಕ, ಕಲರ್ ಪೇಜಸ್ ಅದು. ಅದನ್ನು ಪೂರ್ತಿ ಇದು ಮಾಡಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿ ತುಂಬ ಪೇಜಸ್ ಜಾಸ್ತಿ ಮಾಡಿ ವಿಷಯಗಳನ್ನು ಜಾಸ್ತಿ ಹೊಂದಾಣಿಕೆ ಮಾಡಿಸ್ಕೊಂಡು ಕೊಡ್ತಾ ಇದ್ದೇನೆ. ಅದನ್ನು ಓದಿದರೆ ಸಾಮಾನ್ಯ ಸರಳವಾದ ಭಾಷೆ ನನಗೆ ಅಷ್ಟೇ ಬರೋದು ಬರೀಲಿಕ್ಕೆ. ಆ ಭಾಷೆಯನ್ನು ಆ ಭಾಷೆಯಲ್ಲಿ ಯಾರು ಬೇಕಾದರೂ ಓದ್ಬೋದು. ಓದಿ ಇಟ್ಟುಕೊಳ್ಳುವಂಥ ಪ್ರತಿ ಒಂದು ಮನೆಯಲ್ಲಿ ಇಟ್ಟುಕೊಳ್ಳುವಂಥ ಪುಸ್ತಕ ಅದು ತಯಾರಾಗ್ತದೆ. ಅದು ಯಾರು ಕೂಡ ಇಟ್ಟುಕೊಂಡು ಸಾಕಷ್ಟು ವಿಷಯಗಳನ್ನು ಗ್ರಹಿಸ್ಬೋದು. ವೆರಿ ನೈಸ್. ಓಕೆ, ಕೊನೆಯದೊಂದು ಪ್ರಶ್ನೆ ಇದೆ, ಮತ್ತೆ ನಾನು ಒಂದೇನೋ ಹೇಳಲಿಕ್ಕಿದೆ ಕೊನೆಯಲ್ಲಿ ಹೇಳ್ತೇನೆ ಅಂತ ಹೇಳಿದೆ, ಒಂಚೂರು ನೆನ್ಪು ಮಾಡಿ ಸರ್. ಮರ್ತು ಹೋದ್ರೆ ಏನೋ ಹೇಳ್ಬೇಕಂತ. ಸೊ ವಿಜಯರಾಜ್ ಅವರಲ್ಲಿ ಬರ್ತೇನೆ ಈಗ. ದಿನನಿತ್ಯ ಹೊಸತನ ಕೊಡ್ತಾ ಇರಬೇಕಾಗ್ತದೆ ಕಾರ್ಯಕ್ರಮಗಳಲ್ಲಿ. ಸೊ ನನಗೂ ಒಂದು ನನ್ನ 11 ವರ್ಷದ ಈ ಮಾಧ್ಯಮದ ಜರ್ನಿಯಲ್ಲಿ ಡೈಲಿ ಹೊಸ ಸಂಚಿಕೆಗಳು, ಡೈಲಿ ಹೊಸ ಹೆಸರುಗಳು, ಡೈಲಿ ಹೊಸ ಮಾಂಟಾಜು, ಡೈಲಿ ಹೊಸ ಸ್ಕ್ರಿಪ್ಟು, ಡೈಲಿ ಹೊಸ ಪಂಚಿಂಗ್ ಡೈಲಾಗ್ಗಳನ್ನೆಲ್ಲ. ಸೊ ನಿಮಗೆ ಅದು ತುಂಬ ಚಾಲೆಂಜಿಂಗ್ ಅಂತ ಅನಿಸಿ, ಬಟ್ ಈಗ ನೀವು ಅದಕ್ಕೆ ಯೂಸ್ ಟು ಇಟ್ ಆಗಿರ್ಬೋದು. ಮುಂದಿನ ದಿನಗಳಲ್ಲಿ ನಿಮ್ಮ ಹೊಸತನ ಹೇಗೆ ಜನ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಕಾರ್ಯಕ್ರಮಗಳಲ್ಲಿ ಅಂತ? ಗೊತ್ತಿಲ್ಲ, ನಾನು ಏನಂದರೆ ನಾನು ಒಬ್ಬ ವಿಚಿತ್ರ ಮನುಷ್ಯ, ನಾನು ಪ್ರಕೃತಿ ಮತ್ತು ಪರಮಾತ್ಮನಿಗೆ ಸರೆಂಡರ್ ಸೀದಾ. ವಾವ್, ಹೇಗೆ ಅದು ಈಗ ಪಂಚತತ್ವಗಳು ಹೇಗೆ ಕೆಲಸ ಮಾಡುತ್ತೆ ನಮ್ಮ ತರನೇ, ಅದೇ ಪಂಚತತ್ವ ಹೇಗೆ ಕೆಲಸ ಮಾಡುತ್ತೆ, ನೀರು, ಗಾಳಿ, ಆಕಾಶ, ಬೆಂಕಿ ಅಲ್ವಾ. ಸೊ ಅವುಗಳು ಯಾವತ್ತೂ ಕೂಡ ನಾನು ಅಂತ ಹೇಳಿಕೊಳ್ಳಲ್ಲ, ಅಥವಾ ಯಾರಿಗೂ ಕೂಡ ನಾನು ನಿನಗೆ ಅದು ಸಹಾಯ ಮಾಡಲ್ಲ ಅಂತ ಹೇಳಲ್ಲ, ಎಲ್ರಿಗೂ ಸಹಾಯ ಮಾಡುತ್ತೆ. ಪಂಚತತ್ವಗಳ ಒಂದು ಬಳಕೆನೆ ಹಾಗೆ, ಅಥವಾ ಅವುಗಳ ಒಂದು ಮನಸ್ಸೆ ಹಾಗೆ, ಅದು ಯಾರಿಗೂ ಕೂಡ ಭೇದ ಭಾವ ಮಾಡಲ್ಲ. ಸೊ ಪ್ರಕೃತಿಯಲ್ಲಿ ಒಂದಾಗಿ ಬೆರೆಯುವಂಥದ್ದು ಪ್ರಕೃತಿಯಲ್ಲಿ ಇರ್ತದೆ, ಅದಕ್ಕೆ ಯಾವುದು ಕಡಿಮೆ ಅಂತ ಇರುವುದಿಲ್ಲ. ನಾವು ಕೂಡ ಪ್ರಕೃತಿಯಲ್ಲಿ ಒಂದಾಗಿರ್ತೇವೆ, ಪ್ರಕೃತಿಗೆ ಸರೆಂಡರ್ ಆಗಿರ್ತೇವೆ. ಹೊಸತನ್ನು ಬೇಕಾ, ನೀನು ನನಗೆ ಕೊಡಪ್ಪ, ನಾನು ಕೊಡ್ತೀನಿ. ಬೇಡವಾ, ಬಿಟ್ಟು ಬಿಡಪ್ಪ, ಡ್ರಾಪ್ ಮಾಡಿಬಿಡಿ, ನಾವು ಹೋಗ್ತೀನಿ, ನನಗೇನು ತೊಂದರೆ ಇಲ್ಲ. ಆದರೆ ಇಷ್ಟರವರೆಗೆ ಬಿಡಲಿಲ್ಲ, ಹೊಸತನ್ನು ಕೊಡ್ತಾ ಉಂಟು, ನಾನು ಎಣಿಸದ ರೀತಿಯಲ್ಲಿ ನನಗೆ ಕೊಡ್ತಾ ಉಂಟು, ನಾನು ಅದನ್ನು ಜನರಿಗೆ ಕೊಡ್ತಾ ಇದ್ದೇನೆ. ಸೊ ಇದು ಪ್ರಕೃತಿಗೆ ಸರೆಂಡರ್ ಆಗಿರುತ್ತೆ. ಎಲ್ಲರೂ ಕೂಡ ಅಷ್ಟೇ, ನಾನು ಹೇಳ್ತೇನೆ, ಈ ಕರ್ಮದ ಫ್ಲೋ ಅಂತ ಒಂದು ಇರುತ್ತದೆ, ಕರ್ಮದ ಫ್ಲೋ, ಅದನ್ನು ಪ್ರತಿಯೊಬ್ಬ ಮನುಷ್ಯ ತಿಳ್ಕೊಂಡ್ರೆ ಖಡಾಖಂಡಿತವಾಗಿ ಅವ ಅನ್ಯಾಯ ಮಾಡುವುದಿಲ್ಲ. ಮತ್ತೆ ಅವನಿಗೆ ಗೊತ್ತಾಗ್ಬಿಡ್ತದೆ ಕರ್ಮ ಅಂದ್ರೆ ಏನು ಅಂತ. ಕರ್ಮ ಯಾಕಂದ್ರೆ ನೀವು ಏನೇ ಇವತ್ತು ಅನುಭವಿಸದಿದ್ರು ಕೂಡ ಕಷ್ಟ ಅಥವಾ ಸುಖ, ಅದರ ಹಿಂದೆ ಕರ್ಮದ ಫ್ಲೋ ಇದ್ದೇ ಇರ್ತದೆ. ಕರ್ಮದ ಫ್ಲೋ ಇಲ್ಲದೆ ನೀವು ಏನನ್ನು ಕೂಡ ಅನುಭವಿಸೋದಿಲ್ಲ, ಡೆಫಿನೆಟ್ ಆಗಿ. ಸೊ ಅದನ್ನು ಮನುಷ್ಯ ತಿಳ್ಕೊಳ್ಬೇಕು ಮೊದಲು. ಅವನು ಎಲ್ಲಿವರೆಗೆ ಕರ್ಮ ಅಂದರೆ ಈ ಮನಸ್ಸಿನಲ್ಲಿ ಸಮೇತ ಬೇರೆಯವರಿಗೆ ನೀವೇನಾದರೂ ಕೆಟ್ಟದನ್ನು ಬಯಸಿದರೆ ಮೊದಲು ಹಾಳಾಗೋದು ನಾವು, ನಂತರ ಅವ ಹಾಳಾಗ್ತಾನಿಲ್ಲ ಗೊತ್ತಿಲ್ಲ. ಯಾಕಂದರೆ ಪಾಯ್ಸನ್ ಕ್ರಿಯೇಟ್ ಆಗೋದು ನಮ್ಮ ಮೈಂಡಿಂದ, ನಮ್ಮಿಂದ ಬರಬೇಕು ಅದು. ಸೊ ನೀವು ಯಾರಿಗಾದರೂ ಹೇಳಿದ ಅವನು ಸತ್ತೇ ಹೋಗಲಿ, ಅವ್ರು ಹಾಳಾಗಿ ಹೋಗಲಿ, ಮೊದಲು ನೀವು ಹೋಗ್ತೀರ, ಮತ್ತೆ ಅವ್ರು ಹೋಗ್ತಾರೆ, ಅವ್ರು ಹೋಗ್ತಾರೆ ಇಲ್ಲ ಗೊತ್ತಿಲ್ಲ, ನಾವು ಗ್ಯಾರಂಟೆಡ್. ಸೊ ಇದನ್ನು ತಿಳ್ಕೊಂಡ್ಬಿಟ್ರೆ ಮನುಷ್ಯ ಅವನಿಗೆ ಗೊತ್ತಾಗ್ಬಿಡ್ತದೆ ನಾನು ಯಾವ ರೀತಿ ಒಬ್ಬರ ಹತ್ರ ಮಾತಾಡಬೇಕು, ಅದು ಯಾವ ರೀತಿ ಒಬ್ಬನಿಗೆ ಸಹಾಯ ಮಾಡಬೇಕಾ ಬೇಡವಾ, ಬೈಬೇಕಾ ಬೇಡವಾ, ಏನು ಮಾಡಬೇಕು. ಸೊ ಅದು ಗೊತ್ತಾಗ್ಬಿಡ್ತದೆ. ಒಂದು ಮಾತು ಹೇಳ್ತೇನೆ ನಿಮಗೆ, 2012 ನಾನು ಈ ಸರ್ನ ಪ್ರೋಗ್ರಾಮ್ ನೋಡ್ತಾ ಇದ್ದೆ. ನನಗೆ ತುಂಬ ಆಸೆ, ಏನು ಪ್ರೋಗ್ರಾಮ್ ಕೊಡ್ತಾರೆ ಮಾರ, ಚಾ ಕೂತ್ಕೊಂಡಲ್ಲೇ ನಾನು ಅಲ್ಲೇ ಫಿದಾ ನಿಮ್ಮ ಪ್ರೋಗ್ರಾಮ್ಗೆ, ಅಷ್ಟು ಕೂಡ ನೋಡ್ತಾ ಇದ್ದೇನೆ ನಾನು, ಅಷ್ಟು ಇಂಟ್ರೆಸ್ಟಿಂಗ್ ನನಗೆ. ಆದರೆ ಒಬ್ಬರೇ ಕೂತು ನಿಂತ್ಕೊಂಡು ಎಷ್ಟು ಟೆಕ್ನಿಕ್ ಹೇಳಿ ಕೊಡ್ತಾ ಇದ್ದಾರೆ ಮಕ್ಕಳಿಗೆಲ್ಲ, ನಾನು ಕೂಡ ಈ ರೀತಿ ಕೊಟ್ಟರೆ ಹೇಗಾಗ್ಬೋದು. ದಿನ ಬಂತು ನೋಡಿ, ನಾನು ಕೊಡ್ತಾ ಇದ್ದೇನೆ, ಆದರೆ ಅವರ ಮಟ್ಟಿಗೆ ಅಂತೂ ಖಂಡಿತ ಸಾಧ್ಯ ಇಲ್ಲ. ಅದು ನನ್ನ ಮಟ್ಟಿಗೆ ನಾನು ಕೊಡ್ತಾ ಇದ್ದೇನೆ, ಅಲ್ಲಿ ಬಂದಿದ್ದೇನೆ ನಾನು ಅಲ್ಲಿವರೆಗೆ. ಸೊ ನಾನು ಇವರ ಫ್ಯಾನ್ ಒಂಥರ ನೋಡ್ಲಿಕ್ಕೆ ಹೋದರೆ ನನಗೆ ತುಂಬ ಇಷ್ಟ. ಈಗಲೂ ಕೂಡ ಅವ್ರ ಪ್ರೋಗ್ರಾಮ್ ಕೊಡ್ದೇನೆ, ನನಗೆ ಫ್ರೀ ಇದೆ, ನಾನು ನೋಡಿಯೇ ನೋಡ್ತೇನೆ ಅದನ್ನು. ಇನ್ನೊಂದು ನಮ್ಮ ಸನಿಲ್ ಸರ್ ಅವರ ಪ್ರೋಗ್ರಾಮ್, ಅದು ವೆರಿ ಇಂಟ್ರೆಸ್ಟಿಂಗ್ ನನಗೆ. ಈ ಹಾವುಗಳ ಬಗ್ಗೆ ಉಂಟಲ್ವಾ, ಈ ನಾಗದೋಷ, ನಾಗದೋಷ ನಮ್ಮಲ್ಲೆಲ್ಲ, ಈ ಜ್ಯೋತಿಷದಲ್ಲೆಲ್ಲ ಹೆಚ್ಚು, ಈ ಜನರಿಗೆ ನಾನು ಎಷ್ಟೇ ಹೇಳಿದ್ರೆ ಅದು ಅರ್ಥ ಆಗಲ್ಲ, ಅದು ಅವ್ರು ಹೇಳ್ತಾರೆ ಆ ಕೆಲಸ. ಮೂಲ ಜ್ಯೋತಿಷ್ಯದಲ್ಲಿ ನಾಗದೋಷನೇ ಖಂಡಿತ. ನಾನು ಹೇಳಿಕೋದೆ ಜನ ಅದನ್ನ ನಂಬಲ್ಲ, ಯಾಕಂದ್ರೆ ನಾನು ಜ್ಯೋತಿಷಿ, ನಾನು ಅದನ್ನೇ ಹೇಳ್ಬೇಕು. ಇನ್ನೊಂದು ವಿಷಯ ಗೊತ್ತಾ ನಿಮಗೆ, ಬದಲಾವಣೆ ನಿಮ್ಮಿಂದಲೇ ಆಗುತ್ತೆ ಸರ್. ಆ ವಿಷಯದಲ್ಲಿ ನಾನು ನಿಮ್ಮ ಹತ್ರ ಹೇಳುವುದಾದ್ರೆ, ನೀವು ಕೊಟ್ಟದ್ದೇ ಜನ ಸ್ವೀಕಾರ ಮಾಡುದು ಅಲ್ಲ. ಇಲ್ಲಿ ಏನಾಗುತ್ತೆ ಗೊತ್ತಾ ನಿಮ್ಗೆ, ಒಂದು ವಿಷಯ ಹೇಳ್ತೇನೆ. ಈಗ ನಮ್ಮಲ್ಲಿಗೊಂದು ಯಂಗೆಸ್ಟ್ ಬೇಡ, ಸ್ವಲ್ಪ ಒಂದು ಓಲ್ಡ್ ಪರ್ಸನ್ ಯಾರಾದ್ರೂ ಕೇಳಲಿಕ್ಕೆ ಬಂದ್ರು ಅಂತ ಇಟ್ಕೊಳ್ಳೋಣ. ಅವರ ಮಕ್ಕಳ ಬಗ್ಗೆ ಕೇಳಲಿಕ್ಕೆ ಬಂದ್ರು, ಮಗನ ಬಗ್ಗೆ, ಮಗಳ ಏನಾದ್ರೂ ವಾಟ್ ಎವರ್, ಓಕೆ, ಕೇಳಲಿಕ್ಕೆ ಬಂದರು. ಈಗ ನಾನು ಅವರಿಗೆ ಜಾತಕದ ಪ್ರಕಾರ ಹೇಳ್ತೇನೆ, ನೋಡಿಮ್ಮ ಇಂಥ ಪ್ಲಾನೆಟ್ಸ್ ಹೀಗುಂಟು, ಇಂಥ ಪ್ಲಾನೆಟ್ಸ್ ಹೀಗುಂಟು, ಈ ವರ್ಷದಲ್ಲಿ ಹೀಗಾಗುತ್ತೆ, ಈ ವರ್ಷದಲ್ಲಿ ಹೀಗಾಗುತ್ತಮ್ಮ, ಈ ವರ್ಷ ಮದುವೆ ಆಗಿದೆ ಏನಾದರೂ ಹೇಳ್ತೇನೆ. ಓಕೆ, ಈಗ ಅವ ಒಳ್ಳೆಯವನಾದರೆ ಅದನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ತಾನೆ, ರೈಟ್? ಓಕೆ, ಈಗ ಅವನಿಗೆ ಅರ್ಥನೇ ಆಗಲ್ಲ,
ಅವ್ರು ಎಲ್ಲ ಕಡೆ ಕೂಡ ನಾಗದೋಷ ಕೇಳಿಸ್ಕೊಂಡು ಬಂದಿದ್ದಾರೆ. ಈಗ ನಾನು ಅದನ್ನೇ ಹೇಳಬೇಕು ಅಂದರೆ ನನ್ನ ಜ್ಯೋತಿಷಿ ವಿಜಯರಾಜ್ ಕೂಡ ಅದನ್ನೇ ಹೇಳಿದರು ನಾಗದೋಷ ಉಂಟಂತ. ಒಳ್ಳೆ ಜ್ಯೋತಿಷ್ ಮಾರ್ರೆ ವಿಜಯರಾಜ್ ಏನು ಹೇಳಲಿಲ್ಲ ನಾಗನ ಬಗ್ಗೆ, ಅವರು ನಾಗನ ಬಗ್ಗೆ ತುಂಬ ಹೇಳಿದರು ನಾಗದೋಷ ಉಂಟಂತೆ ಅಲ್ಲಿ ಹೋಗ್ಬೇಕು ಪರಿಹಾರ ಅಷ್ಟೆಲ್ಲ ಹೇಳಿದ್ರು. ಪಾಯಿಂಟ್ ಅಂದರೆ 10 ಜನ ತಪ್ಪು ಮಾಡುವಾಗ ನಾನು ತಪ್ಪು ಮಾಡಿದಾಗಾಯ್ತಲ್ಲ. ಹೌದು ಅದು ಹೌದು. ಒಂದು ರೀತಿಯಲ್ಲಿ ನಾನು ಈಗ ನಿಮ್ಮಲ್ಲಿ ಈಗ ನನಗೆ ನನ್ನ ವೃತ್ತಿ ಉಳಿಬೇಕಂತ ಹೇಳಿದ್ರೆ ಮಾತ್ರ ನಾನು ಅದನ್ನು ಆ ಸುಳ್ಳನ್ನು ಹೇಳ್ತಾ ಹೋಗ್ತೇನೆ. ಆ ವೃತ್ತಿಗಿಂತಲೂ ವೃತ್ತಿ ಧರ್ಮ ಮುಖ್ಯ ಅಂತ ತಿಳ್ಕೊಂಡ್ರೆ ಅಲ್ಲಿ ಆ ಸುಳ್ಳನ್ನು ಆ ಒಂದು ಹೇಳುವಂತ ಅಗತ್ಯ ಬಿಡೋದಿಲ್ಲ. ನಾವು ದೊಡ್ಡವರು ಆಗುದು ಹೇಗೆ ಅಂದರೆ, ಈಗ ಹೆಚ್ಚಿನವರು ಈಗ ನಾನು ಇಲ್ಲಿ ಒಂದು 4-5 ಜ್ಯೋತಿಷಿಗಳನ್ನು ಗಮನಿಸ್ತಾ ಈ ಅವರು ಅವರ ಅಧ್ಯಯನ ನೋಡಿದಾಗ ಅವರು ಓಪನ್ ಆಗಿ ಹೇಳ್ತಾರೆ ಈ ನಾಗದೋಷ ಅನ್ನೋದಿಲ್ಲ, ಕಾಳಸರ್ಪ ದೋಷ ಅನ್ನೋದು ಜ್ಯೋತಿಷ್ಯದಲ್ಲಿ ಇಲ್ಲ, ಅದ್ರ ಬಗ್ಗೆ ಪುಸ್ತಕನೇ ಬರೆದಿದ್ದಾರೆ. ಆದ್ರೆ ಎಲ್ಲಾ ಜ್ಯೋತಿಷಿಗಳು ಅದನ್ನು ಹೇಳ್ತಾ ಇರುವಾಗ ಇವರೊಬ್ರು ಹೇಳಿದ್ರೆ ನೀವು ಹೇಳಿದಾಗ ನಂಬೋದಿಲ್ಲ, ಬಟ್ ನಂಬುವ ಅಗತ್ಯ ಇಲ್ಲ. ಸತ್ಯವನ್ನು ಯಾವ ಸತ್ಯ ಎಷ್ಟು ಸುಳ್ಳಿನ ನಡುವೆ ಕೂಡ ಹೊಳಿತದೆ ಸರ್. ಹಾಗಾಗಿ ಆ ಸತ್ಯವನ್ನು ನಾವು ಪಾಲನೆ ಮಾಡ್ಕೊಂಡು ಬಂದರೆ ಪರಿಸರಕ್ಕೆ ನೀವು ಹೇಳಿದ್ರಿ ಪರಿಸರಕ್ಕೆ ನಾವು ಸರೆಂಡರ್ ಆಗೋದಂದ್ರೆ ಪರಿಸರಕ್ಕೆ ಸರೆಂಡರ್ ಆಗೋದಂದ್ರೆ ಪರಿಸರದ ಸತ್ಯವನ್ನು ಒಪ್ಪಿಕೊಂಡು ಅದನ್ನು ತಿಳಿಸೋದು. ಸ್ವೀಕಾರ ಮಾಡುವವರು ಮಾಡ್ತಾರೆ, ಬಿಡುವವರು ಬಿಡ್ತಾರೆ. ನೀವು ಹೇಳಿದಾಗ ಕರ್ಮಫಲ ಎಷ್ಟೇ ಸುಳ್ಳಿನ ನಡುವೆ ಸತ್ಯ ಹೊಳಿತದೆ ಅನ್ನುವಂಥ ಮಾತು, ಅದು ನಮ್ಮ ಕಾನೂನು ಕೂಡ ಅದನ್ನೇ ಹೇಳ್ತದೆ. 100 ಜನ ಅಪರಾಧಿಗಳಿಗೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು. ನಾನು ಸರ್ ನಿಮ್ಮ ಹತ್ರ ಈ ವಿಷಯ ಮಾತಾಡಲಿಕ್ಕೆ ಕಾರಣ ಅಂದರೆ, ಈ ಫೀಲ್ಡಲ್ಲಿ ನಾನು ಸಾಕಷ್ಟುಗಳ ಕಡೆಗಳಲ್ಲಿ ಮಧ್ಯಮ ವರ್ಗ ಮತ್ತು ಬಡವರು ಒಂದು ನೋವು ಅನುಭವಿಸಿ ನೋಡಿದ್ದೇನೆ. ಬರೇ ಒಂದು ನಾಗದೋಷ ಅಂತ ಅದು ನಾಗಬೀದಿಯೊಳಗಿನ ಪುಸ್ತಕದಲ್ಲಿ ಬಹಳ ಚೆನ್ನಾಗಿ ಚಾಪ್ಟರ್ಸ್. ಒಂದು ಜವಾಬ್ದಾರಿ ಏನಂದ್ರೆ ಆದಷ್ಟು ಅದನ್ನು ಹೋಗಲಾಡಿಸಿ. ಬೇರೆಲ್ಲ ನಡೀತದೆ ಈ ಕಾರ್ಯಕ್ರಮಗಳು ಅಥವಾ ನಾಗಮಂಡಲ ಅದು ಇದು ಎಲ್ಲ ಬೇರೆ ಒಂದು ಕ್ರಮ. ಆದರೆ ಇದನ್ನು ಮಾಡ್ತಾ ಮಾಡ್ತಾ ಪರಿಸರವನ್ನೇ ನಾಶ ಮಾಡ್ತಾ ಇದ್ದೀವಿ. ನಾಗದೋಷ ಬಂದ ಕೂಡಲೇ ಏನು ಮಾಡಬೇಕವ, ಏನು ಮಾಡೋದಂದ್ರೆ ನಿಮ್ಮ ನಾಗಬನ ಜೀರ್ಣೋದ್ಧಾರ ಆಗಬೇಕಂತೆ. ಅಲ್ಲಿಗೆ ಹೋಯಿತು ನಾಗದೋಷ ಹುಟ್ಟಿದ್ದೀವಿ ಮನೆಯಲ್ಲಿ. ಇವರು ಯಾರು ಹೇಳ್ತಾರೆ ಅವರು ಅದಕ್ಕೆ ಬಲಿಯಾಗುವುದು ನಾಗಬನ. ಅದನ್ನು ನಾವು ತಡೆಯುವಂಥದ್ದು ಪರಿಸರಕ್ಕೆ ನಾವು ಕೊಡುವಂಥ ಒಂದು ಕೊಡುಗೆ. ಖಂಡಿತ ಎಸ್ ಸರ್. ವಿಶೇಷವಾದ ನಾನು ಹೇಳಬೇಕು ಅವಿನಾಶ್, ಬಹಳ ವಿಶೇಷವಾದ ಹೇಳಬೇಕು. ಸ್ಪಂದನದ ಪ್ರೋಗ್ರಾಮರ್ ಆಗಿ ಅಥವಾ ಆ್ಯಂಕರ್ ಆಗಿ ನಂಗೆ ಸಾಕಷ್ಟು ಇಮೇಜ್ ಬಂತು, ಜನ ಅದನ್ನು ಗುರುತಿಸಿದರು, ನಾನು ತುಂಬ ಖುಷಿಪಟ್ಟೆ. ಅದಕ್ಕಿಂತ ಜಾಸ್ತಿಯಾಗಿ ನನ್ನ ವೀಕ್ಷಕನಾಗಿ ಸ್ಪಂದನವನ್ನು ನಿರಂತರವಾಗಿ ನೋಡ್ತಾ ಇದ್ದೇನೆ. ಸೊ ಮನೆಯಲ್ಲಿ ನನಗೆ ಟೈಮ್ ಸಿಕ್ಕಿದ್ದಾಗ ನಾನು ಸ್ಪಂದನ ಮಾತ್ರ ನೋಡ್ತೇನೆ, ಬೇರೆ ಯಾವುದೇ ಚಾನಲ್ಸ್ ನೋಡೋದಿಲ್ಲ. ಆಗ ಈ ಕಾರ್ಯಕ್ರಮ ಹೀಗಿತ್ತು, ಈ ಕಾರ್ಯಕ್ರಮ ಹೀಗಿದ್ರೆ ಚೆನ್ನಾಗಿತ್ತು, ಈ ಕಾರ್ಯಕ್ರಮ ಹೀಗಿದ್ರೆ ಚೆನ್ನಾಗಿತ್ತು ಅಂತ ಯೋಚನೆ ಮಾಡಿ ಸ್ಟಾರ್ಟ್ ಮಾಡ್ತೇನೆ. ಸೊ ಪರ್ಯಾಯಗಳನ್ನು ಯೋಚನೆ ಮಾಡಿ ಸ್ಟಾರ್ಟ್ ಮಾಡ್ತೇನೆ. ಸೊ ಸ್ಪಂದನದ ನ್ಯೂಸ್ ಕಾರ್ಯಕ್ರಮಗಳು, ಅದು ಮಾಡತಕ್ಕಂಥ ಇಂಪ್ಯಾಕ್ಟ್ ಕಾರ್ಯಕ್ರಮಗಳು, ಮತ್ತು ಅದು ಗ್ರಾಮೀಣ ಭಾಗದಲ್ಲಿ ಇವತ್ತು ಕೂಡ ಜನ ಸ್ಪಂದನ ನಂಬ್ತಾ ಇರತಕ್ಕಂಥದ್ದು, ಅವರ ಸಮಸ್ಯೆಗಳನ್ನು ಅವರು ಸ್ಪಂದನದ ಮೂಲಕ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇರತಕ್ಕಂಥದ್ದು, ಆಧ್ಯಾತ್ಮದ ಕಾರ್ಯಕ್ರಮಗಳು, ದೇವದರ್ಶನದ ಕಾರ್ಯಕ್ರಮಗಳು, ಮತ್ತು ವಿಶೇಷವಾಗಿ ನಮ್ಮ ಸ್ವಾಮೀಜಿಗಳ ಬಗ್ಗೆ ಮಾಡಿರ್ತಕ್ಕಂಥ ನಿರಂತರವಾದ ಕಾರ್ಯಕ್ರಮಗಳು, ಇದೆಲ್ಲ ಜನರನ್ನು ಬಹಳ ಗಾಢವಾಗಿ ತಟ್ಟಿರ್ತಕ್ಕಂಥದ್ದು. ವಿಶೇಷವಾಗಿ ಹರಿದ್ವಾರದಲ್ಲಿ ಕಾರ್ಯಕ್ರಮಗಳಾಗ್ತಾ ಇರುವಾಗ ನಮ್ಮ ಕಾರ್ಕಳದ ಜನ ಸ್ಪಂದನ ಬಿಟ್ಟು ಬೇರೆ ಚಾನಲ್ ನೋಡಿಲ್ಲ, ಹರಿದ್ವಾರದ ನೇರ ಪ್ರಸಾರ ಕಾರ್ಯಕ್ರಮ ಆಗ್ತಿತ್ತು. ಬಹಳ ವಿಶೇಷವಾಗಿ ನನಗಾಗಿರ್ತಕ್ಕಂಥ ಲಾಭ ಹೇಳ್ತೇನೆ. ನಾನು ರಸ್ತೆ ಅಪಘಾತ ಆಗಿ ಆಕ್ಸಿಡೆಂಟ್ ಆಗಿ ಮಲಗಿದ್ದೆ ಮನೆಯಲ್ಲಿ, ಆಗ ಸ್ಪಂದನ ನಿರಂತರ ವಾಚ್ ಮಾಡ್ತಿದ್ದೆ ನಾನು. ಸೊ ನನ್ನ ಕಾರ್ಯಕ್ರಮಗಳು ಮರುಪ್ರಸಾರ ಆಗ್ತಿದ್ದವು, ನನ್ನ ಟ್ರೈನಿಂಗ್ ಕಾರ್ಯಕ್ರಮಗಳು, ನನ್ನ ಸ್ಪೀಚ್ಗಳು, ನನ್ನ ವಿಶೇಷವಾದ ಕಾರ್ಯಕ್ರಮಗಳು ಮರುಪ್ರಸಾರ ಆಗ್ತಾ ಇರುವಾಗ ನನಗೆ ಸ್ಫೂರ್ತಿ ಒಳಗಿಂದ ಸ್ಟಾರ್ಟ್ ಆಗ್ತಿತ್ತು. ನನ್ನ ಸ್ಕೈಸ್ ದ ಲಿಮಿಟ್ ಕಾರ್ಯಕ್ರಮ ನೋಡ್ತಿದ್ದೆ ನಾನು, ನನಗೆ ಸ್ಫೂರ್ತಿ ಒಳಗಿಂದ ಸ್ಟಾರ್ಟ್ ಆಗ್ತಿತ್ತು. ಸೊ ಒಂದು ರೀತಿ ನಾನು 46 ಡೇಸಲ್ಲಿ ಎದ್ದುಕೊಂಡು ವಾಪಸ್ ಬಂದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಕಾರಣ ಸ್ಪಂದನ ಖಂಡಿತವಾಗಿ. ಐ ಮಸ್ಟ್ ರಿಯಲಿ ಗ್ರೇಟ್ಫುಲ್ ಟು ಸ್ಪಂದನ. ಓಕೆ ಸೊ ಸೊ ಸರ್, ಕೊನೆಯದಾಗಿ ಒಂದು 4 ನಿಮಿಷ ಉಳಿದಿದೆ, ಫೈನಲಿ ನೀವೇನು ಹೇಳೋದಕ್ಕೆ ಬಯಸ್ತೀರಿ? ಸ್ಪಂದನಕ್ಕೆ ತುಂಬ ಕೃತಜ್ಞತೆಗಳನ್ನು ಹೇಳೋಕೆ ಬಯಸ್ತೇನೆ, ಯಾಕಂದರೆ ನಮ್ಮನ್ನು ಜನರಿಗೆ ಪರಿಚಯ ಮಾಡಿಸಿದ ಸ್ಪಂದನನೇ. ಇಷ್ಟೋವರೆಗೆ ತುಂಬ ತುಂಬ ಸಪೋರ್ಟ್ ನನಗೆ ಟೆಕ್ನಿಷಿಯನ್ ಇರ್ಬೋದು, ಎಲ್ಲರಿಂದ ಕೂಡ, ಕಾರ್ಮಿಕ ವರ್ಗದಿಂದ, ನಮ್ಮ ವಿಳಾಸರವರಿಂದ ತುಂಬ ತುಂಬ ಸಪೋರ್ಟ್ ಅಂತ ಹೇಳ್ತೇನೆ. ಇನ್ನು ಮುಂದೆ ಕೂಡ ಅದೇ ಮುಂದುವರಿತಾ ಇರಲಿ, ಅದೇ ರೀತಿ ನಾವು ಕಾರ್ಯಕ್ರಮ ನೀಡ್ತಾನೆ ಇರ್ತೇವೆ, ಗೊತ್ತಿಲ್ಲ ಎಲ್ಲಿವರೆಗೆ ನೀಡ್ತೇವೆ ಅಂತ ಆಸೆ ಉಂಟು ನೀಡಬೇಕಂತ, ಹೊಸ ಹೊಸತನ ಕಂಡುಹಿಡಿದು ಜನರಿಗೆ ಕೊಡಬೇಕಂತ ಉಂಟು ಆಸೆ ಇಟ್ಕೊಂಡಿದ್ದೇವೆ, ನೆರವೇರಬೇಕು ಅಷ್ಟೇ, ಬೇರೇನು ಹೇಳೋಕೆ ಇಚ್ಛೆ ಪಡಲ್ಲ. ಆದರೆ 5ನೇ ವರ್ಷದ ಸಂಭ್ರಮದಲ್ಲಿ ನಾವು ಕೂಡ ಭಾಗಿನೇ, ಎಲ್ರಿಗೂ ಕೂಡ ಒಳ್ಳೆಯದಂತೂ ಆಗಲೇಬೇಕು. ಸೊ ಸಪೋರ್ಟ್, ಅವ್ರು ಮಾಡಿದಂಥ ಸಪೋರ್ಟಿಗೆ ಖಂಡಿತ ಚಿರಋಣಿಯಾಗಿರ್ತೇವೆ ನಾವೆಲ್ಲ, ಯಾಕಂದ್ರೆ 4 ಜನ ಗುರುತಿಸಬೇಕಾದ್ರೆ ಅದು ಸ್ಪಂದನದ ಮುಖಾಂತರ, ನಮ್ಮನ್ನು ಅನ್ಯಥಾ ಯಾರು ಕೂಡ ಇಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೊನೆಯದಾಗಿ ಸನಿಲ್ ಅವರಲ್ಲಿ ಇತ್ತೀಚೆಗೆ ನೀವು ಒಂದು ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಹಾಕಿದರೆ, ದಯವಿಟ್ಟು ಧರ್ಮಕ್ಕೆ ಸಂಬಂಧಪಟ್ಟಂಥ ಯಾವುದೇ ಪೋಸ್ಟನ್ನು ನನ್ನ ವಾಲಿಗೆ ದಯವಿಟ್ಟು ಶೇರ್ ಮಾಡಬೇಡಿ ಅಂತ ಸಾಕಷ್ಟು ಮಂದಿ ಲೈಕ್ ಕೊಟ್ಟು ಎಲ್ಲ ಬರೆದಿದ್ರು, ಆದರೆ ಕೆಲವರು ಉಡಾಫೆಯಾಗಿ ಮಾತಾಡಿದ್ರು. ಈ ಪಾಯಿಂಟನ್ನು ಯಾಕೆ ಎತ್ತಾ ಇದ್ದೇನೆ ಅಂತಂದರೆ, ನಿಮ್ಮೆಲ್ಲರನ್ನ ಬೀಳ್ಕೊಡೋದಕ್ಕಿಂತ ಮುಂಚೆ ಒಂದು ಇಂಟ್ರೆಸ್ಟಿಂಗ್ ಒಂದು ಎಂಡ್ ಕೊಡಬೇಕು ಇದಕ್ಕೆ. ಏನೋ ಮರ್ತಿದ್ರಿ ನೀವು? ಅದನ್ನು ಹೇಳ್ತೇನೆ
ಕೇಳ್ತೇನೆ, ಅದು ಯಾಕೆ ಹಾಕಿದ್ರಿ ಮತ್ತು ಆ ಪೋಸ್ಟ್ ಬಗ್ಗೆ ಹೇಳಿ. ಇಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್ ಮೆಸೇಜ್ ಅಂತ ನಾನು ಅನ್ಕೊಂಡಿದ್ದೆ, ಹೇಳಿ ಪ್ಲೀಸ್. ಏನು ಅದೇ ಈ ಫೇಸ್ಬುಕ್ಕಲ್ಲಿ ನೀವು ಬರೆದಿದ್ರಿ? ಹೌದು, ಅಂದರೆ ಈಗ ನನ್ನ ಫೇಸ್ಬುಕ್ಕಲ್ಲಿ ನನಗೆ ಅದು ಏನು ಫೇಸ್ಬುಕ್ ಬಗ್ಗೆ ಗೊತ್ತಿಲ್ಲ, ಆದರೆ ಒಂದು 5,000 ಫ್ರೆಂಡ್ಸ್ ಇದ್ದಾರೆ, ಹಿಂದೂ ಮುಸ್ಲಿಂ ಕ್ರೈಸ್ತರು ಪಾರ್ಸಿ ಎಲ್ಲ ಇದ್ದಾರೆ. ಅವಾಗ ಏನೋ ಒಂದು ಒಂದು ಧರ್ಮದ ಬಗ್ಗೆನೇ ಪ್ರಚಾರ ಮಾಡುತ್ತಾ ಆಗುವಂಥ ಅಡ್ವರ್ಟೈಸ್ಮೆಂಟನ್ನು ಅದರಲ್ಲಿ ಇದು ಮಾಡಿದಾಗ ನನಗೆಲ್ಲೋ ಒಂದು ಕಡೆ ನಾವು ಒಂದು ಏನು ಮಾನವ ಇದರಿಂದಲೇ ಪ್ರತ್ಯೇಕ ಆಗ್ತಾ ಇದ್ದೀವಿ ಅನ್ನೋ ಒಂದು ಭಾವನೆ ಬಂತು. ಯಾಕಂದರೆ ಒಂದು ಧರ್ಮದ ಬಗ್ಗೆ ನಾವು ಒಂದು ವೇದಿಕೆಯಲ್ಲಿ ನಿಂತು ಮಾತಾಡಿದಾಗ ಇನ್ನೊಂದು ಧರ್ಮದವ್ರಿಗೆ ಹರ್ಟ್ ಆಗುವಂಥದ್ದು, ನಮ್ಮದನ್ನು ನಾವು ಹೊಗಳಿಕೊಂಡಷ್ಟು ಇನ್ನೊಬ್ಬ ಹೊಟ್ಟೆ ಕಿಚ್ಚು ಪಡುವಂಥದ್ದು ದ್ವೇಷ ಸಂತೋಷ ಶುರುವಾಗುತ್ತೆ. ಕರೆಕ್ಟ್. ಅದನ್ನೆಲ್ಲ ಬದಿಗಿಟ್ಟು ನಾವೊಂದು ಬಳಗ ಅಂತ ಹೇಳಿದ ನಂತರ ಮಾನವನಲ್ಲಿ ಮಾನವನ ಶರೀರದಲ್ಲಿ 99.9 ಜೀನ್ ಎಲ್ಲ ಒಂದೇ ರೀತಿಯಂತೆ, ಯಾವ ಮನುಷ್ಯರು ವ್ಯತ್ಯಾಸ ಅಲ್ಲ, ವ್ಯತ್ಯಾಸ ಇಲ್ಲ. ಈ ಜಾತಿ ಧರ್ಮ ಎಲ್ಲ ಮಾನವ ವಿಕಾಸ ಹೊಂದಿದ ನಂತರ ಆದದ್ದು. ಅದೇ ಈ ಪ್ರಶ್ನೆ ಒಬ್ರು ನನಗೆ ಅಲ್ಲಿ ಅದರಲ್ಲಿ ಒಂದು ಕಮೆಂಟ್ ಮಾಡಿದ್ರು, ಅವರಿಗೆ ನಾನು ಇದು ಕೇಳಿದೆ, ಜಾತಿ ಧರ್ಮ ಯಾವಾಗ ಬಂತು? ಮನುಷ್ಯ ಅಲ್ಲಿ ಮನುಷ್ಯನನ್ನೇ ತಿಂತ ಇದ್ದ ಕಾಲದಲ್ಲಿ ಜಾತಿ ಧರ್ಮ ಇರಲಿಲ್ಲ, ಆನಂತರ ಎಲ್ಲ ಬರ್ಲಿಕ್ಕೆ ಶುರು ಆದ ನಂತರ ಈ ಗಲಾಟೆಗಳು, ಇಷ್ಟು ಧರ್ಮಗಳು ನಮ್ಮದು ಒಳ್ಳೆಯದು ನಮ್ಮ ಒಳ್ಳೆ ಧರ್ಮ ಅಂತ ಹೇಳ್ತಾ ಇದ್ದಾವೆ, ಆದರೆ ಅಷ್ಟು ಒಳ್ಳೆ ಧರ್ಮಗಳಲ್ಲಿ ಈಗ ಯುದ್ಧ ಹೇಗೆ ನಡೀತಾ ಇದೆ? ಹಾಗಾದರೆ ಆ ಜಾತಿ ಈ ಜಾತಿ ಅಂತ ಯಾಕೆ ಬರ್ತಾ ಇದೆ? ಕ್ರೈಸ್ತರು ಹಿಂದೂ ಮುಸ್ಲಿಮರು ಯಾಕೆ ಹೊಡೆದಾಡ್ಕೊಳ್ತಿದ್ದಾರೆ? ಅದನ್ನು ನಾವು ನಿಲ್ಲಿಸಬೇಕಾದ್ರೆ ನಾವೆಲ್ಲ ಒಂದೇ ಅನ್ನೋ ಒಂದು ದೃಷ್ಟಿಕೋನದಿಂದ ನಾವು ಬದುಕೋದು ಬಹಳ ಒಳ್ಳೆಯದು. ಸರ್ ಹೇಳಿದಾಗೆ ಇಲ್ಲಿ ಇರುವ ತನಕ ನಮ್ಮ ಜೀವನ ಅಷ್ಟೇ, ಅಲ್ಲಿ ತನಕ ನಾವು ಪ್ರೀತಿಯನ್ನೇ ಕೊಡ್ತಾ ಸಾಧ್ಯವಾದ ಸ್ನೇಹವನ್ನು ಕೊಡ್ತಾ ಮುಂದೆ ಹೋದರೆ ಅಲ್ಲಿ ಸಮಸ್ಯೆಗಳೇ ಹುಟ್ಟೋದಿಲ್ಲ. ಅದಕ್ಕೆ ದಯವಿಟ್ಟು ನನ್ನ ಫೇಸ್ಬುಕ್ಕಲ್ಲಿ ಅಂತ ನೀವು ದಯವಿಟ್ಟು ಹಾಕಬೇಡಿ, 5,000 ಫ್ರೆಂಡ್ಸ್ ನಾವೆಲ್ಲ ಸೆಕೆಂಡ್ ಹ್ಯಾಂಡ್ ಜ್ಞಾನವನ್ನು ನಾವು ಯಾವತ್ತೂ ಬಳಸಬಾರ್ದು. ಈಗ ಇರುವಂಥದ್ದೆಲ್ಲ ಸೆಕೆಂಡ್ ಹ್ಯಾಂಡ್ ಜ್ಞಾನ, ನಮ್ಮ ಸ್ವಂತ ಏನಿದೆ ನೋಡೋಣ. ಯಾರ ಹತ್ರ ಪ್ರಶ್ನೆ ಕೇಳಿ, ಜಾತಿ ಅಂದರೆ ಏನು ಅಂತ ಒಂದು ಪ್ರಶ್ನೆ ಕೇಳಿ, ಯಾರಾದರೂ ಉತ್ತರ ಹೇಳ್ತಾರೆ ನೋಡೋಣ. ವರ್ಲ್ಡಲ್ಲಿ ಯಾರು ಈವರೆಗೆ ಹೇಳಲಿಲ್ಲ ಅಲ್ವಾ? ಸ್ಪಂದನ ವಾಹಿನಿ ಸ್ಟಾರ್ಟಿಂದ ಕೂಡ ಇವರಿಗೆ ಬೆಳೆದು ಬಂದ ರೀತಿ ಬಹಳ ಅದ್ಭುತವಾಗಿತ್ತು. ಅದೆಲ್ಲ ಅವಿನಾಶ್ ಅವರ ಕಾಂಟ್ರಿಬ್ಯೂಷನ್ ಬಹಳ ಅದ್ಭುತ. ಸೊ ಮ್ಯಾರಥಾನ್ ಕಾರ್ಯಕ್ರಮವನ್ನ ಅವಿನಾಶ್ ಅಷ್ಟು ಅದ್ಭುತವಾಗಿ ಬೇರೆ ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಸ್ಪಂದನದ ಈ ಪ್ರಭಾವಳಿಯಲ್ಲಿ ಅತ್ಯಂತ ದೊಡ್ಡ ಚಿನ್ನದ ಕಿರೀಟ ಅಂದ್ರೆ ಅವಿನಾಶ್. ನಿಮ್ಮನ್ನು ಕೂಡ ನೆನಪು ಮಾಡ್ಕೋತೇನೆ. ಮತ್ತೆ ವಿಶೇಷವಾಗಿ ಯೂತ್ ಬೇಸ್ಡ್ ಕಾರ್ಯಕ್ರಮಗಳು ಜಾಸ್ತಿ ಕೊಡಬೇಕು ಅಂತ ನಮ್ಗೆ ಆಸೆ ಇದೆ. ಯುವ ಸ್ಪಂದನದ ಕಾರ್ಯಕ್ರಮ ಹೆಚ್ಚು ಯುವಕರನ್ನು ತಲುಪಬೇಕು, ಜಾಸ್ತಿ ಪ್ರತಿಭೆಗಳನ್ನ ಇಲ್ಲಿ ಎಳ್ಕೊಂಡ್ ಬರಬೇಕು ಅಂತ ಆಸೆ ಇದೆ. ಆ ರೀತಿ ಕಾರ್ಯಕ್ರಮ ಜಾಸ್ತಿ ಮಾಡಬೇಕು ಅಂತ ಆಸೆ ಇದೆ. ಓಕೆ ಓಕೆ, ರೈಟ್ ರೈಟ್. ಸೊ ವಿಜಯರಾಜ್ ಸರ್, ತುಂಬಾ ಥ್ಯಾಂಕ್ಸ್, ವೆರಿ ನೈಸ್ ಆಫ್ ಯು. ನಿಮ್ಮ ಇದೇ ತರಹದ ಪ್ರಯಾಣ ಹೀಗೆ ಚೆನ್ನಾಗಿ ಮುಂದುವರಲಿ, ರೋಚಕತೆಯಿಂದ ಮುಂದುವರಲಿ. ಸಂಖ್ಯಾ ಜ್ಯೋತಿಷ್, ಅದ್ಭುತ, ಥ್ಯಾಂಕ್ ಯು ವೆರಿ ಮಚ್. ಸೊ ಈಗ ನಿಮಗೆ ಒಂದು ಇಡೀ ತಂಡದ ಪರವಾಗಿ ನಾನು ಒಂದು ಶಾಲ್ ಹಾಕಿ, ನೀವು ಕೂತಿರಿ ಸರ್, ಕೂತಿರಿ. ಸೊ ಇದನ್ನು ನಾನೇ ಹಾಕ್ತಾ ಇದ್ದೇನೆ ಎಲ್ಲರ ಇಡೀ ತಂಡದ ಪರವಾಗಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಇಡೀ ಕುಟುಂಬಕ್ಕೆ ಒಳ್ಳೆಯದಾಗಲಿ. ತುಂಬಾ ಥ್ಯಾಂಕ್ ಯು. ಸೊ ಆರ್ ಬಿ ಸರಿಗೆ, ಇಡೀ ಸ್ಪಂದನ ಟಿವಿ ಪರವಾಗಿ ನಾನು ಹಾಕ್ತಾ ಇರುವಂತಹ ಶಾಲು ಮತ್ತೆ ಕೊಡ್ತಾ ಇರುವಂತಹ ಸ್ಮರಣೆಗೆ ಥ್ಯಾಂಕ್ ಯು. ಇತ್ತೀಚೆಗಷ್ಟು ನೀವು ಬರ್ಡೇ ಸೆಲೆಬ್ರೇಟ್ ಮಾಡಿದ್ದೀರಿ, ವಿಶ್ ಯು ಅ ವೆರಿ ಹ್ಯಾಪಿ ಬಿಲೇಟೆಡ್ ಬರ್ಡೇ. ಥ್ಯಾಂಕ್ ಯು ವೆರಿ ಮಚ್. ಸನಿಲ್ ಅವರಿಗೆ ತುಂಬಾ ಪ್ರೀತಿಯ ವಿನಾಶ್. ನಾನು ಸಂಜೆ ಶಾಲೆಗೆ ಹೋಗ್ತಾ ಇರ್ಬೇಕಾದ್ರೆ ಇವ್ರ ಆಟೋದಲ್ಲಿ ನಂತರದೇ ಮಕ್ಕಳುಗಳನ್ನೆಲ್ಲ ಕರ್ಕೊಂಡು ಬರ್ತಾ ಇದ್ರು, ಅವತ್ತು ಇವ್ರು ನಂಗೆ ಹಾವು ಪ್ರದರ್ಶನ ಮಾಡ್ತಾ ಇದ್ರು. ಇವತ್ತು ನಾನು ಅವರಿಗೆ ಸನ್ಮಾನ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ನಿಮ್ಗೆ ಒಳ್ಳೆದಾಗ್ಲಿ. ಥ್ಯಾಂಕ್ ಯು ಬೆಸ್ಟ್, ಥ್ಯಾಂಕ್ ಯು. ಸೊ ಇಲ್ಲಿಗೆ ಒಂದು ರೌಂಡ್ ಆಫ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ವೀಕ್ಷಕರೇ. ಅವ್ರು ಕೊಟ್ಟಂತಹ ಕೊಡುಗೆ ವಾಹಿನಿ ಮುಖಾಂತರ ಇಡೀ ಸಮಾಜಕ್ಕೆ ಅವರವರ ಕ್ಷೇತ್ರದಲ್ಲಿ ನಮ್ಮೆಲ್ಲರಿಗೂ ಕೊಟ್ಟಂತಹ ಕೊಡುಗೆಯನ್ನು ಗುರುತಿಸಿ, ಸೇವೆಯನ್ನು ಗುರುತಿಸಿ, ಇಡೀ ಸ್ಪಂದನ ಟಿವಿ ಪರವಾಗಿ, ಇಡೀ ಹನುಮಾನ್ ಗ್ರೂಪ್ಸ್ನ ಪರವಾಗಿ ನಾನು ಅವರಿಗೆ ಮಾಡಿದಂತಹ ಸನ್ಮಾನ. ಸೊ ಇದು ಇಡೀ ತಂಡಕ್ಕೆ ಹೋಗಬೇಕಾದಂಥ ಕ್ರೆಡಿಟ್ ಅಂತ ಹೇಳ್ತಾ ಸೊ ಮೂರು ಜನರನ್ನು ಈಗ ಬೀಳ್ಕೊಡ್ತಾ ಇದ್ದೇವೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಒಂದು ಸೆಗ್ಮೆಂಟ್ ಇಲ್ಲಿಗೆ ಮುಗೀತು. ಮುಂದಿನ ಸೆಗ್ಮೆಂಟ್ ಈಗಿನೊಂದು 5 ನಿಮಿಷದಲ್ಲಿ ಶುರು ಆಗುತ್ತೆ, ಬೇರೆ ಹೊಸ ವ್ಯಕ್ತಿಗಳ ಜೊತೆ, ಗೆಸ್ಟ್ಗಳು, ಅತಿಥಿಗಳ ಜೊತೆ. ಅಲ್ಲಿ ತನಕ ನೋಡ್ತಾ ಇರಿ ಸ್ಪಂದನ ಟಿವಿ. ನಮಸ್ಕಾರ.
ಸೊ 5 ವರ್ಷ ನಮಗೆ ಧನ್ಯವಾದ ನಿಮಗೆ. ಎಷ್ಟು ಚೆನ್ನಾಗಿದೆ ಅಲ್ಲ ಟ್ಯಾಗ್ ಲೈನ್, ಒಂದು 4 ಪದಗಳು ತುಂಬ ಪಂಚಿಂಗ್ ಆಗಿ ತುಂಬ ಕ್ಯಾಚಿ ಅಂತ ಅನಿಸ್ತದೆ. ಸೊ ಈ ಹೊತ್ತಿನ ಮುಂದುವರೆದ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ವೀಕ್ಷಕರೇ. ಒಂದು 1/2 ಗಂಟೆಗಳ ಕಾಲ 3 ಅತಿಥಿಗಳು ಬಂದರು ನಮ್ಮ ಜೊತೆ. ವಿಜಯರಾಜ್ ಅವರು ಸಂಖ್ಯಾ ಜ್ಯೋತಿಷಿ ಕಾರ್ಯಕ್ರಮದ ಮೂಲಕ ನಿಮಗೆಲ್ಲರಿಗೂ ಪರಿಚಿತರಾದವರು, ಯುವ ಸ್ಪಂದನ ಮತ್ತು ಬೇರೆಲ್ಲ ಕಾರ್ಯಕ್ರಮಗಳ ಮೂಲಕ ಪರಿಚಯ ಆದಂಥ ರಾಜೇಂದ್ರ ಭಟ್ರು ಮತ್ತು ಊರಗ ತಜ್ಞ ಗುರುರಾಜ್ ಸನಿಲಿದ್ರು. ನಾನು ಆಗ ಅವ್ರ ಹತ್ರ ಒಂದು ಮಾತು ಕೇಳಿದ್ದೆ, ಇನ್ಫ್ಯಾಕ್ಟ್ ಅವ್ರಿಗೆ ಹೇಳಿದ್ದೆ, ನೀವೊಂದು ಹೇಳಿದ್ರಿ ಶಾರದಾಂಬ ದೇವಸ್ಥಾನದ ಹತ್ರ ಬರ್ತಾ ಇರ್ಬೇಕಾದ್ರೆ ಕಾರಲ್ಲಿ ಅಂತ. ಅವ್ರೇನು ಹೇಳಿದ್ರು ಅಂತಂದರೆ, ಹಾಗೆ ಹೇಳೋದಕ್ಕೆ ಮರ್ತೈತೆ, ಈಗ ನೆನಪಾಯಿತು, ಮತ್ತೆ ಮರ್ತು ಹೋಗ್ಬೋದು, ಅದಕ್ಕೆ ಈಗಲೇ ಹೇಳ್ತಾ ಇದ್ದೇನೆ. ಈ ನೇಚರ್ ನಿನ್ನಲ್ಲಿ ಹುಟ್ಟಿಸಿದೆ ಅಂತಂದರೆ ನಿನಗೆ ಯಾವಾಗ ಎಷ್ಟೊತ್ತಿಗೆ ಏನು ಎಷ್ಟು ಕೊಡಬೇಕು ಅದು ಕೊಟ್ಟೆ ಕೊಡ್ತದೆ, ತಲೆ ಕೆಡಿಸ್ಕೋಬೇಡ ಅಂತ. ಅದು ಪದೇ ಪದೇ ನನ್ನ ಜೀವನದಲ್ಲಿ ಮತ್ತೆ ಮತ್ತೆ ಅದು ಸಾಬೀತಾಗ್ತಾನೆ ಬಂದಿದೆ. ಇದು ನೀವು ಕೂಡ ಆಲೋಚನೆ ಮಾಡಬೇಕಾದಂಥದ್ದೇ ವಿಷಯ. ಮುಂದುವರೆದ ಭಾಗದಲ್ಲಿ ಈ 3 ಮಂದಿ ವ್ಯಕ್ತಿಗಳಿದ್ದಾರಲ್ಲ, ಇವರು ಒಟ್ಟೊಟ್ಟಿಗೆ ಸಿಗೋದು ಬಹಳ ಅಪರೂಪ. ಅವ್ರ ಅವ್ರ ಪಾಡಿಗೆ ಅವರವರಲ್ಲೇ ಅವರ ಊರಲ್ಲೇ ಇದ್ದುಕೊಂಡು ಅವ್ರ ಪಾಡಿಗೆ ಕೆಲಸ ಮಾಡ್ತಾ ಇರ್ತಾರೆ. ಸೊ ಆದರೆ ಈ ಹೊತ್ತಿನಲ್ಲಿ ಇಲ್ಲಿ ಸೇರಿದಾರಲ್ಲ, ಇದು ನಿಜವಾಗಿಯೂ ಒಂದು ಸ್ಪೆಷಲ್ ಆಫ್ ದ ಸ್ಪೆಷಲ್ ಸಂಚಿಕೆ. ಸೊ 3 ಜನರನ್ನು ತೋರಿಸಿ ಪ್ಲೀಸ್ ಸ್ಕ್ರೀನ್ ಮೇಲೆ, ಒಂದೇ ಸಲ ತೋರಿಸ್ಬಿಡಿ. ಇವ್ರ ಬಗ್ಗೆ ಪರಿಚಯ ನಾನೇನು ಹೇಳಬೇಕಾಗಿಲ್ಲ, ದೀಸ್ ಪೀಪಲ್ ನೀಡ್ ನೋ ಇಂಟ್ರೊಡಕ್ಷನ್. ಆದರೂ ತಕ್ಷಣಕ್ಕೆ ಇಲ್ಲಿ ಕಾಪುಯಿಂದ ಸೂರಿ ಶೆಟ್ರ ಇದ್ದಾರೆ, ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಶೆಟ್ರ ನಮಸ್ಕಾರ, ಏನು ಚಲೋ ಶೆಟ್ರ? ಫೈನ್ ಸರ್. ಬಿಜಿ ಇತ್ತಾರ? ಬಿಜಿ ಕಾಲೇಜ್ ಕಲ್ಕುಡ ಕಲ್ಕುಡ ಕೋಲ ಪೋಪರ ಓಡ್. ಓಕೆ, ಎಸ್, ನಮಸ್ತೆ. ಮತ್ತೆ ನಿತ್ಯಾನಂದ ಒಳಕಾಡ್ ಅವರು, ಸಮಾಜ ಸೇವಕರು, ಏನು ಹೇಳ್ಬೇಕು, ಅಷ್ಟೇ ಹೆಸರು ಹೇಳಿದ್ರೆ ಸಾಕು, ನಾಮ್ ಹಿ ಕಾಫಿ ಹೇ. ನಮಸ್ತೆ, ಏನು ಚಲೋ ಸರ್? ಓಕೆ, ಸೊ ಶೆಟ್ರ ಇರ್ದಾನೆ ಮೂಲ, ನಮಸ್ತೆ, ಇರ್ದಾನೆ ಮೂಲ ಒಂದು ಡೈಲಾಗ್ ನಮ್ಮ ಒಂದು ಎಡ್ಡ ಕಾರ್ಯಕ್ರಮ ಮೂಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇತ್ತೀಚೆಗಂತೂ ಫೇಸ್ಬುಕ್ ಅಲ್ಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿದ್ದೀರಿ ನೀವು ಫೇಸ್ಬುಕ್ ಮೂಲಕ. ಆಗಲಿ, ತುಂಬ ಅದನ್ನೊಂದು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದೀರಿ. ಅದನ್ನು ಹೇಗೆ ಬೇಕಿದ್ರು ಬಳಸ್ಬೋದಲ್ಲ ಶೆಟ್ರೆ? ಖಂಡಿತ ಅಲ್ಲ, ಯಾವುದನ್ನು ಕೂಡ ಹೇಗೆ ಹೇಗೆ ಬಳಸ್ಬೋದು, ಮತ್ತು ಬಳಸುವಂಥದ್ದು ಸಕಾರಾತ್ಮಕವಾಗಿರಬೇಕು. ಅದು ಚಿಂತನೆ ಇವತ್ತು ಮಕ್ಕಳಿಂದ ಹಿಡಿದು 100 ವರ್ಷದವರ ತನಕ ಸಹ ತಲೆಯಲ್ಲಿ ಬರಬೇಕು. ಸಮಾಜದಲ್ಲಿ ಬೇಕಾದಷ್ಟು ನಮಗೆ ಕೊಡುಗೆ ಉಂಟು, ಅಥವಾ ಬೇರೆ ಬೇರೆ ವಿಷಯ ಹೇಳಲಿಕ್ಕೆ ವೇದಿಕೆ ಉಂಟು. ಅದನ್ನು ನಾವು ಸಕಾರಾತ್ಮಕವಾಗಿ ಹೇಳಿ ನಮ್ಮ ಮುಂದಿನ ಪೀಳಿಗೆಗೆ ಕೂಡ ಅದು ಪಾಸಿಟಿವ್ ಆಗಬೇಕು. ಅಂತಹ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಸಮಾಜವು ಮಾಡಬೇಕು, ರಕ್ಷಕರು ಮಾಡಬೇಕು, ಮನೆಯವರು ಮಾಡಬೇಕು, ಮುಖ್ಯವಾಗಿ ಶಿಕ್ಷಣ ಸಂಸ್ಥೆಯವರು ಮಾಡಬೇಕು. ಎಲ್ಲರ ಮೇಲೆಯೂ ಅದು ಹೊರೆ ಇದೆ, ಅದು ನಕಾರಾತ್ಮಕ ಆಗಬಾರ್ದು ಯಾವುದು ಕೂಡ ಅಷ್ಟೇ. ಎಸ್ ಎಸ್ ಎಸ್. ಸೊ ನಿತ್ಯಣ್ಣ ಉದಾಹರಣೆಗೆ. ಸೊ ಬೈ ದ ವೇ, ವಿಶ್ವ ಶೆಟ್ಟರಿಗೆ ಇತ್ತೀಚೆಗೆ ಒಂದು ದೊಡ್ಡ ಪ್ರಶಸ್ತಿ ಬಂತು ಸರ್ಕಾರದ ಮಟ್ಟದಲ್ಲಿ, ಕರ್ನಾಟಕ ರಾಜ್ಯ ಸರ್ಕಾರ ಕೊಟ್ಟಂಥ ಪ್ರಶಸ್ತಿ. ಅದಕ್ಕೆ ಏನು ಬಿರುದು? ಅದು ಜೀವರಕ್ಷಕ ಪ್ರಶಸ್ತಿ. ನಿಮಗೆ ಅದಕ್ಕೆ ಅಭಿನಂದನೆಗಳು. ಕೆಲಸ ಮಾಡಿದ್ರೆ ನೀವು ಮೂರು ಮಂದಿ ಮಾಡ್ತಾ ಇರುವಂಥ ಕೆಲಸ, ನೀವು 3 ಮಂದಿ ಒಂದು ಉಡುಪಿ ಜಿಲ್ಲೆಯಲ್ಲಿ ಇರೋದ್ರಿಂದ ಒಂದು ತರಹದ ಶಾಂತಿ ನೆಮ್ಮದಿ ಇದೆ. ನನಗೆ ಹೇಗೆ ಸ್ಟಾರ್ಟ್ ಮಾಡಿ ಹೇಗೆ ಎಲ್ಲಿ ಸ್ಟಾಪ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಆದರೂ ನಾನು ಸೂರಿ ಶೆಟ್ಟರಿಂದ ಶುರು ಮಾಡ್ತೇನೆ. ಯರ್ಮಾಳು, ಶಂಕರ್ಪುರ, ಕಟ್ಪಾಡಿ, ಕಾಪು, ಉಚ್ಚಿಲಾದ ಈ ನ್ಯಾಷನಲ್ ಹೈವೇಲಿ ಏನೇ ದುರಂತ, ಏನೇ ಅವಘಡ ಸಂಭವಿಸಿದ್ರು, ಮೊದಲು ಇವರು ಬರುವಂಥದ್ದು ಸೂರಿ ಶೆಟ್ಟರು. ಅವರ ಸಮಾಜ ಸೇವೆಯ ಬಗ್ಗೆ ಹೇಳಿದಷ್ಟು ಕಡಿಮೆ. ಸೊ ಎಷ್ಟು ವರ್ಷಗಳಾಯ್ತು ಸರ್ ಇದೆಲ್ಲ ಮಾಡೋದಕ್ಕೆ ಶುರು ಮಾಡಿ, ಯಾಕೆ ಇದನ್ನು ಮಾಡಬೇಕು ಅಂತ ಅನಿಸ್ತು, ಮೊದಲು ರೆಸ್ಕ್ಯೂ ಮಾಡಿ ನೆನಪು ಎಲ್ಲವನ್ನು ಹೇಳಿ ಬಿಚ್ಚಿ. ಒಂದು ಲೆಕ್ಕದಲ್ಲಿ ನಾನು ವಿಶ್ವಣ್ಣಾಗಲಿ, ನಮ್ಮ ನಿತ್ಯಾನಂದನಾಗಲಿ, ನಾನಾಗಲಿ, ನಮಗೆ ದೇವರು ಯಾಕೆ ಜನ್ಮ ಕೊಟ್ಟಿದ್ದಾರಂತ ನನಗೆ ಗೊತ್ತಾಗಲಿಲ್ಲ. ಯಾಕೆಂದರೆ ನಾವು ಮಾಡಿದ ಕೆಲಸ ದೇವರಿಗೆ ಸರಿಯಾಗಿ ಉಂಟಂತ ನಮಗೆ ಗೊತ್ತುಂಟು. ಆದರೆ ಜನರು ಕೆಲವು ಜನ ಒಂದೊಂದು ಥರ ಮಾತಾಡುವಾಗ ನಮಗೆ ಈ ಜನ್ಮನೇ ಬೇಗ ಬೇಡ ಇತ್ತು ಅಂತ ಗೊತ್ತಾಗ್ತದೆ ಈಗ ನನಗೆ. ಆ ರೀತಿ ಏನಂದರೆ ನಾವು ಮಾಡಿದ್ದು ಹಣಕ್ಕಾಗಿಲ್ಲ, ನಮ್ಮ ತಂದೆ ತಾಯಿಯನ್ನು ನಾವು ಪೂಜಿಸ್ತೇವೆ. ಯಾಕೆಂದರೆ ನಮಗೆ ಇಂಥ ಜನ್ಮ ಕೊಟ್ಟ ತಂದೆ ತಾಯಿಯವರು ನಮಗೆ ಒಳ್ಳೆಯ ರೀತಿಯಲ್ಲಿ ಒಂದು ಮಾರ್ಗದರ್ಶನ ಕೊಟ್ಟಿದ್ದರಿಂದ ನಾವು ಈ ಕೆಲಸ ಮಾಡ್ತಿದ್ದೇವೆ. ನಮಗೆ ಏನೋ ಒಂದು ದೇವರ ದಯದಲ್ಲಿ ಧೈರ್ಯ ಕೊಟ್ಟಿದ್ದಾರೆ, ಇಷ್ಟೇ ತನಕೂ ಧೈರ್ಯ ಕೊಟ್ಟಿದ್ದಾರೆ. ನಾವು ಯಾವುದೇ ಕೆಲಸ ಆಗಲಿ ನಾವು ಬಿಟ್ಟು ಕೊಡಲಿಲ್ಲ ಬೇರೆಯವರಿಗೆ, ನಮ್ಮ ಕೈಯಿಂದ ನಾವು ಮಾಡಿ ನಮ್ಮ ಮನೆಗೆ ಹೋದವರು 3 ಜನರು ಅಷ್ಟೇ. ನನಗೆ ತುಂಬ ಖುಷಿ ಆಗ್ತದೆ ನಿತ್ಯಣ್ಣಾಗಲಿ ಆಗಲಿ. ಮತ್ತು ನಮಗೆ ಇನ್ನೊಂದು ಖುಷಿ ಅಂದರೆ ಇವತ್ತಿನ ದಿನ ನಾವು ಸ್ಟೇಟ್ ಲೆವೆಲಾಗಿ ಬಂದಿದ್ದೇನೆ. ನಿಮ್ಮ ಸ್ಪಂದನ ಟಿವಿ ಇಡೀ ಟೀಮು, ದೇವರ ದಯದಲ್ಲಿ ನೀವು ಅವಿನಾಶ್ ಕಾಮತ್ರು, ನನ್ನ ಫಸ್ಟ್ ಟೈಮ್ ನಾನು ಕಾಪು, ಇವರು ಕಾಪು ಸಂತೋಷ್ ಅವ್ರು ನನಗೆ ಫೋನ್ ಮಾಡಿದ್ರು, ಸೂರ್ಯಣ್ಣ ನೀವು ಅವಿನಾಶ್ ಕಾಮತ್ಗೆ ಸಿಗಬೇಕಂತ. ನಾನು ಲೆಕ್ಕ ಹಾಕಿದ್ದೆ ಅವಿನಾಶ್ ಕಾಮತ್ ಯಾರು, ನನ್ನನ್ನು ಯಾಕೆ ಕರೀತಿದ್ದಾರಂತ. ಆ ದಿವಸನೇ ನಾನು ಸಂಜೆ ಈ ಸ್ಟುಡಿಯೋ, ನಿಮ್ಮ ಸ್ಪಂದನ ಸ್ಟುಡಿಯೋ ಬರುವಾಗ ಎಲ್ಲ ಜನರ ಪ್ರೀತಿ,
ಸೂರ್ಯನ 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 ಚಿಟ್ಟಿ ಕಾಪು ಇವರು ಇವರೇ ಪರಿಚಯ ಮಾಡೋಕಂದ್ರೆ ಒಂಥರ ಖುಷಿ ಆಯಿತು. ನಾನು ಮಾಡಿದ ಕೆಲಸ ಕರೆಕ್ಟ್ ಅಂತ ನೀವು ಆ ದಿವಸ ನನ್ನನ್ನು ಇಲ್ಲಿ ಕೂರಿಸಿ ನನ್ನ ಬಗ್ಗೆ ಇಡೀ ಜನರಿಗೆ ಯಾವ ರೀತಿ ಇದ್ದೇನೆ ಜನರಿಗೆ ನಮ್ಮ ಊರಿನಲ್ಲಿ ಏನಂದರೆ ಒಂದೊಂದು ನಮ್ಮ ಊರಲ್ಲಿ ಪ್ರತಿ ಊರಲ್ಲಿ ಒಂದುಂಟು. ನಮ್ಮಂಥವ್ರು ಕೆಲಸ ಮಾಡುವಾಗ ಅವರನ್ನು ಯಾವ ರೀತಿ ಮೇಲೆ ತರಬೇಕು, ಯಾವ ರೀತಿ ಇಡಬೇಕು, ಕೆಳಗೆ ಮಾಡಬೇಕಂತ ಕೆಲವು ಜನ ಇರ್ತಾರೆ. ಆದರೆ ದೇವರ ದಯದಲ್ಲಿ ನಾವು ಮೇಲೇ ಇದ್ದೇವೆ. ಊಟಕ್ಕೇನು ಕಮ್ಮಿಲ್ಲ, ಹಾಕ್ಲಿಕ್ಕೆ ಬಟ್ಟೆನೂ ಕಮ್ಮಿಲ್ಲ. ಆದರೆ ಇನ್ನೊಂದು ಇವತ್ತೊಂದು ನನ್ನ ಪುಣ್ಯ ಅಂದರೆ ನನ್ನನ್ನು ತುಂಬ ಪ್ರೀತಿಸುವವರು ನನ್ನನ್ನು ನೇರವಾಗಿ ಇವತ್ತು ನೋಡ್ತಾ ಇದ್ದಾರೆ. ತುಂಬ ಪ್ರೀತಿ, ಇವತ್ತೊಂದು ತುಂಬ ಖುಷಿ. ನೀವು ಕರೆದಿದ್ರಿ, ನಮ್ಮ ಭಾಗ್ಯ ಅವರು ಇದ್ದಾರೆ, ಅವರು ನೋಡ್ತಾ ಇದ್ದಾರೆ. ನಿತ್ಯಾನಂದ ಒಳಕಡೆ ಅವ್ರ ಬಗ್ಗೆ ನಾನೊಂದು ಒಂದು ವರ್ಷದ ಹಿಂದೆ ವುಡ್ಲ್ಯಾಂಡ್ಸ್ ಹೋಟ್ಲ್ ಹತ್ರ ನಿಂತ್ಕೊಂಡು ಅವರ ಬಗ್ಗೆ ನಾನು ಕೇಳಿದೆ. ಅವ್ರನ್ನ ಕೇಳೋದಕ್ಕಿಂತ ಮುಂಚೆ ನಾನು ಹೇಳಿದೆ ಅವರಿಗೆ, ನೀವು ಬೇಜಾರು ಮಾಡಬಾರ್ದು, ಕೆಲವು ಪ್ರಶ್ನೆ ನಾನು ಕೇಳ್ತೇನೆ ಅಂತ. ನಾನು ವೈಯಕ್ತಿಕವಾಗಿ ಕೆಲವು ಪ್ರಶ್ನೆಗಳನ್ನೆಲ್ಲ ಕೇಳಿದೆ. ಅವ್ರು ಎಸ್ ಅಂದರೆ ಈಗ ನಿಮ್ಮೆಂದರೆ ಮುಂದೆ ಕೇಳ್ತೇನೆ ನಾನು. ಬಟ್ ಒಂದು ಪ್ರಶ್ನೆ ಅವ್ರಿಗೆ ಕೇಳಬೇಕು ನಾನೀಗ. ನೀವು ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ಬೆಳಿಬಹುದಾಗಿತ್ತು, ಕರೆಕ್ಟ್ ಅಲ್ಲ? ಹಿಂದೆ ರಾಜಕೀಯದಲ್ಲಿ ಇದ್ದವರು, ಹಾಗೆ ಫೇಮಸ್ ಆದವರು ನೀವು. ಆ್ಯಕ್ಚುಲಿ ಸ್ವಲ್ಪ ಅಲ್ಲಿ ಬಾಲ್ಪ ಸ್ವಲ್ಪ ಸಮಾಜ ಸೇವೆನೂ ಇತ್ತು, ಆದರೆ ಇತ್ತೀಚೆಗೆ ಸ್ವಲ್ಪ ಒಂದು 15 ವರ್ಷದಿಂದ ಜಾಸ್ತಿ ಮಾಡ್ಕೊಂಡು ಬಂದವರು. ಸೋಷಲ್ ಆ್ಯಕ್ಟಿವಿಸ್ಟ್ ಆಗಿದ್ದು ಯಾಕೆ ಮತ್ತು ಹೇಗೆ ಅಂತ? ನನಗೆ ಒಂದು 12 ವರ್ಷದವರೆಗೆ ನಾನು ರಾಜಕೀಯದಲ್ಲಿ, ಅಂದರೆ ನನ್ನ ರಾಜಕೀಯ ಅಲ್ಲ, ರಾಜಕೀಯದವ್ರ ಜೊತೆಗೆ ನನ್ನನ್ನು ಒಳ್ಳೇದು ಮಾಡ್ತಾರೆ ಎಂಬ ದೃಷ್ಟಿಯಿಂದ ಇದ್ದೆ, ಸೇರಿದ್ದು. ಆ ಪಿರಿಯಡು ನನಗೆ ಏನಾದರೂ ಒಂದು ನನ್ನ ಭವಿಷ್ಯಕ್ಕೆ ಏನಾದರೂ ಆಗ್ಬೋದು ಎಂಬ ದೃಷ್ಟಿಯಿಂದ ಆ ಟೈಮ್ ಇತ್ತು. ಹಾಗೆ ಆ ಟೈಮ್ ಕಳೆದು ಹೋಯಿತು. ರಾಜಕೀಯದಿಂದ ನಂದು ಹೊರಗೆ ಬಂದೆ, ರಾಜಕೀಯದಿಂದ ಅಲ್ಲ, ನಾನು ಹೊರಗೆ ಬಂದೆ. ಆ ಟೈಮಲ್ಲಿ ನನಗೆ ಏನೋ ಮಾಡುವಂಥದ್ದು, ನನಗೆ ಏನೊಂದು ಉದ್ಯೋಗ ಮಾಡೋದಾದ ಅಥವಾ ಏನೋ ಒಂದು ನನಗೆ ನನ್ನ ಜೀವನಕ್ಕೆ ಆಗುವಂಥದ್ದು, ಆ ಪಿರಿಯಡ್ ಇತ್ತು, ಆ ಟೈಮು ವರ್ಷ, ಅದು ಕಳೆದು ಹೋಯಿತು. ಆ ಕಳೆದು ಹೋದ ನಂತರ ನನಗೆ ತಂದೆ ಇಲ್ಲ, ತಾಯಿ ಇಲ್ಲ, ಅಣ್ಣ ಇಲ್ಲ, ಅಪ್ಪ ಇಲ್ಲ, ತಂಗಿ ಯಾರೂ ಇಲ್ಲ. ಹಾಗಿರುವಾಗ ನನ್ನ ಜೀವನಕ್ಕೆ ನಾನು ಏನಾದರೂ ಒಂದು ಹುಟ್ಟು ಸಾವುಗಳ ಮಧ್ಯೆ ನಾನು ಜನರಿಗೆ ಏನನ್ನು ಕೊಡಬೇಕು ಎಂಬ ದೃಷ್ಟಿಯಿಂದ ನಾನು ಈ ಸಮಾಜ ಸೇವೆಗೆ ಇಳಿದೆ. ಸಮಾಜ ಸೇವೆಗೆ ಇಳಿದ್ರಿ, ಓಕೆ, ಈ ಸಮಾಜ ಸೇವೆಗೆ ಇಳಿದ್ರಿ, ಆದರೆ ದಿನನಿತ್ಯದ ಹೊಟ್ಟೆಪಾಡು ಆಗಬೇಕಲ್ಲ? ಅಲ್ಲ, ಹೊಟ್ಟೆಪಾಡು ಅಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದೆ, ನಾನು ಒಬ್ಬನೇ ಇರೋದು. ನನಗೆ ತಿಂಗಳಿಗೆ 15 ಕೆಜಿ ಅಕ್ಕಿ, ನನ್ನ ಮೇಲೆ ನನ್ನ ಆಫೀಸ್ನ ಮೇಲುಗಡೆ ಒಂದು ಲಾಡ್ಜಿಂಗ್ ಇದೆ, ಅಲ್ಲಿಯ ಮಕ್ಕಳಿಗೆ ಒಂದು ಅಡುಗೆ ಮಾಡ್ತಾರೆ. ಆ ಅಡುಗೆ ಅಲ್ಲಿಗೆ ನಾನು 15 ಕೆಜಿ ಅಕ್ಕಿ ಕೊಟ್ಟು ನಾನು ಊಟ ಮಾಡ್ತಿದ್ದೇನೆ. 15 ಕೆಜಿಗೆ ಅಕ್ಕಿಗೆ ಎಷ್ಟಾಗ್ಬೋದು? ಒಂದು 250-300 ರೂಪಾಯಿ. ಅಲ್ಲ, 300-400 ರೂಪಾಯಿವರೆಗೆ ಆಗ್ಬೋದು. ಆಯ್ತು, ಈಗ ಸ್ವಲ್ಪ ಜಾಸ್ತಿ ಆಗಿದೆ, ಒಂದು 500 ಇಡುವ. ಪದಾರ್ಥ ಹತ್ತಿರದ ಹೋಟ್ಲ್ ಇದೆ, 5 ರೂಪಾಯಿ 10 ರೂಪಾಯಿ ಪದಾರ್ಥ ಪಲ್ಯ ನಾನು ನೇರವಾಗಿ ಹೇಳಿದೆ. ನಾವು ಮಾಡಿದಂಥದ್ದು ಹೇಳಬೇಕಷ್ಟೇ, ನನಗೆ ಅಷ್ಟೇ ಸಾಕಾಗ್ತದೆ. ಯಾಕಂತೇಳಿದ್ರೆ ನನಗೆ ಬಿರಿಯಾನಿ ತಗೊಳ್ಳೋಕೊಡುವವರು ಇದ್ದಾರೆ, ನನಗೆ ಬೇಡ, ನನ್ನ ಆರೋಗ್ಯಕ್ಕೆ ಒಂದನೇ ಆಗೋದಿಲ್ಲ. ಯಾಕಂತೇಳಿದ್ರೆ ನಾವು ಏನು ಮಾಡಬೇಕಂದ್ರೆ ನಮ್ಮ ಮುಂದೆ ಆರೋಗ್ಯ ಸರಿಯಿಲ್ಲದಿದ್ರೆ ನಾವು ಏನು ಮಾಡಲಿಕ್ಕೆ ಬರೋದಿಲ್ಲ. ಆರೋಗ್ಯವೇ ಭಾಗ್ಯ. ಅದು ಇರುವಾಗ ನಾನು ಇದರಲ್ಲೇ ನಾನು ಈಗಲೂ ಅದೇ ದೃಷ್ಟಿಯಿಂದ ನಾನಿದ್ದೇನೆ, ಹಾಗೆ ನನ್ನ ಜೀವನ. ಈಗ ರಾಜಕೀಯದಲ್ಲಿದ್ದು ಸಮಾಜ ಸೇವಕರಾಗಿದ್ದಕ್ಕೆ ಈ ಹೊಲಸು ರಾಜಕೀಯ ನನಗೆ ಬೇಡ ಅಂತ ಹೊರಗೆ ಬಂದ್ರ? ಖಂಡಿತ, ಈ ಹೊಲಸು ರಾಜಕೀಯವೇ ಬೇಡ. ಯಾಕಂತೇಳಿದ್ರೆ ನಾನು ಬಹಳಷ್ಟು ಕಂಡಿದ್ದೇನೆ. ಅಂದರೆ ಈ ರಾಜಕೀಯದಲ್ಲಿ ಏನು ಹೊಲಸು ಬೇಕಾದರೆ ರಾಜಕೀಯ ಹೋಗಬೇಕು, ಏನು ಆಗಬೇಕು ನಿಮಗೆ, ಏನು ನಿಮಗೆ ಹೊಲಸು ಮಾಡಬೇಕು ಅದಕ್ಕೆ ಹೋದರೆ ಮಾತ್ರ ನಿಮ್ಗೆ ಇಲ್ಲದೆ ಹೇಳಿದರೆ ಗೊತ್ತಾಗೋದಿಲ್ಲ. ಅದು ಪೆಟ್ಟು ಬೀಳಬೇಕು ಅವನಿಗೆ, ಆ ಪೆಟ್ಟು ಬಿದ್ದರೆ ಮಾತ್ರ ಗೊತ್ತಾಗಿದೆ, ಇಲ್ಲದೆ ಗೊತ್ತಾಗೋದಿಲ್ಲ. ಆ ಪೆಟ್ಟು ಗೊತ್ತಾಗಿದೆ, ಇನ್ನು ನಾನು ಆ ಪೆಟ್ಟು ತಿನ್ನಬಾರ್ದು. ನಾನು ಒಂದು ಜೀವದಲ್ಲಿ ಹುಟ್ಟಿದ ನಂತರ ನಾನು ಒಂದು ಸಮಾಜಕ್ಕೆ ನನ್ನದು ಏನೋ ಒಂದು ಋಣ ತೀರಿಸಬೇಕು ಅಂತ ದೃಷ್ಟಿ ಇತ್ತು ನನಗೆ. ಹೋಗಿದ್ದೇನೆ. ಒಳ್ಳೆ ಒಳ್ಳೆ ಮಾತು. ವಿಶು ಶೆಟ್ಟರಿಗೂ ನಾನು ಇದೇ ಪ್ರಶ್ನೆಯನ್ನು ಕೇಳ್ತೇನೆ. 2013 ಸುಮಾರಿಗೆ ವಿಶು ಶೆಟ್ಟರು ಒಂದು ರಾಜಕೀಯ ಪಕ್ಷದಲ್ಲಿ ಹೆಚ್ಚು ಕಡಿಮೆ ಗುರುತಿಸಿಕೊಂಡಿದ್ದವರು. ನೀವು ಒಂದು ರಾಜಕೀಯದಲ್ಲಿ ಬೆಳಿಬಹುದಾಗಿತ್ತು, ಬೆಳಿಬಹುದು ಅಥವಾ ಬೆಳಿಬಹುದು ಬೀಳ್ಬೋದು ನಮ್ಗೆ ಗೊತ್ತಿಲ್ಲ, ಅದರಲ್ಲೇ ನೀವು ಮುಂದುವರಿಬಹುದಾಗಿತ್ತು. ಆದರೆ ಕಳೆದ ಮೂರುವರೆ ವರ್ಷದಲ್ಲಿ ನೀವು ಆ ವಿಶು ಶೆಟ್ಟಿ ಸಂಪೂರ್ಣ ಬದಲಾಗಿ ಒಬ್ಬ ಸಾಮಾಜಿಕ ಕಾರ್ಯಕರ್ತ ವಿಶು ಶೆಟ್ಟಿಯಾಗಿ ಬದಲಾಗಿದ್ರು, ಇದು ಯಾಕೆ ಹೇಗೆ ನೋಡಿ ಸರ್? ಸರಿಯಲ್ಲ ಸರ್, ಅಲ್ಲ ಸರಿ, ನಾನು ರಾಜಕೀಯದಲ್ಲಿ 100% ಇಲ್ಲ. ಯಾಕೆ ಹೇಳ್ತೇನೆ, ನಾನು ನಾಮಿನೇಟ್ ಇಲ್ಲ ಕಸರಿ ಹೇಳುದೌದು, ಕಾರಣ ಎಲ್ಲರೂ ಹೇಳುದೌದೇ ಒಂದು ಹಣ್ಣೆ ಬಿಟ್ಟು. ಬಟ್ ನಾನು ನಾಮಿನೇಟೆಡ್ ಮೆಂಬರ್ ಆದದ್ದು, ನಾಮಿನೇಟೆಡ್ ಮೆಂಬರ್ ಆದದ್ದು ಕೂಡ ನಾನು ಅಧಿಕಾರ ಕೂಡ ಸ್ವೀಕಾರ ಮಾಡ್ಲಿಕ್ಕೆ ಬರಲಿಲ್ಲ, ನನಗೆ ಬೇಡ ಅಂತ ಬಿಟ್ಟಿದ್ದೆ. ಆ ಹೊತ್ತಿಗೆ ಅಂಬಲ್ಪಾಡಿ ದೇವಸ್ಥಾನದಲ್ಲಿ ನಾನು ಒಂದು 3 ಜನರನ್ನು ವಿಶೇಷವಾಗಿ ಗೌರವಿಸ್ತೇನೆ. ಒಂದು ದೇವಸ್ಥಾನದ ಬಳ್ಳಾಳರು, ಒಂದು ಜಯಕರ್ ಮಾಸ್ಟರ್, ಮತ್ತೊಂದು ಸುಧಾಕರ್ ಶೆಟ್ಟರು. ಆ 3 ಜನ ಹೇಳಿದ ಮಾತನ್ನು ನಾನು ತಪ್ಪುದಿಲ್ಲ. ನಮ್ಮ ಊರಿನ ಮುಖ್ಯಸ್ಥರು ಒಂದು ಸುಧಾಕರ್ ಶೆಟ್ಟರು ಮತ್ತು ಜಯಕರ್ ಶೆಟ್ಟರು. ಆ ಸಮಯದಲ್ಲಿ ನನಗೆ ನಾಮಿನೇಟೆಡ್ ಮೆಂಬರ್ ಆದ ಸಮಯದಲ್ಲಿ
ಅದು ಏನೇ ಇರಲಿ ಸರ್ಕಾರದಿಂದ ನಿನಗೆ ಒಂದು ಬಂದಿದೆ, ಸರ್ಕಾರದ ಒಂದು ಆರ್ಡರ್ ಅನ್ನು ತಿರಸ್ಕಾರ ಮಾಡಬೇಡ. ಯಾಕೆ ನಾಮಿನೇಟೆಡ್ ಮಾಡೋದು ಸರ್ಕಾರ ಕಾನೂನು ಪ್ರಕಾರ, ಅದನ್ನು ತಿರಸ್ಕಾರ ಮಾಡಬೇಡ ಅಂತ ನಮ್ಮ ಮುಖ್ಯಸ್ಥರು ಹೇಳಲಿಕ್ಕೆ ಹೋಗಿ ನಾನು ನಿಜವಾಗಿ ಅಧಿಕಾರ ತಗೊಳ್ಳಿಕ್ಕೆ ಹೋಗಲಿಲ್ಲ ಅವತ್ತು. ಮತ್ತೆ ನನಗೆ ಪೋಸ್ಟಲ್ಲಿ ಬಂದದ್ದು. ಹಾಗಾಗಿ ನಾನು ಇವತ್ತಿನವರೆಗೆ ನನ್ನ 43 ವರ್ಷ ಪ್ರಾಯದಲ್ಲಿ ನಾನು ರಾಜಕೀಯ ವ್ಯಕ್ತಿ ಅಲ್ಲ. ಓಟ್ ಹಾಕ್ತೇನೆ, ಅದು ನನ್ನ ಹಕ್ಕು. ಹೌದು, ಬಟ್ ರಾಜಕೀಯದಲ್ಲಿ ನಾನು ಇಲ್ಲವೇ ಇಲ್ಲ. ಕೆಲವರು ಎನಿಸಿದ್ದಾರೆ ಆ ರಾಜಕೀಯ, ನಾನು ಖಂಡಿತ ರಾಜಕೀಯದಲ್ಲಿ ಇಲ್ಲ. ಇವತ್ತು ಕೂಡ ಸ್ಪಷ್ಟವಾಗಿ ಹೇಳ್ತೇನೆ ನಾನು ರಾಜಕೀಯದಲ್ಲಿ ಇಲ್ಲ. ಮತ್ತು ಸಮಾಜ ಸೇವೆ ಹೇಳುವಂಥದ್ದು, ನಾನು 6ನೇ ಕ್ಲಾಸಿನಲ್ಲಿ ಫಸ್ಟ್ ಒಂದು ಆಕ್ಸಿಡೆಂಟ್ ಆದ ವ್ಯಕ್ತಿಯನ್ನು ಆಸ್ಪತ್ರೆಗೆ ಹಾಕಿದ್ದೆ, ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ, 7ನೇ ಕ್ಲಾಸಲ್ಲಿ ಕೋರ್ಟಿಗೆ ಹೋಗಿದ್ದೆ. ಇವತ್ತಿನ ತನಕ ಸಾಧಾರಣ ಒಂದು 700-800 ನಾನು ವಿಟ್ನೆಸ್ ಆಗಿ ಕೋರ್ಟಿಗೆ ಹೋಗಿದ್ದೇನೆ. ಆದರೆ ಅದರಲ್ಲಿ ಯಾಕೆ ಹೋದೆ ಅಂದರೆ, ನಾವು ಸುಖವನ್ನು ಅರಸ್ಕೊಂಡು ಹೋಗ್ತೇವೆ. ಒಂದು ಐಷಾರಾಮ ಕಾರ್ ಬೇಕು, ಐಷಾರಾಮ ಮನೆ ಬೇಕು, ಅಥವಾ ಯಾವುದೇ ಒಂದು ಬದುಕು ಇದರಲ್ಲೇ ಸುಖ ಇರುವುದು, ಇದರಲ್ಲಿ ವಿಶೇಷ ಸುಖ ಉಂಟಂತ. ನಿಜವಾಗಿ ಸುಖವನ್ನು ನಾವು ಮರ್ತಿದ್ದೇವೆ ಯಾವುದರಲ್ಲಿ ಸುಖ ಸಿಗ್ತದಂತ. ನಾವು ಒಂದು ಕೆಲಸ ಕಾರ್ಯಗಳನ್ನು ಮಾಡುವಾಗ ಯಾರಿಗೋ ಒಂದು ಮನಪೂರ್ವಕವಾಗಿ ನಿಸ್ವಾರ್ಥವಾಗಿ ನಾವು ಒಂದು ಸಮಾಜ ಸೇವೆಯ ಉಪಕಾರವನ್ನು ಮಾಡಿದಾಗ, ಇನ್ನೊಬ್ಬನಿಗೆ ಅದರಲ್ಲಿ ಒಂದು ವಿಶೇಷವಾದ ಫಲಿತಾಂಶ ಬರುವಾಗ ಅದರಲ್ಲಿ ನಮ್ಮ ಮನಸ್ಸಿಗೆ ಒಂದು ಖುಷಿ ಬರ್ತದೆ. ಅದು ಆತ್ಮಸಾಕ್ಷಿ ಖುಷಿ ಹೇಳ್ತಾರೆ. ಆ ಸುಖದಲ್ಲಿ ನಿಜವಾದ ಸುಖವನ್ನು ಅನುಭವಿಸಿದವ ಖಂಡಿತ ಈ ಸೇವೆ ಎಂಬುದನ್ನು ಮಾಡಿಯೇ ಮಾಡ್ತಾನೆ ತನ್ನಿಂದ ಆದಷ್ಟು. ಅಷ್ಟಿಷ್ಟು ಅಂತಲ್ಲ, ಇತಿಮಿತಿಯ ಒಳಗೆ. ಯಾಕಂದರೆ ಅದರಲ್ಲಿರುವ ಸುಖವೇ ಬೇರೆ. ನಾವೆಂದ ಅನಿಸ್ತೇವೆ, ನಾವು ಮನೆ ಕಟ್ಟಿ ನಮ್ಮ ಕುಟುಂಬ ಸಂಸಾರ, ನಾವು ದೊಡ್ಡ ಮನೆಯಲ್ಲಿದ್ದರೆ ದೊಡ್ಡ ವೆಹಿಕಲಲ್ಲಿದ್ದರೆ ಅದೇ ನಮಗೆ ಸುಖ ಅಂತ. ನಿಜವಾಗಿ ಅದು ಸುಖವೇ ಅಲ್ಲ. ಅದು ಎಂತ ಆಗ್ತದೆ ಇವತ್ತಿನ ಜನರಿಗೆ, ಒಂದು ಪ್ರಾಯ ಹೋದ ಮೇಲೆ ಗೊತ್ತಾಗ್ತದೆ, 60-70 ವರ್ಷ ನಂತರ ಅದಲ್ಲ ಇನ್ನೊಂದು ಬೇರೆ ಸುಖ ಉಂಟಂತ. ಆವಾಗ ಗೊತ್ತು ಅದ್ರ ಪ್ರಯೋಜನ ಇಲ್ಲ. ಆ ಸುಖವನ್ನು ಇವತ್ತು ನಾವು, ಯಾಕಂದರೆ ನಾವು ಒಂದು ಕೆಲಸ ಮಾಡಿ ಅದು ಇನ್ನೊಬ್ಬರಿಗೆ ಮಾದರಿ ಆಗಬೇಕು. ಕೆಲವರು ಹೇಳ್ತಾರೆ ಹೆಸರಿಗೆ ಮಾಡೋದು ಅಥವಾ ಪೇಪರಲ್ಲಿ ಬರ್ತದೆ. ನಿಜವಾಗಿ ಅಲ್ಲ. ಮಾಡುವಂಥ ಒಳ್ಳೆಯ ಕೆಲಸವೂ ಗೊತ್ತಾಗಬೇಕು 10 ಜನಕ್ಕೆ, ಕೆಟ್ಟ ಕೆಲಸವೂ ಗೊತ್ತಾಗಬೇಕು. ಒಳ್ಳೆ ಕೆಲಸ ಮಾಡಿದರೆ ಏನು ಪ್ರತಿಫಲ ಬರ್ತದೆ, ಅದರಲ್ಲಿ ಏನು ಬೆನಿಫಿಟ್ ಉಂಟಂತ ಸಹ ಗೊತ್ತಾಗಬೇಕು ಯುವ ಪೀಳಿಗೆಗೆ, ಈವನ್ ಸ್ಟೂಡೆಂಟ್ಗಳಿಗೆ ಮುಖ್ಯವಾಗಿ. ಕೆಟ್ಟ ಕೆಲಸ ಮಾಡಿದರೂ ನಮ್ಮ ಜೀವನದಲ್ಲಿ ನಾಳೆ ನಾವು ಯಾವುದು ಅನುಭವಿಸಬೇಕಾಗ್ತದೆ, ನಮಗೆ ಏನು ಕೆಟ್ಟತನ ಬರ್ತದೆ, ಸಮಾಜ ನಮ್ಮನ್ನು ಹೇಗೆ ತೆಗೆದುಕೊಳ್ತದೆ ಅದು ಸಹ ಗೊತ್ತಾಗಬೇಕು. ಈ ಒಳ್ಳೆ ಕೆಲಸವನ್ನು ಮಾಡುವಾಗ ಪ್ರತಿಕ್ರಿಯೆ ಮಾಡಿ ಅದರಲ್ಲಿ ನಮಗೊಂದು ಸುಖ ಉಂಟು. ನಿಜವಾಗಿ ನಿಸ್ವಾರ್ಥವಾಗಿರಬೇಕು ಆ ಕೆಲಸ. ನಾವು ಫಲಿತಾಂಶವನ್ನು ಖಂಡಿತ ಹೀಗೆ ಆಗಬೇಕಂತ ಹೇಳಲಿಕ್ಕಿಲ್ಲ, ನಮ್ಮಿಂದ ಆದ ಪಾಸಿಟಿವ್ನೆಸ್ಸನ್ನು ಮಾಡಬೇಕು. ನೋಡಿ, ಈಗ ಒಂದು ತಂದೆ ತಾಯಿಯ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೇವೆ ನಾವು. ಜನ್ಮ ಕೊಟ್ಟ ತಂದೆ ತಾಯಿಯ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ಎಷ್ಟೋ ಸಲ ನಾವು ಅಸಹಾಯಕರಲ್ಲಿರುವಾಗ ಅನಾರೋಗ್ಯದಲ್ಲಿರುವವರನ್ನು ಅಥವಾ ಈಗ ನಿತ್ಯ ಎಷ್ಟೋ ಜನ ಅನಾರೋಗ್ಯದವರನ್ನು ಆಸ್ಪತ್ರೆ ಹಾಕಿದ್ರು. ನಮ್ಮ ಸೂರ್ಯಣ್ಣ ಎಷ್ಟೋ ಜನ ಆಕ್ಸಿಡೆಂಟ್ ಆದವರನ್ನು ತಗೊಂಡು ಬಂದು ಆಸ್ಪತ್ರೆ ಹಾಕಿದ್ರು. ನನ್ನಿಂದ ಗೊತ್ತಾದಷ್ಟು ನಾವು ಎಷ್ಟೋ ಜನರನ್ನು ಹಾಕಿದ್ದೇವೆ. ವೈದ್ಯರು ಹೇಳ್ತಾರೆ ಒಂದು 5-10 ನಿಮಿಷ ಹೆಚ್ಚು ಕಮ್ಮಿ ಆಗಿದ್ರು ಅವು ಬದುಕುವುದಿಲ್ಲ ಅಂತ. ಅಂತೂ ಅವನಿಗೊಂದು ಪುನರ್ಜನ್ಮ ಅಂತ ಹೇಳ್ತಾರೆ. ಜನ್ಮ ಕೊಟ್ಟ ತಂದೆ ತಾಯಿಗೆ ಅಷ್ಟು ಒಂದು ಪುಣ್ಯ ಇರಬೇಕಾದ್ರೆ, ಅಷ್ಟು ದೊಡ್ಡ ಗ್ರೇಡ್ ಇರಬೇಕಾದ್ರೆ, ಪುನರ್ಜನ್ಮ ಕೊಟ್ಟ ವ್ಯಕ್ತಿಗೂ ಒಂದು ಎಲ್ಲೋ ಒಂದು ಸುಖ ಸಂತೋಷ, ಎಲ್ಲೋ ಒಂದು ಪ್ಲಸ್ ಉಂಟಲ್ಲ. ಖಂಡಿತ ಖಂಡಿತ. ಆ ಸಂತೋಷ ಉಂಟಲ್ಲ, ನಮ್ಮ ಆತ್ಮಕ್ಕೆ ತಾಗ್ತದೆ, ನಮ್ಮ ಮನಸ್ಸಿಗೆ ನಿಜವಾಗಿ ಸಿಗ್ತದೆ. ಆ ಸುಖದ ಮುಂದೆ ಬೇರೆ ಯಾವ ಸುಖವೂ ಇಲ್ಲ. ಆ ಸುಖವನ್ನು ನಾವು ಅನುಭವಿಸಿ ನೋಡಬೇಕು. ಆ ಸುಖ ಹೇಗೆ ಬರ್ತದೆ ಎಂಬ ಒಂದು ಶಿಕ್ಷಣವನ್ನು ಯುವ ಪೀಳಿಗೆ ಕೊಡಬೇಕು. ಖಂಡಿತ. ಅದನ್ನು ನಾವು ಮರ್ತಿದ್ದೇವೆ. ನಾವು ಇವತ್ತು ಶಿಕ್ಷಣದಲ್ಲಿ ಎಂಥದ್ದು ಆಡಂಬರದ ಶಿಕ್ಷಣ ಆಗಿ ಹೋಗಿದೆ. 100 ಮಾರ್ಕ್ 90 ಮಾರ್ಕ್ ತೆಗೆದು ಉಳ್ಳ ಮುಗೀತಂತ. ಅದು ವಿದ್ಯೆ ಅಲ್ಲ. ಆ ವಿದ್ಯೆ ಸಮಾಜಕ್ಕೆ ಪಾಸಿಟಿವ್ ಅಲ್ಲ, ಸಮಾಜಕ್ಕೆ ಮಾರಕ ವಿದ್ಯೆ ಆಗ್ತಾ ಉಂಟು. ಸಮಾಜಕ್ಕೆ ಬೇಕಾಗುವ ಪಾಸಿಟಿವ್ ವಿದ್ಯೆಯನ್ನು ಕೊಡುವಂಥ ದೊಡ್ಡ ಕೆಲಸ ಸಮಾಜದಿಂದ ಶುರು ಆಗಲೇಬೇಕು. ಆ ವಿದ್ಯೆ ಶುರುವಾಗಿ ಯುವ ಜನರು ಉತ್ತಮ ರೀತಿಯಲ್ಲಿ ಬದುಕುವಂಥ, ಸಮಾಜವನ್ನು ರಕ್ಷಿಸುವಂಥ. ಈಗ ನೋಡಿ, ನೀವು ಗಿಡ ನಡ್ತಾ ಇದ್ದೀರಿ. ಆಗ ನಮ್ಮ ಇವರು ಸನಿಲ್ರವರು ಎಷ್ಟೊಂದು ಒಳ್ಳೆ ವಿಚಾರವನ್ನು ಹೇಳಿದರು. ಪ್ರಕೃತಿ ಮತ್ತೆ ಆ ಸಂಖ್ಯಾಶಾಸ್ತ್ರದವರಲ್ಲ, ಅವರು ಇದ್ದವರು, ಅವರು ಸಹ ಹೇಳಿದರು ಪ್ರಕೃತಿಗೆ ನಾವು ಶರಣಾಗಬೇಕಂತ. ನಿಜವಾಗಿ ಪ್ರಕೃತಿಗೆ ಶರಣರಾಗಿ ನಾವು ಬದುಕುವುದೇ ನಮ್ಮದು ಒಂದು ದೊಡ್ಡ ಒಂದು ವಿದ್ಯೆ ಅದು. ಭಾರಿ ಒಳ್ಳೆ, ಖಂಡಿತ. ಹಾಗಾಗಿ ಅಂಥ ಕೆಲಸ ಕಾರ್ಯಗಳನ್ನು ಮಾಡಿ ನಾವು ಸಮಾಜಕ್ಕೆ ಪಾಸಿಟಿವ್ನೆಸ್ ಕೊಡ್ತಾ ಹೋಗಬೇಕು. ಅದು ನಿಜವಾಗಿ ಒಳ್ಳೆ ಕೆಲಸ ಮಾಡಲಿಕ್ಕೆ ನಮಗೆ ಒಂದು ದೇವರು ಕೊಟ್ಟಂಥ, ದೇವರು ಪ್ರತಿಯೊಬ್ಬನಿಗೆ ಒಂದೊಂದು ವ್ಯಕ್ತಿತ್ವವನ್ನು ಕೊಟ್ಟಿದ್ದಾನೆ. ಪ್ರತಿ ವ್ಯಕ್ತಿ ಹತ್ರ ಒಂದು ವ್ಯಕ್ತಿತ್ವ ಉಂಟು, ಪಾಸಿಟಿವ್ ವ್ಯಕ್ತಿತ್ವ. ಆ ವ್ಯಕ್ತಿತ್ವ ಹೊರಗೆ ಬರಬೇಕಾದ್ರೆ ಅದು ಸಣ್ಣದಿನಿಂದ ಸಮಾಜ ಅಥವಾ ನಮ್ಮ ಮನೆಯವರ ಶಿಕ್ಷಣವ ಸರಕಾರವ ಎಲ್ಲವೂ ಕಾರಣ ಆಗಬೇಕು. ಕೆಲವರಿಗೆ ಹೊರಗೆ ಬರಲಿಕ್ಕೆ ಬಿಡುವುದಿಲ್ಲ. ಈಗ ನಮ್ಮ ಇವರು ಸಣ್ಣ ಮಾತಲ್ಲಿ ಹೇಳಿದರು, ನಮ್ಮ ಸೂರ್ಯಣ್ಣ, ನಿಜವಾಗಿ ಕೆಲವರ ಪ್ರತಿಭೆಯನ್ನು ಹೊರಗೆ ತರಲಿಕ್ಕೆ ಅವರಿಗೆ ವೇದಿಕೆ ಇರುವುದಿಲ್ಲ. ಅದನ್ನು ರೂಪ ಮಾಡಿಕೊಡ್ಬೇಕು ನಾವು. ಖಂಡಿತ. ಸೂರ್ಯ ಶೆಟ್ಟರು ಸಾಮಾಜಿಕ ಕಾರ್ಯಕರ್ತರಾಗಿದ್ದು ಹೇಗೆ ಇವತ್ತು ಇಷ್ಟು ಈ ಮಟ್ಟದಲ್ಲಿ ಹೆಸರು ಮಾಡಿದ್ದು ಹೇಗೆ? ಹೆಸರು ಮಾಡಿದ್ದಕ್ಕಿಂತಲೂ ಇಷ್ಟೊಂದು ಸಮಾಜ ಸೇವೆಯನ್ನು ಮಾಡೋದಕ್ಕೆ ಕಾರಣ ಆಗಿದ್ದು ಯಾವ ಘಟನೆ? ನಾನು ಹಣ ಬೇಕಾ, ಹಣ ಮಾಡಬೇಕು, ಹಣ ಬೇಕಂತ ಮಾಡಲಿಲ್ಲ ಯಾವ ಕೆಲಸ. ಹೇಳ್ತಾರೆ ತುಂಬ ಜನ, ಹೌದು ಮಾಡ್ತಾರೆ, ಕಾಸು ಕೊರಪ್ಪೇರದಾನೆ, ಮರ್ಲೈ ಜಿಡಾಗ ಕಾಸು ಕಾಸು ಅದು ಹೇಳ್ತಾ ಇದ್ದಾರೆ. ಅವ ಲಾಭ ಇಲ್ಲದೆ ಹೋಗಲಿ. ಪ್ರತಿ ಜನ ಕೆಲ ಅವರು ಅಂದರೆ ಆ ಕೆಲಸ ಮಾಡಿದವರಿಗೆ
ನಾವು ಕೊಟ್ಟರೆ ಅವರಿಗೆ ಸಾಕಾಗೋದಿಲ್ಲ, ಅವ್ರ ಕೆಲಸ ನಾವು ಮಾಡುವ ಕೆಲಸ ಅವ್ರು ಮಾಡಿದರೆ. ನಾವು ಒಂದು ವಿಷಯ ಅಂದರೆ ನಮಗೆ ಹಣ ಬೇಡ, ನಮಗೆ ಇದ್ದಷ್ಟು ದಿನ ಕೈ ಕಾಲು ಗಟ್ಟಿದ್ರೆ ಸಾಕು. ಈಗ ಹಣ ಮಾಡಿದವರು ನನ್ನ ಕಿಸೆಯಲ್ಲಿ ಒಂದೇ ಒಂದು ಟ್ಯಾಬ್ಲೆಟ್ ಇಲ್ಲ, ನನಗೆ 50 ವರ್ಷ ಆಯ್ತು. ಈಗ ಹಣ ಮಾಡಿದವರು ಮ್ಯಾಕ್ಸಿಮಮ್ಮು ಊಟ ಮಾಡೋ ಮೊದಲು ಒಂದು ನೀರು ಕುಡಿಬೇಕಾದ್ರೆ ಅವರು ಟ್ಯಾಬ್ಲೆಟ್ ಯೂಸ್ ಮಾಡಲೇಬೇಕು. ಖಂಡಿತ ಅಂತ ಹಣ ಆಸ್ಪತ್ರೆಗೆ ಹಾಕೋದಿತ್ತ, ನಾವು ದುಡ್ಡ ಹಣ, ನಾವು ಊಟ ಒಂದೆರಡು ಹೊತ್ತು ಒಳ್ಳೆ ರೀತಿಯಲ್ಲಿ ಊಟ ಮಾಡ್ಬೋದಲ್ಲ, ನಮಗೆ ಅಷ್ಟೇ ಸಾಕು, ಅದೇ ನೆಮ್ಮದಿ ನಮಗೆ. ಹಣ ಇನ್ನೊಬ್ಬರ ಸತ್ತು, ಅಯ್ಯೋ ಹೇಳುವವರು ತುಂಬ ಹೇಳಿದ್ದಾರೆ, ಸೂರಿ ಆಕ್ಸಿಡೆಂಟ್ ಆಗುವಾಗ ಚಿನ್ನ ಸಿಗ್ತದೆ. ನಾನು ಈ ಪ್ರಶ್ನೆಗೆ ಬರ್ತೇನೆ. ಸುಮಾರು ಜನ ಪಂತೆರಿಗೆ ಆಕ್ಸಿಡೆಂಟ್ ಆತಿನ ಅಲ್ಪ ಪೂರ ಒಂದು ಬಂಗಾರ ತಿಕ್ಕೊಂಡ್ಗೆ ಬೊಲ್ಲಿ ತಿಕ್ಕೊಂಡ್ಗೆ ಅವೇನ್ ಪೂರ ಪೋತರ್ಗೆ 5-4 ಆಸಾ ಪೂಜಾ ಅದು ಅದು ಹೇಳಿದ್ದಾರೆ. ಆದ್ರೆ ಬೇಜಾರ್ ಮಾಡ್ಬೇಡಿ, ನೇರವಾಗಿ ನಾನು ಹೇಳ್ತೇನೆ, ನೀವು ಮಾತಾಡ್ಬೇಕು ನಾನು ಹೇಳ್ಬೇಕಂತ. ಯಾಕಂದ್ರೆ ನಾನು ಬೇಕಂತ, ನಮ್ಮ ಊರಲ್ಲಿ ಮೂರು ಮಾರಿಯಮ್ಮ ಇದ್ದಾರೆ, ನಮ್ಮ ಒಡೆಯ ಜನಾರ್ದನ್ ದೇವರು ಇದ್ದಾರೆ. ನಾನು ಇಲ್ಲಿ ಬೇಕಾದ್ರೆ ಪ್ರಮಾಣ ಮಾಡ್ತೇನೆ. ನನಗೆ ಅದು ಸೊತ್ತೇ ನನಗೆ ಸಿಗಲಿಲ್ಲ, ನಾನು ಇಟ್ಕೊಂಡವ ಅಲ್ಲ. ಆದರೆ ಒಂದು ವಿಷಯ ಹೇಳ್ತೇನೆ, ನಮಗೆ ನಮ್ಮದೇ ನಮ್ಮ ಕೈಯಲ್ಲಿ ಉಳಿಯುವುದಿಲ್ಲ, ಇನ್ನೊಬ್ಬರದ್ದು ಎಷ್ಟು ದಿನ ಉಳಿತದೆ ಅವ್ರು ಅರ್ಥ ಮಾಡಬೇಕು. ನಾನು ಮಲಗುವಾಗ ನಮಗೆ ಇದು ಕನಸಲ್ಲಿ ಬರೋದಿಲ್ಲ, ಅಲ್ಲಿ ಆಕ್ಸಿಡೆಂಟ್ ಆಗ್ತದೆ ಇಲ್ಲಿ ಬಿದ್ದಿದ್ದಾರೆ. ನಾನು ಹೋಗೋ ಮೊದಲು ಕೆಲವು ಜನ ಇರ್ತಾರೆ, ಪೊಲೀಸ್ ಇಲಾಖೆಯವರು ಇರ್ತಾರೆ, ಪಬ್ಲಿಕ್ ಇರ್ತಾರೆ. ಆ ರೀತಿ ಇರುವಾಗ ನಾವು ಯಾವ ರೀತಿ ತೆಗಿಬೋದು, ಏನಾದರೂ ತೆಗಿಬೋದು? ನನಗೆ ಸಿಗಲಿಲ್ಲ ಅಂತ, ನನಗೆ ತುಂಬ ಹಣ ಸಿಗಿದೆ. ನಮ್ಮ ಜನರು ಹೇಳಬೇಕಂತಲ್ಲ, ಪೊಲೀಸ್ ಇಲಾಖೆ ಹೇಳ್ತಾರೆ, ಉಡುಪಿ ಡಿಸ್ಟಿಕಲ್ಲಿ ಪೊಲೀಸ್ ಇಲಾಖೆ ಹೇಳ್ತಾರೆ. ನಾನು ಸಿಕ್ಕಿದ ವಸ್ತುನ ಪೊಲೀಸ್ ಇಲಾಖೆಯವ್ರ ಹತ್ರ ಮಾತು ಕೊಟ್ಟಿದ್ದೇನೆ, ಅವರು ನನ್ನನ್ನು ಕರೆದು ಪಾರ್ಟಿಯವರಿಗೆ ಕೊಟ್ಟಿದ್ದೆ. ಎಷ್ಟು ಹಣ? 70,000. ಅದು ಲಾಸ್ಟ್ ಟೈಮ್ ನಾವು ಒಂದು ಕಾಪು ಮೂಳೂರಲ್ಲಿ ಒಂದು 18 ಮುಸ್ಲಿಮ್ಸ್ ಇದು ಆಕ್ಸಿಡೆಂಟ್ ಆಗಿ ಸ್ಪಾಟಿಗೆ ಫಸ್ಟ್ ಹೋಗಿದ್ದವ ನಾನು, ಸೂರಿ 2010. ಹೌದು, ಸೂರಿ ಶೆಟ್ಟಿ ಹೋಗಿದ್ದು. ನಮ್ಮ ಫ್ರೆಂಡ್ಸ್ ಎಲ್ಲ ಕರ್ಕೊಂಡೋಗಿ, ನಾನು ಇದ್ದ ರಿಕ್ಷಾ, ಇದ್ದ ಗೂಡ್ಸ್ ಟೆಂಪ, ಇದ್ದ ಯಾವ್ದು ಗಾಡಿಯಲ್ಲಿ ಎಲ್ಲ ಹಾಕಿದ್ದೇನೆ. ಇಷ್ಟು ಚಿನ್ನ ಇತ್ತು, ಸಾಹೇಬರು ಹೇಳ್ತಾರೆ, ಮುಸ್ಲಿಮ್ಸ್ ಅವರು ಇಡೀ ಫ್ಯಾಮಿಲಿ ಹೇಳಿದ್ದಾರೆ, ಒಂದು ಚಿನ್ನ ಆಚೀಚಾಗಲಿಲ್ಲ. ನಾನು ಅದು ಬುರ್ಕದ ಒಂದು ತುಂಡು ಪೀಸಲ್ಲಿ ನಾನೆಲ್ಲ ಕಟ್ಟಿ ಅದು ಪ್ಯಾಕ್ ಮಾಡಿ ಕೊಟ್ಟವ ಸೂರಿ ಶೆಟ್ಟಿ. ಅದು ನಾನು ಇಟ್ಕೊಂಡು ನಾನು ಮನೆಗೆ ಬರಲಿಲ್ಲ. ಯಾರ್ದು ನಮಗೆ ಸೊತ್ತೇ ಬೇಡ, ನಾವು ಮಾಡೋ. ನಾನು ಅದಕ್ಕೆ ಹೇಳಿದ್ರೆ ನಮಗೆ ದೇವರು ಯಾಕೆ ಜನ್ಮ ಕೊಟ್ಟಿದ್ದಾರಂತ, ಅದೇ ಒಂದು ಉದಾಹರಣೆ. ಯಾಕೆಂದರೆ ವಿಶ್ವಶೆಟ್ಟರದು ಕೆಲವು ಜನ ಹೇಳ್ತಾರೆ, ಅದು ನಮ್ಗೆ ಗೊತ್ತಾಗ್ತದೆ, ನನ್ನ ಬಗ್ಗೆ ಅವರಿಗೆ ಗೊತ್ತುಂಟು. ಎಲ್ಲಿ ಹೋದ್ರೆ ನೋಡಿ, ಬೇಡ ನನಗೆ ಉಡುಪಿ ಜಿಲ್ಲಾ ಪ್ರಶಸ್ತಿ ರೆಕಮೆಂಡುವಾಗ ಸ್ಪಾಟಲ್ಲಿ ಒಂದು ಜನ ಹೇಳಿದ್ದಾರಂತೆ, ಅದು ಯಾರಂತ ಹೇಳಲಿಕ್ಕೆ ನಾನು ಹೇಳಿದಿಲ್ಲ. ಅವರು ನಮ್ಮ ಡಿ ಸಿ ಸಾಹೇಬರದ್ದು ಎಸ್ ಪಿ ಅಣ್ಣಮಲ್ ಇದ್ದರು, ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಇದ್ದರು. ಆಗಲೂ ಯಾರು ಹೋಗಿದಾರಂತೆ, ಸೂರಿ ಶೆಟ್ಟಿ ಹೀಗೆ ಹೀಗೆ ಮಾಡ್ತಾನೆ. ಅದಕ್ಕೆ ನಮ್ಮ ಎಸ್ ಪಿ ಸಾಹೇಬರು ಹೇಳಿದ್ದಾರೆ ಗೆಟ್ ಔಟ್ ಅಂತ. ಯಾಕೆಂದರೆ ನಾನು ಅಂಥ ಸೂರಿ ಆದರೆ ನನಗೆ ಉಡುಪಿ ಜಿಲ್ಲಾ ಪ್ರಶಸ್ತಿ ನನಗೆ ಮಾಡಲಿಕ್ಕೆ ಚಾನ್ಸ್ ಇಲ್ಲ. ರೆಕಮೆಂಡ್ ಅದು ಉಡುಪಿ ಡಿಸ್ಟಿಕ್ ಇವರು ಎಸ್ ಪಿ ಅವ್ರು ಮಾಡಿದ್ದು, ನಮ್ಮ ಲೋಕಲ್ ಎಮ್ ಎಲ್ ಎ ಅವರಲ್ಲ, ನಮ್ಮ ಊರಿನ ಎಮ್ ಎಲ್ ಎ ಅವರು. ನನಗೆ ಜಿಲ್ಲಾ ಪ್ರಶಸ್ತಿ ಬರಬೇಕಾದ್ರೆ ಯಾವುದು ನನಗೆ ಒಂದು ಸಾಧಾರಣ ನಿತ್ಯಾನ ಇವರಿಗೂ ಗೊತ್ತಿಲ್ಲ. ಒಂದು 20 ವರ್ಷ ಮೊದಲೇ ಉಡುಪಿ ಜಿಲ್ಲಾ ಪ್ರಶಸ್ತಿ ಸಿಗುವ ಕೆಲಸ ಮಾಡಿದ್ದೇನೆ ನಾನು. ನನ್ನ ಜೀವದ ಆಸೆ ಬಿಟ್ಟರೆ ನಾನು ಕೆಲಸ ಮಾಡಿದ್ದೇನೆ. ಕಾಪಲ್ಲಿ ಇನ್ನೂ ಬದುಕಿದ್ದೆ ನಾನು. ಅಂತೂ 50 ವರ್ಷ ಆಗಿದೆ ಅಂತಲ್ಲ, ನಮ್ದು ಇನ್ನೂ ಟಾರ್ಗೆಟ್ ಏನಂದರೆ ಯಾವುದು ದಿನ ಎಷ್ಟು ಗಂಟೆ ಎಷ್ಟು ನಿಮಿಷ ಉಳಿತೇವೆ ಅಂತ ನಮಗೆ ಆಸೆ ಇಲ್ಲ. ಅದು ಗ್ಯಾರಂಟಿ ನಾನು ತಿಳಿಸ್ಬೋದು. ಅದು ಅದಕ್ಕೆ ಹೇಳೋದು, ನಾವು ಇಟ್ಟಷ್ಟು ದಿವಸ ಒಳ್ಳೆ ರೀತಿ ಕೆಲಸ ಮಾಡಿದರೆ ಪ್ರತಿ ಜನ ಗುರುತಿಸ್ತಾರೆ ಅಂತ. ನಿಮ್ಮ ಪುಣ್ಯಾತ್ಮರು ಇಂಥ ಚಾನೆಲ್ನಲ್ಲಿ ಕೂರಿಸಿ ತುಂಬ ಗೌರವಿಸಿದ್ದಾರೆ. ಅದು ನಿಮ್ಮ ನಮ್ಮ ಭಾಗ್ಯ. ನಿಮಗೆ ಎಲ್ರಿಗೆ ಇಡೀ ಟೀಮ್ಗೆ ನಮ್ಮ ಪರವಾಗಿ ಎಲ್ರಿಗೆ ನಾವೊಂದು ಧನ್ಯವಾದ ಹೇಳ್ತೇನೆ. ಥ್ಯಾಂಕ್ ಯು. ಅದು ನಿತ್ಯಾನಂದ ಒಳಗಡೆ ಅವ್ರ ಹತ್ರ ಮಾತಾಡ್ತಾ ಹೋದರೆ ಕೆಲವು ಪ್ರೈವೇಟ್ ಪ್ರಶ್ನೆಗಳನ್ನು ಕೇಳ್ತೇನೆ ಸರ್. ಒಬ್ಬರೇ ಇಷ್ಟು ವರ್ಷಗಳಿಂದ ಇದ್ದೀರಿ, ಸೊ ಈ ಜೀವನವನ್ನು ನೀವು ನೋಡುವಂಥ ಬಗ್ಗೆ ಹೇಗೆ ಅಂತ. ಒಬ್ಬರೇ ನನಗೆ ಗೊತ್ತಿದೆ, ನಿಮ್ಮ ಹತ್ರ ಒಂದು ಅಕೌಂಟ್ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ನಿಮ್ಮ ಹತ್ರ ಒಂದಿಷ್ಟು ಹಣ ಇಲ್ಲ, ನೀವು ನಿಮಗೆ ಎಷ್ಟು ಬೇಕೋ ಅಷ್ಟೇ, ಅದೇ ವೈಟ್ ಶರ್ಟು, ಅದೇ ಒಂದು ಕಪ್ಪು ಪ್ಯಾಂಟು, ಸ್ವಲ್ಪ ಕ್ರೀಮ್ ಶರ್ಟ್ ಇನ್ನೊಂದಿರ್ಬೋದು, ಒಟ್ಟು 4-5 ಶರ್ಟ್ ಇರ್ಬೋದು. ಅಲ್ಲ, ನೀವು ಬದುಕುವ ರೀತಿಯನ್ನು ನಾನು ನೋಡಿದ್ದನ್ನು ಹೇಳ್ತಾ ಇರುವಂಥದ್ದು. ಯಾಕೆಂತಂದರೆ ಸಮಾಜಕ್ಕೆ ಒಂದು ರೀತಿ ಒಂದಿರ್ತದೆ, ಅಲ್ಲಿ ತಿಕ್ಕೇ ಯಾಕಲೇ ಅಲ್ಲ ಕೊರ್ಪೇರ ಅಂತ ಫಾರಿನ್ ಇಡ್ತಲ್ಲ, 100,000 ವರ್ಪೂರ್ಣ ಅದಾನೆ ಮಾತಾಡೋರು ಇದ್ದಾರೆ ಸರ್. ಸೊ ಹೇಗಿದೆ ಈ ಜೀವನ? ನಾವು ಅದಕ್ಕೆಲ್ಲ ನಾವು ಕಿವಿ ಕೊಡೋದಿಲ್ಲ. ಅಂಡದ ಭಯ ಅಂದ್ರೆ ಕಟ್ಟಲು ದೊಡ್ಡದ ಭಯ ಕಟ್ಟರೆ ಅಪ್ಪಜಿ ಅಂತೇಳಿ ಅದೊಂದು ಗಾದೆ ಇದೆ. ಅದು ಹೇಳ್ತಾ ಇರ್ತದೆ, ಅದು ಆ ಮಾತನ್ನು ಹೇಳಿದರೆ ನಮಗೆ ಇನ್ನಷ್ಟು ಉಮೇದ್ ಜಾಸ್ತಿ. ಹೇಳೋರು ಬೇಕು, ಯಾಕಂದ್ರೆ ಎಲ್ಲರೂ ಹೊಗಳಿದ್ರೆ ಅದಕ್ಕೆ ಬೆಲೆ ಬರೋದಿಲ್ಲ. ನಾವು ಹೊಗಳಿಕೆಯಲ್ಲಿ ಹೋಗ್ತೇವೆ, ಕೆಲಸ ಮಾಡಲಿಕ್ಕೆ ಬರೋದಿಲ್ಲ. ಇಂಥದ್ದೆಲ್ಲ ಬೇಕು, ಅದಕ್ಕೆಲ್ಲ ನಾವು ರೆಡಿಯಾಗಿಯೇ ನಾವು ಕೆಲಸ ಮಾಡೋರು ಆಗಿರುವಾಗ ನಮ್ಮ ಜೀವನದಲ್ಲಿ
ನಮ್ಮ ಇದಕ್ಕೆ ಸುರೇಶ್ ಶೆಟ್ಟಿಗೆ 55, ನನಗೆ 60. ಇನ್ನು ಇರೋದು ಏನೋ ಒಂದು ಎಣಿಕೆ. ಆ ಎಣಿಕೆಯಲ್ಲಿ ನಾವು ಜನರಿಗೆ ನಾವು ಏನು ಕೊಡಬೇಕಾದ್ರೂ ಕೊಡಬೇಕಷ್ಟೇ ವಿನಃ ಬೇರೆ ನಮ್ಮ ಜೀವನಕ್ಕೆ ನಾವು ಮಾಡಿಕೊಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಮ್ಗೆ ಮಾಡಿಕೊಟ್ರು ನಮ್ಗೆ ಯಾರಿಗೆ ಕೊಡುದು ಅಂತೇಳಿ ನಮ್ಗೆ ತಲೆ ಬಿಸಿ ಆಗ್ತದೆ. ಎಂತ ಮಾಡುದು ಅಂತ ಹೇಳಿ ಹಾಗೆ ಯಾರಿಗೆ ಕೊಡುದು? ಈಗ ನಮ್ಗೆ ಇದ್ದಾರೆ, ಚಿಕ್ಕಮ್ಮ ಇದ್ದಾರೆ, ಮತ್ತೆ ಮಾವ ಎಲ್ಲ ಇದ್ದಾರೆ, ಅವರಿಗೆ ಬೇಕಾಗುವ ಮಕ್ಕಳು, ಅವ್ರಿಗೆ ಬೇಕಾಗುವವರು ಒಳ್ಳೆ ವಯಸ್ಸಲ್ಲಿ ಇದ್ದಾರೆ. ಆಯ್ ಮಾಡ್ತಾರೆ ಹೆಂಗಲ್ಲದೆ ಅಂತ ಹೇಳಿದ್ರೆ ಹೇಳುವವರು ಇದ್ದಾರೆ. ಹಾಗೆ ನಾವು ಮಾಡಿ ಏನು ಮಾಡ್ಲಿಕ್ಕೆ ಸಾಧ್ಯ ಉಂಟು ಅಲ್ವಾ? ಈಗ ನಮ್ಮ ಜೀವನ, ಈಗ ನಾವು ಈಗ ಮಾತಾಡ್ತೇವೆ, ಮನೆ ಹೋಗುವಾಗ ನಾವು ಯಾವ ರೀತಿ ಇರ್ತೇವೆ ಅಂತೇಳಿ ನಮಗೆ ಗೊತ್ತಿಲ್ಲ. ಗ್ಯಾರಂಟಿ ಮನುಷ್ಯನಿಲ್ಲ. ಆಗಿರುವಾಗ ನಮಗೆ ಯಾಕೆ ಬೇಕು? ನಮಗೆ ಇವ್ರು ಹೇಳಿದಾಗೆ ಕೈಕಾಲ ಒಂದು ಗಟ್ಟಿ ಕೊಟ್ಟರೆ ಅಷ್ಟೇ ಒಂದು ದೊಡ್ಡ ಪರ್ವತ ನಮಗೆ. ಎಷ್ಟು ಆಂಬ್ಯುಲೆನ್ಸ್ ಇದೆ ಸರ್ ಈಗ? ಈಗ ಎರಡಿದೆ, ಎರಡಿದೆ. ಒಂದು ನಿಮ್ಮ ಹತ್ರ ಇದೆ? ಈಗ ಒಂದಿದೆ, ಒಂದು ಉದ್ಯಾವರದಲ್ಲಿದೆ. ಅದು ಉದ್ಯಾವರದಲ್ಲಿ ಸ್ವಲ್ಪ ಅವರೇ ಒಂದು ಬೇರೆ ಆಂಬ್ಯುಲೆನ್ಸ್ ಹಾಕಿ ಈಗ ಅಲ್ಲಿಯೇ ಒಂದು ಮೆಂಬರೇ ಒಂದು ಕಲಿತಿದ್ದಾರೆ. ಓಕೆ, ಅಲ್ಲಿ ಆ ಮೆಂಬರೇ ಅದನ್ನು ನಿರ್ವಹಣೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಹಾಗೆ ಇದೆ. ಈಗ ನಿಮ್ಮ ಹತ್ರ ಇರುವಂಥ ಆಂಬ್ಯುಲೆನ್ಸ್ ಹೇಗೆ ಕೆಲಸ ಮಾಡ್ತದೆ? ಅದು ಅದೇ ಹೇಳಿದಲ್ಲ, ನಮಗೆ ಎಲ್ಲಿಗೆ ಹೋಗ್ಲಿಕ್ಕಿಲ್ಲ, ಮದುವೆಗೆ ಹೋಗ್ಲಿಕ್ಕಿಲ್ಲ, ಎಲ್ಲಿಗೆ ಹೋಗ್ಲಿಕ್ಕಿಲ್ಲ. ಬಾಲ್ ಬಂದು ಕೂಡ ಹೋಗಿದೆ. ಇವತ್ತು ನಾವು ಮೊನ್ನೆ ಹಾವು ಹಿಡಿದೆ ಅಲ್ವಾ ಹೆಬ್ಬಾವು, ಅಲ್ಲೇ ಒಂದು ಕಡೆಗೆ ಇವತ್ತು ಮಹಿಳೆಯೊಬ್ಬರು ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಅವರನ್ನು ಕರ್ಕೊಂಡು ಬಂದೆ ಬೆಳಿಗ್ಗೆ ಹೋಗಿ. ಓಕೆ. ಅದರ ನಂತರ ಅಲ್ಲಿ ಒಂದು ವೈರಿಂಗ್ ಲೈಟಿಗಿದು ಕೇಬಲ್ ಒಂದು ಸುಟ್ಟೋಗಿ ಒಂದು ಪ್ರಯತ್ನಿತ್ತು, ಅದನ್ನು ಕೂಡ ಮಾಡಿದೆ. ಈಗ ಇಲ್ಲಿ ಬರುವ ಮೊದಲೇ ಒಂದು ನೋವೆಲ್ಟಿ ಜುವೆಲರ್ ಹತ್ರ ಒಂದು ದನ ಕರು ಓಡಿಕೊಂಡು ಓಡಿಕೊಂಡು ಬಿತ್ತಲ್ಲಿ ಕರು, ಸಣ್ಣ ಕರು. ಮತ್ತೆ ನಾವೆಲ್ಲ ಹಿಡಿದು ಮತ್ತೆ ಅಲ್ಲಿ ಬೈಲೂರಲ್ಲಿ ಮತ್ತೆ ಸುಧಾ ಕಾಮತ್ ಅವರಿದ್ದಾರೆ, ಮತ್ತೆ ಯಾವ ಅವರ ಹೆಸರು ಪೃಥ್ವಿ ಮೇಡಮ್ ಅವರು ಕೂಡ ಬಂದು ಎಲ್ಲ ನಾವು ಹಾಕಿ ಕೊಡೋರು ಹೋಗುವಂತ ಆಯ್ತು. ಮತ್ತೆ ಕೊಡೋರು ಮತ್ತೆ ನಾನು ಸ್ವಾಮೀಜಿಯವ್ರ ಹತ್ರ ಮಾತಾಡಿ ಇಲ್ಲಿ ಬರೋ ಮೊದಲು ಹಾಕಿ ಬಂದ ಅಷ್ಟೇ. ಯಾಕಂತ ಹೇಳಿದ್ರೆ ಜೀವನದಲ್ಲಿ ಮನುಷ್ಯನಿಗೆ ಯಾವುದು, ಈಗ ಒಂದು ದನ ಹಿಡಿದ್ರೆ ದನ ಎಲ್ಲಿ ಬಿಡ್ತಾ ಅದೇ ಫೋನ್ ಮಾಡ್ತಾರೆ. ನಾಯಿಗೆ ಬೆಲ್ಟ್ ಹಾಕಿದೆ, ನಾಯಿ ಬೆಲ್ಟ್ ಬಗ್ಗೆ ನಾನು ಮಾತಾಡ, ನಾಯಿಗೆ ಬೆಲ್ಟ್ ಹಾಕಿದ ನಂತರ ಅದೇ ನನಗೆ ಕೆಲಸ. ನಿತ್ಯರೇ ಅಲ್ಲಿ ಒಂದು ನಾಯಿ ಸಾಯ್ತಂಡು, ನಿತ್ಯರೇ ಒಂದು ಆಯ್ದು ಕಾರ್ ಕಟ್ಟ ಆತಂಡು, ನಾನು ಹೋಗ್ತೇನೆ. ಯಾಕೆ ನಾನು ಒಂದು ಸೇವೆ ಮಾಡ್ಲಿಕ್ಕೆ ಇಳಿದಾದ ಮೇಲೆ ನಾವು ಅದನ್ನು ನಿಗ್ಲೆಕ್ಟ್ ಮಾಡೋದಿಲ್ಲ, ಅವರನ್ನು ಚೀಪ್ ಮಾಡೋದಿಲ್ಲ, ಹೋಗ್ತೇವೆ. ನಮಗೆ ಏನು ಸಾಧ್ಯ ಉಂಟು ನಾವು ಮಾಡ್ತೇವೆ. ಹಾಗೆ ಹಾಗೆ ಒಂದೊಂದು ಲೆಕ್ಕ ತೆರೆದು ಈಗ ಇವರು ಒಂದು ಇವರನ್ನು ವೃದ್ಧೆಯನ್ನು ಏನೋ ಮಾಡಿ ಕಾಪಾಡಿದ್ರೆ ಅದು ಅವರಿಗೆ ಬರ್ತಿರ್ತದೆ. ಹಾಗೆ ಒಂದೊಂದು ಇದು ಲೈನ್, ಆ ಲೈನ್ ಬಂದಾಗೆ. ವಿಶ್ವಶೆಟ್ರ ಹೊಟ್ಟೆಪಾಡಿಗೆ ಏನು ಮಾಡ್ಕೊಂಡಿದ್ದೀರಿ ಸರ್? ವೆಲ್ಡಿಂಗ್ ವರ್ಕ್ಶಾಪ್ ಎಲ್ಲಿದೆ? ಅಂಬಲ್ಪಾಡಿಯಲ್ಲಿ. ಅಂಬಲ್ಪಾಡಿ 20 ವರ್ಷ ವರ್ಕ್ಶಾಪ್ ಮಾಡಿ, ಡಿಪ್ಲೊಮಾ ಇಂಜಿನಿಯರಿಂಗ್ ಆದಮೇಲೆ ನಾನು ವೆಲ್ಡಿಂಗ್ ವರ್ಕ್ಶಾಪ್ ಮಾಡಿ. ಓಕೆ ಓಕೆ, 20 ವರ್ಷ ಆಯಿತು. ಅಂದರೆ ಸುಮಾರು 23 ವರ್ಷಕ್ಕೆ ನೀವು ಶುರು ಮಾಡ್ಕೊಂಡಿದ್ದೀರಿ? ನಾನು ಅದೇ 23 ವರ್ಷಕ್ಕೆ ಆಗಲೇ ವೆಲ್ಡಿಂಗ್ ವರ್ಕ್ಶಾಪ್. ಡಿಪ್ಲೊಮಾ ಆಗಿ 1 ವರ್ಷ ನಂತರ ನಾನು ಒಂದು ವರ್ಕ್ಶಾಪ್ ಮಾಡಿದ್ದೆ. ನಾನು ಕಲೀಲಿಕ್ಕೆ ವೆಲ್ಡಿಂಗ್ ಬರ್ತದೆ, ಲೇತ್ ಬರ್ತದೆ, ವೈಂಡಿಂಗ್ ಬರ್ತದೆ, ನಿಮ್ಮ ಟ್ರಸ್ ನಿಮ್ಮ ವೆಂಕಟರಮಣ ದೇವಸ್ಥಾನಕ್ಕೆ ಟ್ರಸ್ಸಿಗೆ ನಾನು ಹೋದ ಅಲ್ಲ, ನನಗೆ ಎಲ್ಲ ವಿದ್ಯೆ ಬರ್ತದೆ. ಆದರೆ ನನಗೆ ಯಾವುದು ಹೂಡಿಲ್ಲ, ಇದೇ ಹೀಗಿಡಿದ ಎಲ್ಲವೂ. ನಾನು 7 ವರ್ಷ ನಾನು ವಿಕಾಸ್ ಮಂಡ್ರಿಯಲ್ಲಿ ನಾನು ಎಕ್ಸ್ಪೀರಿಯನ್ಸ್. 35 ರೂಪಾಯಿ ಸಂಬಳ ತಿಂಗಳಿಗೆ. ಯಾವಾಗ? 83. 45 ರೂಪಾಯಿ ಸಂಬಳ, 7 ವರ್ಷ ಸರ್ವಿಸ್. ಸರ್ವಿಸ್ ಆಗುವಾಗ 250 ರೂಪಾಯಿ ಸಂಬಳ. ನನಗೆ ಎಲ್ಲ ವಿದ್ಯೆ ದೇವರು ಕೊಟ್ಟಿದ್ದಾನೆ, ಎಲ್ಲ ವಿದ್ಯೆ. ಓಕೆ, ವಿಶಿಷ್ಟ. ಈಗ ವೆಲ್ಡಿಂಗ್ ವರ್ಕ್ಶಾಪ್ ಅಲ್ಲಿ ಚೆನ್ನಾಗಿ ನಡೀತಾ ಇದೆ ಅಲ್ಲ, ಈಗ ವೆಲ್ಡಿಂಗ್ ವರ್ಕ್ಶಾಪ್ ಅಲ್ಲಿಂದ ಉತ್ಪತ್ತಿ ಆದದ್ದೆಲ್ಲ ಈಚೆ ಬರ್ತಾ ಉಂಟ ಅಂತ, ಇಂಚಿ ದೇರ್ತು ಇಂಚಿ ಬಾಡ್ನ ಅಂತ. ಸೊ ಈಗ ನೀವೇನಾದ್ರೂ ಆಂಬ್ಯುಲೆನ್ಸ್ ಇಲ್ಲ? ಇಲ್ಲ ಇಲ್ಲ. ಬಟ್ ಅಂದ್ರೆ ನಮಗೆ ಸಹಕಾರಿಯಾಗಿ ಉಡುಪಿಯಲ್ಲಿ 5-6 ಆಂಬ್ಯುಲೆನ್ಸ್ ಉಂಟು. ಈಗ ನಿತ್ಯಾನಂದನ ಆಂಬ್ಯುಲೆನ್ಸ್ ಉಂಟು, ಮತ್ತೆ ಬೇರೆ ಆಂಬ್ಯುಲೆನ್ಸ್ ಉಂಟು, ಮತ್ತೆ ಬೇರೆ ಆಂಬ್ಯುಲೆನ್ಸ್ ನಾವು ನಮಗೆ ಸಹಕರಿಸಿದ್ದಾರೆ. ನಮಗೆ ಕೆಲಸಕ್ಕೆ ಯಾವುದ್ರಲ್ಲಿ ಎಲ್ಲಿ ಒಂದು ಕೊರತೆ ಬರುವುದಿಲ್ಲ. ಮತ್ತೆ ನನ್ನ ವೆಹಿಕಲ್ ಅಲ್ಲಿ ಎಮರ್ಜೆನ್ಸಿ ನನ್ನ ವೆಹಿಕಲ್ ಉಂಟು, ಅದರಲ್ಲಿ ಸಾಕೊಂಡು ಬರ್ತೇನೆ ನಾನು. ಈಗ ಎಷ್ಟೋ ಜನ ಅಲ್ಲ, ಇದು ಬೊಲೆರೋ ಮೊದಲು ಜೀಪ್ ಇತ್ತು, ಈಗ ತುರ್ತು ನಾನು ಎಷ್ಟೋ ಜನರನ್ನ ಅದರಲ್ಲಿ ಹಾಕಿದ್ದೇನೆ. ಹೌದು, ನಾನು ಮೊನ್ನೆ ಇತ್ತೀಚೆಗೆ ಒಂದು ಇದು ನೋಡಿದೆ, ಕರಾವಳಿ ಬೈಪಾಸ್ ಹತ್ರ ಒಂದು ಮಣಿಪಾಲ್ MIT ಹುಡುಗ ಹುಡುಗಿ ಆಕ್ಸಿಡೆಂಟ್ ಆಗಿತ್ತು. ಅದು ರಾತ್ರಿ ಏನೋ ಆಗಿತ್ತು, ಬೆಳಿಗ್ಗೆ ಅಷ್ಟೊತ್ತಿಗೆ ಹುಡುಗಿ ಅಲ್ಲೇ ಬಿದ್ದಿದ್ಲು. ಆ ಹುಡುಗಿ ಹುಷಾರಾದ್ಲು. ಅವಳು ಸಾಕ್ಷಿ ಅಂತ, ಸಾಕ್ಷಿ ಪರಮೇಶ್ವರ್, ಗುಜರಾತಿನ ಹುಡುಗಿ, ಅವಳಿ ಮೆಡಿಕಲ್ ಸ್ಟೂಡೆಂಟ್. ಅವಳು ಎಲ್ಲಿ ತನಕ ಅಂದ್ರೆ ಡಾಕ್ಟರ್ನವರಿಗೆ ಸರ್ಪ್ರೈಸ್ ಆಗಿದೆ, ಅವಳು ಬದುಕಿದ್ದು. ಯಾಕಂದ್ರೆ ಬ್ಲ್ಯಾಕ್ ಝೋನ್ ಅಲ್ಲಿ ಇದ್ಲಂತೆ ಅವಳು. ಅಂದ್ರೆ 3 ಗಂಟೆಗೆ ಬಿದ್ದವಳು, ತಲೆ ಭಾಗ ಆಗಿದೆ, ಮೇಜರ್ ಫ್ರ್ಯಾಕ್ಚರ್, ಇಂಟರ್ನಲ್ ಬ್ಲೀಡಿಂಗ್. ನಾನು ಕರ್ಕೊಂಡು ಹೋಗೋದಕ್ಕೆ ಪಲ್ಸೇ ಇರಲಿಲ್ಲ. ನಾವೇನು ಮಾಡಿದ್ವಿ, ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವಾಗ ನಾನೇನು ಮಾಡಿದೆ, ಅವಳಿಗೆ ಸೀರಿಯಸ್ ಇತ್ತು. ಬಟ್ ಮಣಿಪಾಲ್ ತನಕ ಹೋಗುವ ತನಕ ರಿಸ್ಕ್ ಉಂಟು ಅಂತ ನಾನು ಹೈಟೆಕ್ಗೆ ಹೋಗಿ ಡ್ರಿಪ್ ಹಾಕಿ ಮಣಿಪಾಲ್ಗೆ ಹೋದದ್ದು. ಯಾಕಂದ್ರೆ ಈ ಡ್ರಿಪ್ ಹಾಕಿದ ಕೂಡಲೇ ಮನುಷ್ಯ ಸಾಯುವ ಒಂದು ಹೊತ್ತನ್ನು ಮುಂದಾಗ್ತದದು. ಯಾಕಂದ್ರೆ ಅವಳಿಗೆ ಪಲ್ಸ್ ಇರಲಿಲ್ಲ, ಪಲ್ಸ್ ಏನು ಸಿಗ್ತಿರಲಿಲ್ಲ. ನಾವು ಕೆಲವೊಂದು ನಮಗೆ ಕೆಲವೊಂದು ವಿಷಯ ಗೊತ್ತಿರ್ತದೆ. ಆ ಪಲ್ಸ್ ಸಿಕ್ಕದೆ ಇರಲಿಕ್ಕೆ ಹೋಗಿ ನಾನು ಕೂಡಲೇ ಹೈಟೆಕ್ಗೆ ಹೋಗಿ ಅಲ್ಲಿ ಡ್ರಿಪ್ ಹಾಕಿ ಇಮಿಡಿಯೇಟ್ ವೆಂಟಿಲೇಟರ್ ಆಂಬ್ಯುಲೆನ್ಸ್ನಲ್ಲಿ
ಕೆ ಎಮ್ ಸಿ ಕರ್ಕೊಂಡು ಹೋದದ್ದು. ಬಟ್ ಅದು ಅವಳಿಗೆ ಅವತ್ತು ಬದುಕಲಿಕ್ಕೆ ಅಲ್ಲ, ಅವಳ ಒಂದು ದೇವರ ಅವಳಿಗೆ ಅನುಗ್ರಹಿಸಿದ್ರೆ ಇಲ್ದಿದ್ರೆ ನಿಮಿಷ ನಿಮಿಷ ಕೂಡ ಅವತ್ತು ಇಂಪಾರ್ಟೆಂಟ್ ಇತ್ತು. ಯಾಕಂದ್ರೆ ಅದಕ್ಕೆ ಯಾಕಂದ್ರೆ ನಾವು ಒಂದು ಹೆಲ್ಪ್ ಮಾಡುವ ಸಮಯದಲ್ಲಿ ಯಾವುದೇ ಇರಲಿ ಏನೇ ಇರಲಿ ಹೇಗೆ ಇರಲಿ ಸಕಾರಾತ್ಮಕವಾಗಿ ಹೋಗುವಾಗ ಎಷ್ಟೋ ಬೆನಿಫಿಟ್ ಆಗ್ತದೆ, ಎಷ್ಟೋ ಪಾಸಿಟಿವ್ ಥಿಂಗ್ಸ್ ಬರ್ತದೆ, ಮತ್ತು ಎಷ್ಟೋ ಸಮಾಜಕ್ಕೆ ನಾವು ಮಾಹಿತಿ ಕೊಟ್ಟಾಗ್ತದೆ. ನೋಡಿ, ಅದನ್ನು ಸಾವಿರಾರು ಜನ ಯುವಕರು ನೋಡ್ತಾರೆ, ಅವರು ಕೂಡ ಇನ್ನೊಮ್ಮೆ ಮತ್ತೊಬ್ಬರನ್ನ ಹಾಕ್ತಾರಲ್ಲ. ಈಗ ನಾವು ಕೂಡ, ಈಗ ನಾನು ಸಣ್ಣದಿರುವಾಗ ನಾನು ಸುಧಾಕರ್ ಶೆಟ್ಟರದ್ದು ಭಾರಿ ದೊಡ್ಡ ಫ್ಯಾನ್. ನಮ್ಮ ಶಾರದ ಹೋಟ್ಲಿ ನಮ್ಮ ಊರಲ್ಲಿ ಎಲ್ಲಿ ಏನೇ ಆಗಲಿ ಅವ್ರಿಗೆ ಹೇಳುದು, ನಾನು ಸ್ಟೂಡೆಂಟ್ ಆಗಿರುವಾಗ ಸಣ್ಣ ಹುಡುಗ ಇರುವಾಗ ನಮ್ಮ ಊರಿನ ಮುಖ್ಯಸ್ಥರು ಕೂಡ ಅವರು, ಅವರ ಕೆಲವು ಚಲನವಲನೆಲ್ಲ ನೋಡಿ ನಾನು ಹೇಳುದು ಅವರದ್ದು ಸುಧಾಕರ್ನ ಹತ್ರವೇ ನಾನು ದೊಡ್ಡದಾದ ಕೂಡ ನಿಮ್ಮಾಗೆ ಆಗ್ತೇನೆ ಅಂತ. ಯಾಕಂದ್ರೆ ಅಲ್ಲಿ ಅವಾಗ ಅಸಹಾಯಕರಿಗೆ ಏನಿದ್ರು ಸಹ ಅವರೇ. ಹಾಗಾಗಿ ನಾವು ಒಬ್ಬರನ್ನು ನೋಡಿ ನಾವು ಕಲಿತೇವೆ. ನಾನು ನಿತ್ಯನ್ನ ನಾನು ಕಾಲೇಜಿಗೆ ಹೋಗುವ ಹೊತ್ತಿಗೆ ನಿತ್ಯನ ನೆಕ್ಸ್ಟ್ ಎಮ್ ಎಲ್ ಎ ಮಿನಿ ಓಟ್ ನಿಂತರೆ ನಾವು ಖಂಡಿತ ಓಟ್ ಹಾಕ್ಬೇಕಂತ ಎಣಿಸೋದು. ಯಾಕಂದ್ರೆ ಅವ್ರು ಅವಾಗ ನಾವು ಇವರಿಗೆ ಹೋಲಿಸೋದು, ನಮ್ಮ ಕನ್ನಡ ಸಂಘದವರು ಇದ್ದಾರಲ್ಲ ಹೋಟೆಲ್ ನಾಗರಾಜ್ ಹೋಟೆಲ್, ಹಾಂ ಹಾಗೆ ನಾವು ನೋಡ್ತಿರ್ತೇವೆ ಅವ್ರು ಮಾಡುವಾಗ. ಯಾಕಂದ್ರೆ ಒಬ್ಬ ಮಾಡುವ ಒಳ್ಳೆ ಕೆಲಸವನ್ನು ನೋಡಿ, ಯುವಕರು ಒಳ್ಳೆ ಕೆಲಸವನ್ನು ನೋಡ್ತಾರೆ, ಹಾಳು ಕೆಲಸವನ್ನು ನೋಡ್ತಾರೆ. ಒಬ್ಬನ ಕುಡಿದು ಅಥವಾ ಒಂದು ತಪ್ಪು ಕೆಲಸ ಮಾಡಿ ಅದರಲ್ಲಿ ಎಂಜಾಯ್ಮೆಂಟ್ ಮಾಡೋದನ್ನು ಯುವಕರು ನೋಡ್ತಾರೆ. ಆದರೆ ಯಾವುದು ನೋಡಿದರೆ ಸರಿ ಅದನ್ನು ನಾವು ಜಾಸ್ತಿ ಒತ್ತು ಕೊಡಬೇಕು. ಅದನ್ನು ಜಾಸ್ತಿ ಈಗ ನೋಡಿ, ನಮಗೀಗ ಹೆಚ್ಚು ಹೆಚ್ಚು ವಿಷಯವನ್ನು ಹೇಳಲಿಕ್ಕೆ ನಿಮ್ಮಂಥ ಮಾಧ್ಯಮದವರು ಸಿಕ್ಕಿದ್ರು. ಮಾಧ್ಯಮದಲ್ಲಿ ನಾವು ನಮ್ಮ ವಿಷಯವನ್ನು ಹೇಳ್ಬೋದು ಅಥವಾ ಕಾನೂನಿನಲ್ಲಿ ಅಡೆತಡೆ ಇಲ್ಲ ಅಂತ ಹೇಳ್ಬೋದು. ಈಗ ಮೊನ್ನೆ ಸುಪ್ರೀಂ ಕೋರ್ಟ್ ಹೇಳ್ತು ಎಂಥ ಆಕ್ಸಿಡೆಂಟ್ ಆದವರಿಗೆ ಯಾವುದೇ ಕೇಸ್ ಇಲ್ಲ ಅಂತ. ನಾವು ಇದನ್ನು ಮಾಧ್ಯಮದಲ್ಲಿ 10 ವರ್ಷ ಮೊದಲು ಹೇಳಿತ್ತು, ಯಾವತ್ತೇ ಹೇಳಿತ್ತು ಖಂಡಿತ ಏನಾಗುದಿಲ್ಲ ಅಂತ. ನೀವು ಸಾಕ್ಷಿ ಹೇಳಬೇಕಂತೇಳಿಲ್ಲ, ಯಾಕಂದ್ರೆ ಅವ್ರು ಸಾಕ್ಷಿ ಕೇಳಲಿಕ್ಕೆ ಆಗುದಿಲ್ಲ. ಆಕ್ಸಿಡೆಂಟ್ ಆಗುವಾಗ ಆಕ್ಸಿಡೆಂಟ್ ಆಗ ನಾವು ಕೋರ್ಟಲ್ಲಿ ಅಂತ ಹೇಳ್ತೇವೆ, ಸತ್ಯವನ್ನು ಹೇಳುತ್ತೇನೆ ಅಂತ ನಾನು ನೋಡಿದ್ದನ್ನು ಹೇಳ್ತೇನೆ ಅಂತ ಹೇಳ್ತೇವೆ. ಆಕ್ಸಿಡೆಂಟ್ ಆಗುವಾಗ ನಾವು ನಿಜವಾಗಿ ನೋಡಿದ್ದೇವ ಅದೇ ಡ್ರೈವರ್ ಅಲ್ಲಿ ಡ್ರೈವರ್ ಕ್ಯಾಬಿನಲ್ಲಿ ಇದ್ದಾನೆ ಅಂತ ನಾವು ನೋಡ್ತೇವೆ? ಇಲ್ಲ, ಅವ ಡ್ರೈವರ್ ಇಲ್ದಾಗ್ತದೆ, ನಾವೆಂತ ಅಲ್ಲಿ ಪೆಟ್ಟದವರನ್ನು ನೋಡುದು. ಹಾಗಾಗಿ ನಾವು ಖಂಡಿತ ಮಾನವೀಯತೆಯಲ್ಲಿ ನಮಗೆ ವಿಟ್ನೆಸ್ ಅಥವಾ ಒಂದು ಕಂಪ್ಲೇಂಟ್ ಕೊಡ್ಲಿಕ್ಕಿದ್ರೆ ಕೊಡ್ಬೋದು, ಮನ್ಸಿಲ್ಲದ್ರೆ ಖಂಡಿತ ಕೊಡ್ಬೇಕಂತ ಇಲ್ಲ. ಜನರಿಗೆ ಎಂತ ಆಗಿದೆ? ತಪ್ಪು ತಿಳುವಳಿಕೆ ಆಗಿದೆ. ಆ ತಪ್ಪು ತಿಳುವಳಿಕೆ ಮಾಡುದು ಯಾರು? ವಿದ್ಯಾವಂತರೇ ಮಾಡ್ತಾ ಇದ್ದಾರೆ, ಪ್ರತಿಷ್ಠಿತ ವ್ಯಕ್ತಿಗಳೇ ಮಾಡ್ತಾ ಇದ್ದಾರೆ. ಹಾಗೆ ಮಾಡ್ಬೇಡಿ, ಹೀಗೆ ಮಾಡ್ರೆ ಹೀಗೆ ಆಗ್ತಾ ಹಾಗಾಗ್ತದೆ, ನಾವು ತಪ್ಪು ತಿಳುವಳಿಕೆಯನ್ನು ಕೊಡಬಾರ್ದು ಎಷ್ಟು. ಹಾಗಾಗಿ ಆ ತಪ್ಪು ತಪ್ಪು ತಿಳುವಳಿಕೆಯಿಂದ ಎಷ್ಟೋ ಜನ ಅಂಗವಿಕಲರಾದ್ರು, ಸರಿಯಾಗಿ ಟ್ರೀಟ್ಮೆಂಟ್ ಸಿಗದೆ ಎಷ್ಟೋ ಜನ ಪ್ರಾಣ ಕಳ್ಕೊಂಡ್ರು. ಅದನ್ನು ನಾವು ಉಂಟು ಸಹ ಜನರಿಗೆ ಸರಿಯಾದ ಮಾಹಿತಿಯನ್ನು, ಮಾಹಿತಿ ಗೊತ್ತಿಲ್ಲದಿದ್ರೆ ಹೇಳಬಾರ್ದು. ಅರ್ಧಂಬರ್ಧಂ ಖಂಡಿತ ಹೇಳಿ ಉಂಟಲ್ಲ, ಜನರಿಗೆ ತಪ್ಪು ಮಾಹಿತಿ ಕೊಟ್ಟು ಇನ್ನೊಂದು ಅವಘಡಕ್ಕೆ ಕಾರಣ ಮಾಡಬಾರ್ದು. ಕರೆಕ್ಟ್ 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 ಹೌದು. ಸೂರಿ ಶೆಟ್ ಹತ್ರ ಬರ್ತೇನೆ, ಮದುವೆ ಆಗಿದೆ. ಹೌದು. ಮತ್ತೆ ಮಕ್ಕಳಿದ್ದಾರೆ? ಮಕ್ಕಳು ಎಷ್ಟು ಮಂದಿ? ಹೆಣ್ಣು ಫಸ್ಟ್, ಸೆಕೆಂಡ್ ಗಂಡು. ಓಕೆ, ರೈಟ್. ಈ ಕೆಲಸಕ್ಕೆ ಮನೆಯವರ ಸಹಕಾರ, ನಿಮ್ಮ ಹೆಂಡತಿ ಅವ್ರ ಕಾರ್ಯಕ್ರಮ ನೋಡ್ತಾ ಇದ್ರೆ ಅವ್ರು ತುಂಬಾ ಅವರಿಬ್ಬರಾದ್ರೂ ಇನ್ನು ಸಿಂಗಲ್, ಹಾಗಾಗಿ ಅವ್ರಿಗೇನು ತೊಂದರೆ ಇಲ್ಲ. ನಿಮಗೆ ತುಂಬಾ, ನಾನೇ ರಾತ್ರಿ ಬರೋ ಪೋಪಾರ್, ಏತ್ ಪೋರ್ತು ಪೋಪಾರ್, ಒಡೆಗ್ಲ ಪೋಪಾರ್, ಸಹಜವಾಗಿ ಅದು ಇರ್ತದೆ. ಮನೆಯವರ ಸಹಕಾರ ನಿಮ್ಗೆ ಸಿಕ್ಕ, ದಯವಿಟ್ಟು ಈ ಮಾಧ್ಯಮದ ಮೂಲಕ ಹೇಳಿ. ಉಂಟು ಹೇಳಿ ಹೇಳಿ. ಮನೆಯವರು ನನ್ನ ಮುಖ್ಯವಾಗಿ ನನ್ನ ತಾಯಿ, ತಾಯಿ ನನ್ನ ತಂಗಿ, ಅವರ ಸಹಕಾರ ತುಂಬ ಉಂಟು ನನಗೆ. ಯಾಕೆಂದರೆ ನಾನು ಇರುವುದೇ ತಾಯಿ ಮನೆಯಲ್ಲಿ, ನನ್ನ ಹೆಂಡತಿ ಇರೋದು ಮುದ್ದನಂಗಡಿಯಲ್ಲಿ. ನಾನು ವಾರಕ್ಕೆ ಒಂದು ಸಲ ಹೋಗ್ತೇನೆ, ಆದರೂ ಒಂದು ವಾರಕ್ಕೆ ಒಂದು ಸಲ ಹೋದ್ರೆ ಆಗಲೇ ನಾನು ವಾಪಸ್ ಬರ್ತೇನೆ. ಅದೇ ಒಂದು ಬೇಸರ ಆಗ್ತದೆ. ನಾನು ಮಾಡೋದು ಕೆಲಸ ತಪ್ಪಂತ ಹೇಳುವುದಿಲ್ಲ ಅವರು. ಒಂದು ದಿನಲ್ಲ ಪುರುಸೋತಿಜ್ಜಂತ ಅದೇ ಅವರು. ಈಗ ಮನೆಗೆ ಬರಲಿಕ್ಕೆ ಪುರುಸೋತಾಗೋದಿಲ್ಲ. ಈಗ ಒಂದು ವಾರ ಆಯಿತು ನಾನು ಹೋಗದೆ. ಇವತ್ತು ನಾನು ಪ್ರೋಗ್ರಾಮ್ ಇಟ್ಟಿದ್ದೆ ಮನೆಗೆ ಹೋಗುವಂತ. ನೀವು ನಿಮಗೆ ಫೋನ್ ಮಾಡಿದ್ರಿ, ನನಗೆ ಇಲ್ಲಿ ಬರಲೇಬೇಕಾಯಿತು. ನೀವು ಕರೆಯುವಾಗ ನಾನು ಯಾವ ಎಲ್ಲಿ ಬೇಕಾದ್ರೂ ನಾನು ಬರ್ತೇನೆ. ಹಾಗೆ ಅದಕ್ಕೆ ನಾನು ಹೇಳಿದ್ದೀನಿ, ಇವತ್ತು ನನ್ನ ಪ್ರೋಗ್ರಾಮ್ ಉಂಟು ನೋಡಂತ. ಏನು ಮಾತಾಡೋದಿಲ್ಲ ಮಕ್ಕಳಾಗಲಿ. ಮತ್ತು ನಾನೇನು ಹೇಳಿದೆ, ನಾವು ಕಷ್ಟದಲ್ಲಿ ಇರುವಾಗ ನಮ್ಮ ಊರಿನವರು ನಮಗೆ ಸಹಕಾರ ಮಾಡಿದ್ದಾರೆ. ಈಗ ನಮಗೆ ಕಷ್ಟ ಅಂತಲ್ಲ, ನಾವು ಯಾಕೆ ಹೋಗ್ಬಾರ್ದು ಇನ್ನೊಂದು ಏನಾದರೂ ಕಷ್ಟ ಇರುವಾಗ? ಅದನ್ನು ನಾನು ಕಂಟಿನ್ಯೂ ಮಾಡ್ತಿರ್ತೇನೆ. ನನ್ನ ಹೆಂಡತಿ ಮಕ್ಕಳು ಬಿಡ್ತಾರೆ ಬಿಡೋದಿಲ್ಲ ಅಂತ ಅದು ಗೊತ್ತಾಗೋದಿಲ್ಲ. ಇನ್ನು ನಮ್ಮ ಲೈಫಲ್ಲಿ ನಾನು ತುಂಬ ಕಡೆಯಲ್ಲಿ ನೋಡ್ತಿದ್ದೆ, ಒಳ್ಳೆ ಒಳ್ಳೆ ಮನೆತನದವರು, ತಂದೆ ತಾಯಿ ಬೇಡ, ಎಷ್ಟೇ ಜನ ಬಿಟ್ಟು ಹೋಗಿದ್ದಾರೆ, ನೋಡೋರು ಇಲ್ಲ. ನನಗೆ ಫೋನ್ ಮಾಡ್ತೇವೆ, ಯಾರಾದರೂ ಜನ ಇದ್ದರೆ ಹೇಳು ಮಾರೆ ನನ್ನ ತಾಯಿ ನೋಡಲಿಕ್ಕೆ, ನನ್ನ ತಂದೆ ಯಾಕೆ ಬೇರೆಯವರು ಬೇಕು? ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಯವರು ನೋಡಲಿಕ್ಕೆ ಆಗದಿದ್ದರೆ ನಮಗೆ ಜೀವನ ಯಾಕೆ? ಈಗ ಶೆಟ್ರ, ನಿಮ್ಮ ಹತ್ರ ಆ್ಯಂಬುಲೆನ್ಸ್ ಎಷ್ಟಿದೆ? ಒಂದೇ ಶಿರೂರು ಕೊಟ್ಟದ್ದು. ಶಿರೂರು ಸ್ವಾಮೀಜಿ ಕೊಟ್ಟದ್ದು. ಓಕೆ. ಆಮೇಲೆ ಅದಕ್ಕೆ ಈಗ ಇದೆಲ್ಲ ಪೆಟ್ರೋಲ್ ಖರ್ಚಿ, ಅದು ಅಂದರೆ ನಾನು ಮೇಂಟೆನೆನ್ಸ್ ಫುಲ್ಲು ನಾನೇ ನೋಡ್ತಾ ಇದ್ದೇನೆ. ಓಕೆ. ಅದು ನಾನು ಪಾರ್ಟಿ ಈಗ ಏನಾದರೂ ಎಮರ್ಜೆನ್ಸಿ ಇದ್ದರೆ, ಅದರ ಬಂದರೆ ಬಂತು, ಇಲ್ಲದಿದ್ದರೆ ಇಲ್ಲ. ಮತ್ತು ಏನಾದರೂ ಅರ್ಜೆಂಟ್ ಎಮರ್ಜೆನ್ಸಿ ಯಾರಾದರೂ ಫೋನ್ ಮಾಡಿದರೆ ನಾನು ಇಷ್ಟಂತ ತೆಗೊಳ್ತೇನೆ. ಯಾಕೆಂದರೆ ನನಗೆ ಡ್ರೈವಿಂಗ್ ಗೊತ್ತಿಲ್ಲ, ನಾನು ಬೇರೆಯವರನ್ನು ಡ್ರೈವರಾಗಿ ಕರಿಬೇಕು. ಓಕೆ. ಅವರಿಗೆ ನಾನು ಏನಾದರೂ ಕೊಡಬೇಕು, ಅದೆಲ್ಲ ಪಾರ್ಟಿಯಿಂದ ತೆಗೆದು ಸ್ವಲ್ಪ ಏನಾದರೂ ಉಲ್ಟೆ ಆ ಪೆಟ್ರೋಲ್ ಎಲ್ಲ ಹಾಕಿ. ಈಗಂದರೆ ಹೊಸ ಗಾಡಿ,
ಮೇಂಟೆನೆನ್ಸ್ ಎಲ್ಲ ನಾನು ಒಂದು ಸಲ ಮಾತ್ರ ಸರ್ವಿಸ್ ಕೊಂಡೋಗಿದ್ದೆ ಇಲ್ಲಿ ಅವ್ರು ಕೊಟ್ಟ ಶೋರೂಮ್ಗೆ, ಮತ್ತೆ ನಾನೇ ಎಲ್ಲ ಸರ್ವಿಸ್ ಏನು ಬೇಕು ಎಲ್ಲ ಅಲ್ಲಿ ಕಾಪಲ್ಲಿ ಮಾಡಿಸ್ತಾ ಇದ್ದೇನೆ. ಅಂತೂ ಗಾಡಿ ಮಾತ್ರ ಟಾಪ್ ಆಗಿ ಇಟ್ಟಿದ್ದೇನೆ, ಹೌದು ಕರೆಕ್ಟಾಗಿ ಇಟ್ಟಿದ್ದೇನೆ. ಯಾರು ಬೇಕಾದ್ರೆ ಹೇಳ್ಬೋದು, ಅವರು ಕೊಟ್ಟಿದ್ದಾರೆ, ಅವರು ದೇವರಂತ ದೇವರ ಇದರಲ್ಲಿ ಕೊಟ್ಟದ್ದು ದೇವಸ್ಥಾನದಾಗೆ. ಈಗ ರಸ್ತೆ ಎಲ್ಲ ಎಲ್ಲ ಅಗಲ ಎಲ್ಲ ಆದ ನಂತರ ಈಗ ಆ ಭಾಗದಲ್ಲಿ ಒಂದ್ ಸ್ವಲ್ಪ ದುರಂತಗಳು, ಅವಘಡಗಳು, ಆಕ್ಸಿಡೆಂಟ್ಸ್ಗಳೆಲ್ಲ ಚೂರು ಕಡಿಮೆ ಆಗಿದೆಯಾ? ಕಡಿಮೆ ಆಗಿದೆ, ಕಡಿಮೆ ಆಗಿದೆ. ಈಗ ಸೀದಾ ಬರುವವರಿಗೆ ಯಾವುದು ತೊಂದರೆ ಇಲ್ಲ, ಈ ರಾಂಗ್ ಸೈಡ್ ಬರ್ತಾರಲ್ಲ ಅಲ್ಲಿ ಮಾತ್ರ ಆಕ್ಸಿಡೆಂಟ್ ಆಗ್ತದೆ. ಅದು ಡೈಲಿ ಉಂಟು, ಚಿಕ್ಕ ಪುಟ್ಟ ಒಂದು ಡೈಲಿ ಉಂಟು, ಒಂದೊಂದು ಬೈಕ್ ಆಕ್ಸಿಡೆಂಟ್ ಅದು ಮಾಮೂಲಿ ಉಂಟು. ಅದಂದ್ರೆ ಈ ಮಿಸ್ಟೇಕ್ ನಮ್ಮಿಂದನೇ ಆಗೋದು. ರೋಡ್ನವರಿಗೆ ಯಾರಿಗೆ ಬೈಬಾರ್ದು, ಯಾಕಂದ್ರೆ ರೋಡ್ ಅವ್ರು ಮಾಡಿದ್ದು ಹಾಗೆಲ್ಲ ಮಾಡಿದ್ದಾರೆ, ಒನ್ ವೇ ಮಾಡಿದ್ದಾರೆ, ಈಚೆಯಿಂದ ಈಚೆ ಬರ್ಲಿಕ್ಕೆ ಲೆಫ್ಟಿಂದ ರೈಟ್ ಹೋಗ್ಲಿ ಉಂಟು. ಅದು ಈ ರಾಂಗ್ ಸೈಡ್ ಹೋಗೋರು ಯಾರು ಕಾಪಾಡ್ಲಿಕ್ಕೆ ಆಗುದಿಲ್ಲ, ಅವರೊಂದು ದೇವರೇ ಕಾಪಾಡ್ಬೇಕು. ಉಡುಪಿಯ ವಾಟಾಳರ ನಾಗರಾಜ್ ಅವರು, ನಿತ್ಯಾನಂದ ಒಳಕಾಡ್ ಅವರು, ಈ ಅವ್ರು ಮಾಡಿದಂತಹ ವಿನೂತನವಾದಂತಹ ಪ್ರತಿಭಟನೆಗಳು, ಆ ಕಲ್ಪನೆಗಳು ಎಲ್ಲ ತಮ್ಮ ಸ್ವಂತದ್ದೇ ಕಲ್ಪನೆಗಳು, ಸ್ವಂತದ್ದೇ. ಈ ವಿನೂತನವಾಗಿ ಪ್ರತಿಭಟನೆ ಮಾಡಬೇಕು ಅಂತ ಅನಿಸಿದ್ದು ಯಾವಾಗ, ಮೊದಲು ಮಾಡಿದ್ದು ಯಾವ ಪ್ರತಿಭಟನೆ ಅಂತ? ಅಲ್ಲ, ನಾನು ಮಾಡಿದಂಥ ಕೆಲಸ ನೆನಪು ಇಟ್ಕೊಳ್ಳೋದು ಕಡಿಮೆ. ಯಾಕೆ ಯಾಕೆ ಸರ್? ಅಲ್ಲ, ನಮಗೆ ದಿನ ದಿವಸ ನಮ್ದು ಕಾರ್ಯಕ್ರಮ ಇರುವಾಗ ಯಾವ್ದು ನೆನಪು ಇಟ್ಕೊಳ್ಳೋದು? ಅಲ್ಲ, ಈ ಪ್ರತಿಭಟನೆಗಳು ಈ ಸ್ಪೆಷಲ್ ಆಗಿ ಕಪ್ಪೆಗೆ ಒಂದು ಮದುವೆ ಮಾಡಿಸಿ, ಕಂಬಳ ಬಂದಿದ್ದಾಗ ಕೋಣವನ್ನ ಅಲ್ಲಿಂದ ಇಲ್ಲಿ ತನಕ ತಂದದ್ದು, ಮತ್ತೆ ಅದು ರೌಂಡ್ ಸುತ್ತ ಒಂದು ಬೆಂಕಿ ಹಾಕಿ ಅದ್ರ ಮಧ್ಯೆ ಕೂತು ಗ್ಯಾಸ್ ಜಾಸ್ತಿ ಇರೋದಕ್ಕೆ, ಮತ್ತೆ ಟ್ರೈನ್ ಬೆಲೆ ಜಾಸ್ತಿ, ಟಿಕೆಟ್ ದರ ಜಾಸ್ತಿ ಆಗಿದ್ದಕ್ಕೆ ಎಲ್ಲ ಬಹಳಷ್ಟು ಅಂದರೆ ಅದಕ್ಕೆ ಸಂಬಂಧಪಟ್ಟದ್ದು. ಇತ್ತೀಚೆಗೆ ಜಿಲ್ಲಾಸ್ಪತ್ರೆ ಇದಕ್ಕೆ ಅದೊಂದು ಒಳ್ಳೆ ರೀತಿಯಲ್ಲಿ ಮಾಡಿದ್ದೇನೆ. ಯಾವ ರೀತಿ ಆ ಸಂದರ್ಭದಲ್ಲಿ ಯಾವುದು ತಲೆಗೆ ಬರ್ತದೆ ಅದನ್ನು ಹೇಳ್ಕೊಂಡು, ಯಾಕಂತ ಹೇಳಿದ್ರೆ ಅದೇ ನಂದು ಹೈಲೈಟ್ ಅದು ಇದೆ, ಕಪ್ಪೆ ಮದುವೆ ಮಾಡಿ ಅದು ಮಳೆ ಬಂತು, ಹಾಗಾಗಿ ಸ್ವಲ್ಪ ಒಳ್ಳೆ ಇದು ಕ್ಲಿಕ್ ಆಯ್ತು. ಅದು ಮಳೆ ಬಂತು, ಮಳೆ ಕಾಕತಾಳಿಯಾಗಿ ಬಂದಿದೆ ಬಂದಿದೆ. ಅದರ ನಂತರ ಕಂಡಪಟ್ಟೆ ಬಂದಿದೆ, ನಂತರ ಸಿಕ್ಕಾಪ ಮತ್ತೆ ಫೋನ್ ಜನರು ಮಾಡುವವರು ತುಂಬಾ ಜನ ಇದ್ದಾರೆ, ಹೊರಗೈದ್ ಮಲ್ಪಲೆ ಹೊರ ಬರ್ಸ ಕನ್ನಡ ಬರೋದು ಎಲ್ಲ ಮಾಡ್ಲಿಕ್ಕೆ. ಅಲ್ಲ, ನನಗನ್ಸ್ತದೆ ಇನ್ನು ಮುಂದೆ ಮುಂದೆ ಇದೇ ತರ ಪರಿಸರ ನಾಶ 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 ಆಗಿ, ಈಗ ನೀರ್ ಹೇಗಿದ್ರು ಇಲ್ಲ, ಸೆಕೆಯಲ್ಲಿ ಕೂತ್ಕೊಳ್ಲಿಕ್ಕಾಗುದಿಲ್ಲ. ಇನ್ನು ಜೂನ್ 1ನೇ ತಾರೀಕಿಗೆ ಮಳೆ ಬರ್ತದನ್ನೋ ಗ್ಯಾರಂಟಿ ಇಲ್ಲ. ಇನ್ನು ಮಳೆ ಬರೋದಕ್ಕಾಗಿ ಹೀಗೆ ಆಕಾಶ ನೋಡಿ ಕೂತ್ಕೊಳ್ಬೇಕು, ಮತ್ತೆ ನೀವು ಮದುವೆ ಮಾಡಿಸ್ಬೇಕಾದಂತ ದಿನ ಬಂದ್ರೆ ಆಶ್ಚರ್ಯ ಏನಿಲ್ಲ ಸರ್. ಸಂದರ್ಭ ಸಂದರ್ಭ ಅಲ್ಲ ಅಲ್ಲ, ಅಂದ್ರೆ ಮಳೆ ಬರ್ಲಿ ಬರ್ಲಿ ಅನ್ನೋದು ಆಶಯ, ಬಟ್ ನಾನು ಇದ್ದದ್ದು ವಾಸ್ತವ ಹೇಳಿದ್ದೆ. ವಿಶ್ವ ಶೆಟ್ಟರಲ್ಲಿಗೆ ಬರ್ತೇನೆ. ನಿಮ್ಮ ಒಂದ್ 2 ವರ್ಷದ ಹಿಂದೆ ನೀವು ಉದ್ಯಾವರದಲ್ಲಿ ಒಂದು ಮನೆ ಕಟ್ಟಿಸಿಕೊಟ್ಟಿದ್ದು, ತುಕ್ರಿ ಮತ್ತೆ ನರ್ಸಿ ಮತ್ತು ಮುತ್ತು. ನರ್ಸಿ ಮತ್ತು ಮುತ್ತು ಹೇಗಿದ್ದಾರೆ ಅವರು? ಈಗ ತೊಂದ್ರೆ ಆರಾಮಾಗಿದ್ದಾರೆ. ಅದೇ ಮನೆಯಲ್ಲಿ ಅವ್ರು ಸಪರೇಟ್ ಮನೆ ಮಾಡಿಕೊಟ್ಟದ್ದು. ಆ ಮನೆಯಲ್ಲಿ ಯಾರಿದ್ದಾರೆ? ಆ ಮನೆಯಲ್ಲಿ, ಆ ಮನೆ ಬಿದ್ದೋಯ್ತು. ಓಕೆ, ಅಲ್ಲ ಅದೇ ಈಗ ಹೊಸ ಮನೆಯಲ್ಲಿ ಇದ್ದಾರೆ? ಹೊಸ ಮನೆಯಲ್ಲಿ ಇದ್ದಾರೆ, ಮತ್ತೆ ಅವ್ರ ಕುಟುಂಬದವರು ಇದ್ದಾರೆ, ಕುಟುಂಬದವ್ರು ಒಟ್ಟಾಗಿದ್ದಾರೆ, ಅವರನ್ನೊಂದು ಒಟ್ಟು ಮಾಡುವ ಕೆಲಸ ಮಾಡ್ತು. ಓಕೆ, ಅಲ್ಲಿ ಸಕಾರಾತ್ಮಕ ಬಂತು. ಯಾಕಂದ್ರೆ ನಾನು ಅದು ಹೇಳಿದಲ್ಲ ಸರ್, ನಾವು ನಿಸ್ವಾರ್ಥವಾಗಿ ಮಾಡುವಾಗ ನಮಗೆ ಸ್ವಾರ್ಥ ಇರಬಾರ್ದು. ನಾಳೆ ನಾನು ಓಟಿಗೆ ನಿಲ್ತೇನೆ, ನನಗೇನಾದ್ರು ಬೆನಿಫಿಟ್ ಉಂಟಾ, ಅದನ್ನೆಲ್ಲ ಮಾಡಿದರೆ ರಿಸಲ್ಟ್ ಅಷ್ಟು ಬರ್ತದೆ ಅಂತೆಲ್ಲ. ನಿಸ್ವಾರ್ಥದಲ್ಲಿ ಕಾಲ ಒಂದು ರಿಸಲ್ಟ್ ಕೊಡ್ತದೆ, ಕಾಲದಲ್ಲಿ ಒಂದು ಶಕ್ತಿ ಖಂಡಿತ ಉಂಟು. ನಾವು ನಿಸ್ವಾರ್ಥವಾಗಿ ಮಾಡಿದರೆ ಅದು ನಾವು ಮಾಡುವಾಗ ಪ್ಲಸ್ ಬರಲಿ ಮೈನಸ್ ಬರಲಿ ಆ ಪ್ರಶ್ನೆ ಇಲ್ಲ, ನಮ್ಮಿಂದ ಆದ ಎಂತ ಕೆಲಸ ಮಾಡ್ಲಿಕ್ಕೆ ಉಂಟು, ಹಳ್ಳಿಯಲ್ಲಿ ಸೇವೆ ಅದನ್ನು ಮಾಡುದು. ಆ ಸಮಯದಲ್ಲಿ ಖಂಡಿತ ದೇವರದ್ದೊಂದು ಅದಕ್ಕೆ ಆಶೀರ್ವಾದ ಉಂಟು. 10 ಜನರು ವಿಶ್ ಮಾಡ್ತಾರೆ, 10 ಜನರ ವಿಶ್ನ ಮೇಲೆ ದೊಡ್ಡ ಆಶೀರ್ವಾದ ಯಾವುದಿಲ್ಲ. ಈಗ ನೋಡಿ, ಮೊದಲೆಲ್ಲ ಈಗಲ್ರಿ ಆಡಂಬರ ಅದು ಇದು ಅಂತ, ಮೊದಲು ನೋಡಿ ಒಂದು ಕಾಟು ಕಲ್ಲಿಗೆ ಉಂಟ ದೈವವನ್ನು ನಂಬುತ್ತಿದ್ರು. ನಮ್ಮ ಹತ್ರ ಜಾಸ್ತಿ ನಂಬಲಿಕ್ಕೆ ಸಾಧ್ಯ ಇಲ್ಲ. ನೀನು ಇದೇ ಕಲ್ಲಲ್ಲಿ ಒಂದು ತುಂಡು ಕಲ್ಲು ತಂದು ಇಡುದು, ಇದೇ ಕಲ್ಲಲ್ಲಿ ನೀನು ಇರಬೇಕು, ಅದಕ್ಕೆ ಒಂದು ಕಾಯಿ ಹೊಡಿತಿದ್ರು, ದೈವ ದೇವರು ಅಲ್ಲಿ ರಕ್ಷಣೆ ಮಾಡ್ತಿದ್ರು ಅಂದ್ರೆ ಅವ್ರಿಗೆ ಅಷ್ಟು ನಂಬಿಕೆ ಇತ್ತು. 10 ಜನ ಕೈ, ಈಗ ನಾವೀಗ ಯಾವುದೇ ಒಂದು ಉತ್ಸವಕ್ಕಾಗಲಿ, ಜಾತ್ರೆ ಇದು ಮದುವೆಗಾಗಲಿ, ಮನೆ ಒಕ್ಕಲಿಗಾಗಲಿ, ಯಾವುದೇ ಶುಭ ಕಾರ್ಯಕ್ರಮಕ್ಕೆ 10 ಜನರಿಗೆ ಹೇಳೋದಕ್ಕೆ 10 ಜನರ ಆಶೀರ್ವಾದ ನಮಗೆ ಬರಲಿ ಅಂತ. ಈ 10 ಜನರ ಆಶೀರ್ವಾದ ಬರಬೇಕಾದ್ರೆ ನಾವು ಅವರನ್ನು ಇನ್ವೈಟ್ ಮಾಡ್ತೇವೆ ಕಾರ್ಯಕ್ರಮದಲ್ಲಿ, ಅವರನ್ನು ಬರಲಿಕ್ಕೆ ಹೇಳಿ. ಆದರೆ ಬರುವವರು ಅಂತ ಹೇಳ್ತಾರೆ ಕೆಲವರು, ನಾವೀಗ ಕರ್ದದಕ್ಕೆ ಬರೋದು ಮಾರ, ಈ ಲೈನ್ ಕ್ಯೂ ಹುಣಸು ಕ್ಯೂ ಅದು ಒಟ್ಟು ಬರಬೇಕಂತ ಬರೋದು ಅಲ್ಲ ಕೆಲವರು. ಆದರೆ ನಾವು ಒಬ್ಬ ಒಳ್ಳೆ ಕೆಲಸ ಮಾಡುವಾಗ 10 ಜನರು ಉಂಟಲ್ಲ, ನಾವು ಕರೆಯದೆ ನಮಗೆ ವಿಶ್ ಮಾಡ್ತಾರೆ, ಅದರಲ್ಲಿ ನೇರ ಆಶೀರ್ವಾದ ಸಿಗ್ತದೆ. ಕಾರ್ಯಕ್ರಮಕ್ಕೆ ಬಂದವ ಉಂಟಲ್ಲ ಸರ್, ಮದ್ಮಕ್ಕಳಿಗೆ ಆಶೀರ್ವಾದ ಮಾಡುವತ್ತಿಗೆ ಒಳ್ಳೆ ರೀತಿಯಲ್ಲಿ ಮಾಡ್ತಾನ, ಮನಸ್ಸಿಟ್ಟು ಮಾಡ್ತಾನ, ದೇವಣ್ಣ ಮಾಡ್ತಾನ, ಅಥವಾ ಅಕ್ಕಿಯನ್ನು ತಂದು ಬಿಸಾಡ್ತಾನ, ಮೆಟ್ಟಾಕೊಂಡು ಅಕ್ಕಿ ಬಿಸಾಡ್ತಾರೆ. ಸಂಸ್ಕೃತಿ ಅಲ್ಲಿ ಇಲ್ಲ. ಸಂಸ್ಕೃತಿಯುತವಾಗಿ ಒಬ್ಬ ಆತ್ಮಸಾಕ್ಷಿಯಾಗಿ ಎಲ್ಲೇ ನಿಂತು ಅವನಿಗೆ ಒಂದು ಒಳ್ಳೇದಾಗಲಿ ಅಂತ ಹೇಳಿದರೆ ಖಂಡಿತ ಅದರಲ್ಲಿ ಒಂದು ಶಕ್ತಿ ಉಂಟೇ ಉಂಟು. ಈಗ ನರಸಿಂಹಮೂರ್ತಿ ಇರಲಿ, ನಾವು ಮಾಡಿದ ಯಾವುದೇ ಸಮಾಜ ಸೇವೆ ಇರಲಿ, ಏನೇ ಇರಲಿ, ಒಂದು 10 ಜನ ನೋಡ್ತಾರೆ, ಇಷ್ಟೊಂದು ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೊಂದು ಒಳ್ಳೇದಾಗಲಿ ಅಂತದ ಇದು ಕೊಡಲಿ ಅಂತ. ಇವತ್ತು ಅವತ್ತು ನೋಡಿ, MBBS ಸ್ಟೂಡೆಂಟ್ ಬಿದ್ದಾಗ 1000 ಜನರು ಅವಳು ಬದುಕಿ ಬರಬೇಕು, ಬದುಕಿ ಬರಬೇಕು, ಯಾಕಂದ್ರೆ ವಿಷಯ ಎಲ್ಲರಿಗೂ ಫೇಸ್ಬುಕ್ ನ್ಯೂಸಲ್ಲಿ ಎಲ್ಲ ಹೋಯಿತು.
ಅವಳು ಬದುಕಿ ಬಂದ್ಲಲ್ಲ, ಅದು ಹತ್ತು ಜನರ ಆಶೀರ್ವಾದ ಕೂಡ ಅವಳಿಗೆ ಸಿಕ್ಕಿತ್ತಲ್ಲ. ಹಾಗೆ ಹತ್ತು ಜನರ ಒಂದು ಆಶೀರ್ವಾದಕ್ಕಿಂತ ದೊಡ್ಡದು ದೇವರು ಯಾವುದೂ ಇಲ್ಲ, ಹತ್ತು ಜನರ ಮುರಿಯಕ್ಕಿಂತ ದೊಡ್ಡದು ಶಾಪವು ಯಾವುದೂ ಇಲ್ಲ. ಸರಿ ಸರಿ, ಇನ್ನು ಇನ್ನೊಂದು ಇನ್ನೊಂದು, ಒಂದು ವರ್ಷದ ಹಿಂದೆ ಒಂದು ಮದುವೆ ಮಾಡಿಸಿದ್ರಿ ನೀವು? ಹೌದು, ಅವರಿಬ್ರು ಬಸವ ಮತ್ತೆ ಮತ್ತೊಂದು ಅವರ ನಾನೇ ಮಾತಾಡಿದ್ದೇನೆ ನಿಮ್ಮ ಜೊತೆ. ಹೇಗಿದ್ದಾರೆ ಅವರು? ಈಗ ಹುಷಾರಿದ್ದಾರೆ, ಊರಿಗೆ ಹೋಗಿದ್ದಾರೆ, ಅವ್ರ ಮನೆಯವರೆಲ್ಲ ಒಟ್ಟಾಗಿದ್ದಾರೆ. ಅಂದ್ರೆ ನೋಡಿ, ಒಂದು ಸಮಯ ಆ ಸಿಟ್ಟು ಹೇಳುವ ಸಮಯದಲ್ಲಿ ನಾವು ಸರಿಯಾದ ಒಂದು ಮಾಹಿತಿ ಕೊಟ್ರೆ, ಒಮ್ಮೆ ಸಿಟ್ಟು ಇರ್ತದೆ ಅದು ಮತ್ತೆ ಉಂಟಲ್ಲ, ಎಂತ ಸಿಟ್ಟು ಇದ್ರು ಕೂಡ ಅದು ಹೋಗ್ತದೆ. ಕಾಲ ಉಂಟಲ್ಲ, ಎಲ್ಲವನ್ನೂ ಮರೆಮಾಡ್ತದೆ. ಈಗ ಅವರು ಗಂಡ ಹೆಂಡತಿ ಅವರು ವಿಷ ತಗೊಳ್ಳಿಕ್ಕೆ ರೆಡಿ ಮಾಡಿದ್ದಾರೆ, ವಿಷ ತಗೊಂಡು ಬಂದಿದ್ದಾರೆ. ಆ ಸಮಯದಲ್ಲಿ ನಾವು ಕೊಟ್ಟ ಒಂದು ಮಾಹಿತಿ ಧೈರ್ಯ ಅವರಿಗೆ, ನಾವಿದ್ದೇವೆ ಅಂತ. ನೋಡಿ, ಇವತ್ತು ಎಷ್ಟೋ ಕೆಲಸ ಉಂಟಲ್ಲ, ನಿಮ್ಮೊಟ್ಟಿಗೆ ನಾವಿದ್ದೇವೆ ಅಂತ ಬೆನ್ನು ತಟ್ಟಿದ್ರೆ ಸಾಕು, ಒಂದು ವಿಷ ಮಾಡಿದರೆ ಸಾಕು, ಶಕ್ತಿ ಜಾಸ್ತಿ ಬರ್ತದೆ, ಆ ವಿಷಲ್ಲೇ ಶಕ್ತಿ ಇರ್ತದೆ. ಇವತ್ತು ನಮಗೆ ಹುರಿದುಂಬಿಸುವವರು ಬೇಕು ಯಾವುದೇ ಕೆಲಸ ಮಾಡುವಾಗ. ಒಬ್ಬ ನೋಡಿ, ಒಂದು ಬೀಜವನ್ನು ಬಿತ್ತುವಾಗ ಎಲ್ಲ ಬೀಜವು ಮೊಳಕೆ ಬರುವುದಿಲ್ಲ, ಆದರೆ ಸತ್ತ ಬೀಜ ಮೊಳಕೆ ಬರುವ ಬೀಜಕ್ಕೆ ಉಂಟಲ್ಲ, ಗೊಬ್ಬರ ಆಗಿ ಕೆಲಸ ಮಾಡುತ್ತದೆ. ಹಾಗಾಗಿ ನಾವು ಒಬ್ಬ ಮೇಲೆ ಹೋಗುವಾಗ ನಮ್ಮಿಂದ ಮೇಲೆ ಹೋಗ್ಲಿಕ್ಕೆ ಆಗುದಿಲ್ಲ. ಈಗ ಎಲ್ಲ ಕೆಲಸ ನನ್ನ ಹತ್ರ ಮಾಡ್ಲಿಕ್ಕೆ ಆಗುದು, ನಿತ್ಯನ ಮಾಡಿದ ಕೆಲಸ ನನ್ನ ಹತ್ರ ಮಾಡ್ಲಿಕ್ಕೆ ಆಗುದಿಲ್ಲ, ಸೂರ್ಯನ ಮಾಡಿದ ಕೆಲಸ ನನ್ನ ಹತ್ರ ಮಾಡ್ಲಿಕ್ಕೆ, ಆದ್ರೆ ಅವ್ರು ಮಾಡುವ ಕೆಲಸಕ್ಕೆ ನಾನು ಸಪೋರ್ಟ್ ಮಾಡ್ಬೋದು, ನನ್ನಿಂದ ಆದಷ್ಟು ಏನಾದ್ರೂ ಹೆಲ್ಪ್ ಮಾಡ್ಲಿಕ್ಕೆ ಇದ್ರೆ ಮಾಡ್ಬೋದು. ಹಾಗಾಗಿ ಆ ಮೇ ಸಪೋರ್ಟ್ ಮಾಡುವಂತ ಕೆಲಸ ಮಾಡ್ಬೇಕು, ಖಾಲಿ ಹಿಡಿಯುವಂತ ಕೆಲಸ ಮಾಡಬಾರ್ದು. ಯಾಕಂದ್ರೆ ನೂರು ಜನ ಒಳ್ಳೆ ಕೆಲಸ ಮಾಡಿ ಒಬ್ಬ ಹಾಳು ಕೆಲಸ ಮಾಡಿದ್ರೆ ನೂರು ಜನರ ಕೆಲಸವನ್ನು ಹಾಳು ಮಾಡ್ಬೋದು. ಈಗ ಒಂದು ದೊಡ್ಡ ಕೊಪ್ಪರಿಗೆಗೆ ಎಲ್ಲರೂ ಹಾಲು ತಂದು ಹಾಕಿ ಅಂತ ಹೇಳುವತ್ತಿಗೆ ಎಲ್ಲರೂ ಹಾಲು ತಂದು ಹಾಕ್ತಾರೆ, ಕೆಲವರು ನೀರು ಹಾಕ್ಬೋದು ಆದರೆ ಅದರಲ್ಲಿ ಹಾಳಾಗುವುದಿಲ್ಲ. ಯಾರೋ ಒಬ್ಬ ಹುಳಿ ತಂದು ಹಾಕಿದರೆ ಹಾಕಿದ ಹಾಳೆಲ್ಲ ಹಾಳಾಯಿತು, ಆದರೆ ಅಲ್ಲಿ ಉಪಯೋಗ ಏನು ಸಿಗಲಿಲ್ಲಲ್ಲ, ನೂರು ಜನರ ಶ್ರಮವು ಹಾಳಾಯ್ತಲ್ಲ. ಹಾಗಾಗಿ ನಮ್ಮ ಸೂರ್ಯನ್ನ ಹೇಳಿದಾಗೆ ಕೆಲವ್ರಿಗೆ ಒಂದು ಕುದುರೆ, ನಾನು ಯಾವತ್ತು ಹೇಳುದು, ಕುದುರೆಯ ಒಂದು ಕಾಲು ಕಡ್ದಾದ್ರೂ ಮೂರು ಕಾಲು ಮಾಡ್ತಾರಂತ, ಏನು ಮಾಡ್ಲಿಕ್ಕಿಲ್ಲ. ಸೊ ಮೂರು ಜನ ಮಾತಾಡ್ತಾ ಸುಮಾರು ಒಂದು 40 ನಿಮಿಷ ಆಯ್ತು ನಾವು ಕಳೆದಿದ್ದು. ನೀವು ಮೂರು ಜನ ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ಕೂತಿದ್ದು ನನ್ಗೆ ಗೊತ್ತಿಲ್ಲ, ಇದ್ದು ಹಿಂದೆ ಇಲ್ಲ. ನಾನು ಎರಡು ಮೂರು ವೇದಿಕೆಯಲ್ಲಿ ಕೂತಿದ್ದೀರಿ, ನೀವು ಮೂರು ಜನ ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ಫಸ್ಟ್ ಇದೆ ಫಸ್ಟ್. ಸೊ ಹಾಗಾಗಿ ಇದ್ರದ್ದೊಂದು ಒಳ್ಳೆ ಚಂದ ಫೋಟೋ ತೆಗಿಬೇಕು ಅಂತ ನಾನು ಎಲ್ಲರ ಹತ್ರ ಕೇಳ್ತೇನೆ. ಈಗ ಅಲ್ದಿದ್ರು ಮತ್ತೆ, ನೀವು ಮೂರು ಜನ ಈ ಹೊತ್ತಿನಲ್ಲಿ ಬಂದಿದ್ದೀರಿ, ನೀವು ಈ ಊರಿಗೆ ಸಾಕಷ್ಟು ಕೊಡುಗೆ ಕೊಟ್ಟಿದ್ದೀರಿ. ನೀವು ಮೂರು ಜನ ಇರೋದ್ರಿಂದ ಒಂದು ತರಹದ ಶಾಂತಿ ನೆಮ್ಮದಿ ನಮ್ಗೆ ಕೊಡುಗೆ ಕೊಡ್ಲಿಕ್ಕೆ ಸರ್, ನಿಮ್ಮಂತ ಚಾನೆಲ್ನವರು ಯಾಕಂದ್ರೆ ನಮ್ಗೆ ವಿಷಯವನ್ನು ಜನರಿಗೆ ಮುಟ್ಟಿಸ್ಲಿಕ್ಕೆ ಉಂಟಲ್ಲ. ಈಗ ನೀವು ಕೂಡ ಕೆಲವೊಂದು ನಮ್ಮ ಕೆಲಸ ಯಶಸ್ವಿ ಆಗ್ಲಿಕ್ಕೆ ಮಾಧ್ಯಮದವರು ದೊಡ್ಡ ಕೆಲಸ ಮಾಡಿದ್ದಾರೆ, ಅದರಲ್ಲಿ ಸ್ಪಂದನ ಚಾನೆಲ್ ಕೂಡ ತುಂಬಾ ಕೆಲಸ ಮಾಡಿದ್ದೀರಿ. ಯಾವುದೋ ಕೆಲವೊಂದು ನಾವು ಆಪತ್ತಿನ ಕೆಲವು ಕೆಲಸ, ಸರ್ಕಾರದ ವಿರುದ್ಧವಾಗಿರ್ಬೋದು, ಅಧಿಕಾರಿಗಳ ವಿರುದ್ಧ ಇರ್ಬೋದು, ಅದನ್ನೆಲ್ಲ ಮಾಡುವಾಗ ಇಲ್ಲಿಂದ ಮಾಹಿತಿ ಎಲ್ಲ ಹೋದ ಮೇಲೆ ಅದು ಬೇಗ ಕೆಲಸ ಆಗಿದೆ. ನಾವು ನಮ್ಮ ನಮ್ಮ ಬೆಳವಣಿಗೆಯಲ್ಲಿ ನೀವು ನಿಮ್ಮ ಪಾತ್ರ ಸಹ ತುಂಬಾ ಉಂಟು. ಸೊ ಹಾಗಾಗಿ ಈ ಹೊತ್ತಿನಲ್ಲಿ 5ನೇ ವರ್ಷ, ಇವತ್ತು 5 ವರ್ಷ ಪೂರೈಸಿದೆ, 12, 13, 14, 15, 16. ಸೊ 5th ಇಯರ್ ನಿಮಗೆ ಈ ಹೊತ್ತಿನಲ್ಲಿ ಇಡೀ ಸ್ಪಂದನ ಮ್ಯಾನೇಜ್ಮೆಂಟ್ ಮತ್ತು ಇಡೀ ತಂಡದ ಪರವಾಗಿ ಒಂದು ಶಾಲು ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನೆನಪಿನ ಸ್ಮರಣಿಕೆ. ಸೊ ನೀವು ಮೂರು ಜನರಿಗೆ ಹೀಗೆ ನಿಮ್ಮ ಸೇವೆ ಮುಂದುವರಲಿ, ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಒಂದು ಗಟ್ಟಿ ಚಾಪಳೆ ಬರ. ಥ್ಯಾಂಕ್ ಯು ಸರ್. ಓಕೆ ಸರ್. ನೋಡಿ ಸರ್, ಎಲ್ರಿಗೂ ಎಲ್ರು ಮುಖ್ಯ ಹೇಳೋದಕ್ಕೆ, ನಾವು ಎಷ್ಟು ಸಮಾಜ ಸೇವೆ ಮಾಡಿದ್ರು, ಮೊನ್ನೆ ನೀವು ನನಗೆ ಒಂದು ಸಿಕ್ಕಿದ್ರಿ, ಸಿಕ್ಕಿದಾಗ ಹೇಳಿದ್ರಿ ನೀವು ನೇತ್ರದಾನ ಮಾಡಿದಿರಂತ. ಆದ್ರೆ ನನ್ಗೆ ಇವತ್ತಿಗೂ ನೇತ್ರದಾನ ರಿಜಿಸ್ಟರ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ನೀವು ನೇತ್ರದಾನ ಮಾಡಿದ್ರಂತ ಹೇಳಿದ ಮೇಲೆ ಈಗ ನಾನು ಕೂಡ ರಿಜಿಸ್ಟರ್ ಮಾಡ್ಬೇಕು, ನಿಮ್ಮೊಟ್ಟಿಗೆ ಬರ್ತೇನೆ ಅಂತ ಹೇಳಿದ್ದೇನೆ. ಯಾಕಂದ್ರೆ ಒಬ್ಬರನ್ನು ನೋಡಿ ಕಲೀಲಿಕ್ಕೆ ತುಂಬಾ ಉಂಟು. ನೇತ್ರದಾನದ ಕಾರ್ಯಕ್ರಮ ಅಥವಾ ನೋಡಿ, ಯಾರು ಯಾವತ್ತಿಗೆ ಬದುಕುತ್ತಾನೆ ಸಾಯ್ತಾನೆ ಅಂತ ಹೇಳಲಿಕ್ಕಿಲ್ಲ. ಬದುಕು ಹುಟ್ಟುವುದು ಸರಿ, ಸಾಯುವುದು ಯಾವ್ದು ಹೊತ್ತಂದೆಲ್ಲ ಇಲ್ಲ. ಹುಟ್ಟುವುದಕ್ಕಾದ್ರೂ ನಾವು ಇಂಥ ಸಮಯದಲ್ಲಿ ಒಬ್ಬ ವ್ಯಕ್ತಿ ಹುಟ್ಟುತ್ತಾನೆ ಅಂತ ಹೇಳ್ಬೋದು, ಆದ್ರೆ ಸಾಯುವುದಕ್ಕೆ ಯಾವುದೂ ಇಲ್ಲ. ಆದ್ರೆ ಆ ಸಮಯದಲ್ಲಿಯೂ ಸಮಾಜಕ್ಕೆ ನಾವು ಕೊಡುಗೆ ಕೊಟ್ಟು ಸಾಯ್ಬೋದು. ಖಂಡಿತ ಖಂಡಿತ ಖಂಡಿತ. ಸೊ ಈಗ ನಮಗೆ ಇದು ಎಲ್ರು ಬನ್ನಿ ಒಟ್ಟಾಗಿ ಒಂದು 5ನೇ ವರ್ಷದ ಸಂಭ್ರಮ. ನಮಗೆ ನೋಡಿ, ಸ್ಪಂದನೆಗೆ ಬಂದು ನಿಮಗೆ ಒಂದು ಗೌರವ ಕೊಡುವಂಥದ್ದು ಅದು ನಮಗೆ ಮತ್ತೆ ದೊಡ್ಡ ಭಾಗ್ಯ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಿತನ ಪಡಲಿ, ಒಟ್ಟಾದ ಪಡಲಿ, ಮಾತಾಡಲಿ. ಬನ್ನಿ ಸರ್, ಊರ ಒಟ್ಟೊಟ್ಟಿಗೆ ಬನ್ನಿ. ಎಲ್ಲ ಒಟ್ಟೊಟ್ಟಿಗೆ ನಿಲ್ಲ.
ಇಡೀ ತಂಡ ಇದ್ರ ಹಿಂದೆ ಕೆಲಸ ಮಾಡಿದೆ. ನಾವೆಲ್ಲ ಮುಂದ್ ಬಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತೇವೆ. ಇಲ್ಲಿ ನೀವು ನೋಡುವಂತ ಈ ಬ್ಯಾಕ್ ಗ್ರೌಂಡ್, ಈ ಕುರ್ಚಿ, ಈ ಕ್ಯಾಮರಾ, ಈ ಲೈಟು, ಈ ಬಿಜಿ, ಈ ಮಾಂಟೇಜ್ ಎಲ್ಲವನ್ನು ಮಾಡುವಂತ ಎಡಿಟರ್ಸ್ಗಳು ಇವರೆಲ್ಲರೂ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಪರಿಚಯ ಬೆಳಿಗ್ಗೆ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಹಾಗಾಗಿ ಈ ಯಂಗ್ ಟೀಮ್, 20-30 ವರ್ಷದ ಒಳಗಿನ ಈ ತಂಡಕ್ಕೆ ಇನ್ನೂ ನಿಮ್ಮ ಹಾರೈಕೆ, ಹೀಗೆ ಮುಂದುವರಿಲಿ, ಈ ಈ ವಾಹಿನಿ ಮತ್ತಷ್ಟು ಬೆಳೀಲಿ, ಇಲ್ಲಿ ಕೆಲಸ ಮಾಡ್ತಾರಂತ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ನಿಮ್ಮೂರಿನ ನಿರಂತರ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾನೆ ರೀ ಸ್ಪಂದನ. ನಮಸ್ಕಾರ.